ನಮಸ್ಕಾರ, ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಚುನಾವಣೆಯ ದಿನಾಂಕ ಈಗಾಗಲೇ ಫಿಕ್ಸ್ ಆಗಿದೆ, ಘೋಷಣೆ ಆಗಿದೆ. ಈಗ ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆ ಎಲ್ಲ ರಾಜಕೀಯ ಪಕ್ಷಗಳು ಈಗ ಆಕ್ಟಿವ್ ಆಗಿವೆ. ಇದರ ಜೊತೆಗೆ ಆಯಾ ಅಭ್ಯರ್ಥಿಗಳು ಕೂಡ ತಯಾರಿಯನ್ನು ಈಗಾಗಲೇ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅಂದರೆ ಪ್ರಚಾರ ಆಗಿರ್ಬೋದು, ಕ್ಯಾಂಪೇನ್, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ನಡೀತಾ ಇದೆ. ಇದರ ಜೊತೆ ಜೊತೆಗೆ ಮತದಾರರನ್ನು ಸೆಳೆಯೋದಕ್ಕೆ ಯಾವ ರೀತಿಯಾಗಿ ಪ್ಲಾನಿಂಗ್ ಮಾಡಬೇಕು ಅದೆಲ್ಲವೂ ಕೂಡ ನಡೀತಾ ಇದೆ. ಅಂದರೆ ಯಾವ ರೀತಿಯಾಗಿ ಆಮಿಷಕ್ಕೆ ಆಗಬೇಕು, ಒಳಗ್ಪಡಿಸ್ಬೇಕು ಅಂತೇಳಿ. ಅಂದರೆ ಈಗಾಗಲೇ ಮತದಾರರ ಹತ್ರ ಪ್ರಮಾಣ ವಚನ ಮಾಡಿಸೋದಾಗಿರ್ಬೋದು, ಅದೆಲ್ಲವೂ ಕೂಡ ಇರುತ್ತೆ. ಸೊ ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಸರಿ, ಸೊ ಇದನ್ನು ಬ್ರೇಕ್ ಹಾಕೋದಕ್ಕೆ ನೀತಿ ಸಂಹಿತೆ ಕೂಡ ಜಾರಿ ಆಗಿದೆ. ಆದರೂ ಕೂಡ ಇದು ಬ್ರೇಕ್ ಆಗಿ ನಡೀತಾ ಇದೆಯಾ? ಸೊ ಒಂದು ವೇಳೆ ಈಗಾಗಲೇ ನೀತಿ ಸಂಹಿತೆ ಜಾರಿ ಆಯಿತು, ಇಲ್ಲಿಯ ತನಕ ನೀತಿ ಸಂಹಿತೆ ಏನು ಕೆಲಸ ಮಾಡ್ತಾ ಇದೆ, ಅಥವಾ ಇದುವರೆಗೂ ಎಷ್ಟು ಹಣ ಸಿಕ್ಕಿದೆ, ಎಷ್ಟು ಹಣವನ್ನು ಸೀಸ್ ಮಾಡಲಾಗಿದೆ? ಬಹಳ ಮುಖ್ಯವಾಗಿ ನೀತಿ ಸಂಹಿತೆ ಅಂತಂದರೆ ಏನು, ಈ ನೀತಿ ಸಂಹಿತೆ ಏನು ಹೇಳುತ್ತೆ, ಜೊತೆಗೆ ಮತದಾರರನ್ನು ಆಮಿಷಕ್ಕೆ ಒಳಗಾಗೋದು ಯಾಕೆ, ರಾಜಕೀಯ ಪಕ್ಷಗಳು ಇದನ್ನು ಫಾಲೋ ಮಾಡಲ್ವಾ, ಅಥವಾ ಮಾಡಿದರೆ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ಈ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಈ ಹೊತ್ತಿನ ವಿಶೇಷ, ಎಲೆಕ್ಷನ್ ಮನಿ ಸೀಸ್. ಎಸ್, ರಾಜಕೀಯ ಪಕ್ಷಗಳ ಮೇಲೆ ಅಥವಾ ರಾಜಕೀಯ ನಾಯಕರ ಮೇಲೆ ಚುನಾವಣಾ ಆಯೋಗ ಈಗ ಕಣ್ಣನ್ನು ಇಟ್ಟಿರುವಂಥದ್ದು, ಹದ್ದಿನ ಕಣ್ಣು ಇಟ್ಟಿರುವಂಥದ್ದು. ಕಾರಣ ಏನು ಅಂತಂದರೆ ನೀತಿ ಸಂಹಿತೆ ಜಾರಿಯಾಗಿದೆ. ಹಾಗಾಗಿ ಅನಧಿಕೃತವಾಗಿ ಯಾರೆಲ್ಲ ಹಣವನ್ನು ತೆಗೆದುಕೊಂಡು ಹೋಗ್ತಾರೆ ಆ ಎಲ್ಲ ಹಣವನ್ನು ಸೀಸ್ ಮಾಡಲಾಗ್ತಾ ಇದೆ. ಬಹಳ ಮುಖ್ಯವಾಗಿ ಎಲ್ಲೆಲ್ಲಿ ಯಾವ ರೀತಿಯಾಗಿ ಹಣವನ್ನು ಸೀಸ್ ಮಾಡಲಾಗುತ್ತೆ, ಇದರ ಪ್ರೊಸೆಸಿಂಗ್ ಹೇಗಿರುತ್ತೆ, ಇದೆಲ್ಲದರ ಬಗ್ಗೆ ನಾವು ಮಾತನಾಡ್ತೀವಿ. ನೋಡಿ, ನೀತಿ ಸಂಹಿತೆ ಜಾರಿಯಾಗಿದೆ, ಅಕ್ರಮದ ಮೇಲೆ ಈಗ ಕಣ್ಣು ಇಟ್ಟಿರುವಂಥದ್ದು. ಸೊ ಮತದಾರರಿಗೆ ಆಮಿಷ ಒಡ್ಡಲು ಇಲ್ಲಿ ಅವಕಾಶ ಇರೋದಿಲ್ಲ ಈ ಸಂಹಿತೆ ಜಾರಿಯಾದ ಮೇಲೆ. ಸೊ ಹಣ ಆಗಿರ್ಬೋದು, ಹೆಂಡ, ಬೆಲೆ ಬಾಳುವಂಥ ವಸ್ತು ಹಂಚಿಕೆ ಇದೆಯಲ್ಲ, ಅದೆಲ್ಲವೂ ಕೂಡ ಬಂದಿರುತ್ತೆ, ನಿಷೇಧ ಮಾಡಲಾಗಿದೆ. ಹಣ ಸಾಗಾಟ ಸೇರಿ ದಾಖಲೆ ರಹಿತ ವಸ್ತುಗಳನ್ನು ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಹಾಗಾದರೆ ಇಲ್ಲಿಯ ತನಕ ಎಷ್ಟು ಹಣವನ್ನು ವಶಕ್ಕೆ ಪಡೆಯಲಾಗಿದೆ ಅದೆಲ್ಲವನ್ನು ನೋಡೋಣ. ಸೊ ಬೇರೆ ಸ್ಥಳಕ್ಕೆ ಸಾಗಾಟ ಆಗಿರ್ಬೋದು ಅಥವಾ ವಿತರಣೆ ಕಾನೂನು ಬಾಹಿರ ಇರುತ್ತೆ, ಇದನ್ನು ಹೇಗೆಲ್ಲ ಪ್ರೊಸೆಸ್ ಮಾಡಬಹುದು, ಇನ್ನು ಅಧಿಕಾರಿಗಳಿಗೆ ದಾಖಲೆ ರಹಿತ ಹಣ ವಸ್ತು ಜಪ್ತಿ ಮಾಡೋದಕ್ಕೆ ಅವಕಾಶ ಇದೆಯಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತೀವಿ. ಎಷ್ಟು ಹಣ ಒಂದು ಕಡೆಯಿಂದ ಬೇರೆ ಕಡೆಗೆ ತೆಗೆದುಕೊಂಡು ಹೋಗ್ಬೋದು ಅಥವಾ ಸಾಗಿಸಬಹುದು, ಇದೆಲ್ಲದರ ಬಗ್ಗೆಯೂ ಕೂಡ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮಾಡ್ತೀವಿ. ಜೊತೆಗೆ ದಾಖಲೆ ಇರುವಂತಹ ಕೋಟ್ಯಾಂತರ ರೂಪಾಯಿ ಹಣವನ್ನು ಸಾಗಾಟನೆ ಅಥವಾ ಸಾಗಣೆ ಮಾಡಬಹುದಾ, ತೆಗೆದುಕೊಂಡು ಹೋಗಬಹುದಾ, ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಪೊಲೀಸರು ಹಾಗೂ ಅಧಿಕಾರಿಗಳ ತಪಾಸಣೆಗೆ ಸಹಕಾರ ಕಡ್ಡಾಯ ಇರುತ್ತೆ, ಇದನ್ನು ಪಾಲಿಸ್ತಾ ಇದ್ದಾರ ರಾಜಕೀಯ ನಾಯಕರು ಆಗಿರ್ಬೋದು ಅಥವಾ ಅನಧಿಕೃತವಾಗಿ ತೆಗೆದುಕೊಂಡು ಹೋಗ್ತಾ ಇರುವಂಥ ವ್ಯಕ್ತಿಗಳು, ಇದೆಲ್ಲವೂ ಕೂಡ ಇರುತ್ತೆ, ಪ್ರೊಸೆಸ್ ಇರುತ್ತೆ. ಇದನ್ನು ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತಿದ್ದಾರೆ, ಈ ಕಾನೂನು ಕ್ರಮ ಇದೆಯಲ್ಲ ಅದನ್ನು ತೆಗೆದುಕೊಂಡಾಯ್ತಾ ಇದೆಯಾ? ಜೊತೆಗೆ ಬಹಳ ಮುಖ್ಯವಾಗಿ ಇಲ್ಲಿಯ ತನಕ ರಾಜಕಾರಣಿಗಳಿಗೆ ನೀತಿ ಸಂಹಿತೆ ಜಾರಿ ಆದ ನಂತರ ಶಿಕ್ಷೆ ಆಗಿದೆಯಾ, ಅಂಥದ್ದೆಲ್ಲ ಉದಾಹರಣೆ ಇದೆಯಾ, ಆದರೆ ಏನು ಶಿಕ್ಷೆ ಆಗುತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಬಹಳ ಮುಖ್ಯವಾಗಿ ಈಗ ಚುನಾವಣೆ ದಿನಾಂಕ ಘೋಷಣೆ ಆಯಿತು, ಹಾಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಸೊ ನೀತಿ ಸಂಹಿತೆ ಜಾರಿಯಾಗಿದೆ, ಅಕ್ರಮದ ಮೇಲೆ ಈಗ ಕಣ್ಣು ಇಟ್ಟಿರುವಂಥದ್ದು. ಸೊ ಇವತ್ತಿನವರೆಗೂ ಅಂದರೆ ಇವತ್ತಿನವರೆಗೂ ಯಾವ ರೀತಿಯಾಗಿ ಕೆಲಸ ಕಾರ್ಯ ನಡೀತಾ ಇದೆ, ಇಲ್ಲಿಯ ತನಕ ಎಷ್ಟು ಹಣ ಸೀಸ್ ಮಾಡಲಾಗಿದೆ, ಜೊತೆಗೆ ಮೌಲ್ಯ ವಸ್ತುಗಳಿದಾವಲ್ಲ ಅದೆಲ್ಲವೂ ಕೂಡ ಹೇಗೆ ವರ್ಕ್ ಆಗುತ್ತೆ, ಅಂದರೆ ಅದನ್ನೆಲ್ಲವನ್ನು ತೆಗೆದುಕೊಂಡಿರುವಂಥದ್ದು ವಾಪಸ್ ಹೇಗೆ ಅದನ್ನು ಕೊಡ್ತಾರೆ ಅಥವಾ ಇಲ್ಲ, ಅಥವಾ ದಾಖಲಾತಿ ಹೇಗೆ ಕೊಡಬೇಕು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ಅತಿಥಿಯವರು ಕೂಡ ಜಾಯ್ನ್ ಆಗಿದ್ದಾರೆ, ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಭಾಳ ಮುಖ್ಯವಾಗಿ ಮೊದಲೇದಾಗಿ ಹೈಕೋರ್ಟ್ ವಕೀಲರು ಕೂಡ ಜಾಯ್ನ್ ಆಗಿದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸುನೀಲ್ ಕುಮಾರ್ ಸರ್, ಏನೋ ಹಾಗೆ ಹೋರಾಟಗಾರರು ಡಾಕ್ಟರ್ ಶಿವಶಂಕರ್ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಸ್ ಸರ್, ನಾನು ನೇರವಾಗಿ ನಿಮ್ಮ ಹತ್ರನೇ ಬರ್ತೀನಿ. ಸೊ ಈಗ ನೀತಿ ಸಂಹಿತೆ ಜಾರಿಯಾಗಿದೆ, ಈ ಚುನಾವಣೆ ಅಂತ ಬಂದಾಗ ಇದನ್ನು ಸಹಜವಾಗಿ ಜಾರಿ ಮಾಡ್ತಾರೆ, ಬಟ್ ಈಗಿನ ರಾಜಕಾರಣ ಅಂತ ಬಂದಾಗ ಇದನ್ನು ನೀತಿ ಸಂಹಿತೆ ಇದೆ, ಕಾನೂನು ಕ್ರಮ ಹೀಗಿರುತ್ತೆ ಅಥವಾ ನಾವು ಅದನ್ನು ಅನುಭವಿಸಬೇಕಾಗತ್ತೆ ಅಂಥೇಳಿ ಅದೇ ರೀತಿಯಾಗಿ ಅಂದರೆ ಸಹಜವನ್ನು ಹೇಳ್ತೀವಿ, ಮುಕ್ತವಾಗಿ ಅಥವಾ ನ್ಯಾಯಸಮ್ಮತವಾಗಿ ಚುನಾವಣೆಯನ್ನು ನಡೆಸಬೇಕು ಅನ್ನೋದು ನೀತಿ ಸಂಹಿತೆಯ ಉದ್ದೇಶ. ಬಟ್ ಹೀಗೆ ನಡೀತಾ ಇದೆ ಇವತ್ತಿನ ರಾಜಕಾರಣ, ಮತ್ತು ನಡೀತಾ ಇದೆ ಅಥವಾ ನಡೆಸಬೇಕಾ, ಏನು ಹೇಳ್ತೀರಿ ಸರ್? ನೋಡಿ, ಎಲೆಕ್ಷನ್ ನೋಟಿಫಿಕೇಶನ್ ಬಂದಾದ ನಂತರ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಥವಾ ನೀತಿ ಸಂಹಿತೆ ಜಾರಿಗೆ ಆಟೋಮೆಟಿಕ್ ಬರುತ್ತೆ. ಉದ್ದೇಶ ಏನು, ಎಲೆಕ್ಷನ್ ಕಮಿಷನ್ ಉದ್ದೇಶ ಮತ್ತು ಸುಪ್ರೀಂ ಕೋರ್ಟ್ನ ಅನೇಕ ತೀರ್ಮಾನಗಳ ಪ್ರಕಾರ ಒಂದು ಫ್ರೀ ಆ್ಯಂಡ್ ಫೇರ್, ನ್ಯಾಯಸಮ್ಮತವಾಗಿ, ಮುಕ್ತವಾಗಿ ಎಲೆಕ್ಷನ್ ನಡೀಲಿ ಅನ್ನೋದು.
ಬಟ್ ಅನೇಕ ಸಲ ಎಲೆಕ್ಷನ್ ನಿಲ್ಲುವಂಥ ಅಭ್ಯರ್ಥಿಗಳು ಎಷ್ಟು ಹಠವಾದಿಗಳಿರ್ತಾರೆ ಅಥವಾ ಕಾನೂನನ್ನು ಹೇಗೆ ಬ್ರೇಕ್ ಮಾಡ್ತಾರೆ ಅಂದರೆ ಲೀಲಾಜಾಲವಾಗಿ ಎಲೆಕ್ಷನ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ಗಳನ್ನ ವೈಲೇಟ್ ಮಾಡ್ತಾ ಹೋಗ್ತಾರೆ. ಎಷ್ಟೋ ಸಲ ಎಲೆಕ್ಷನ್ ಆಫೀಸರ್ಸ್ಗೂ ಕೂಡ, ಫಾರ್ ಎಕ್ಸಾಂಪಲ್ ಎಷ್ಟೋ ಮಂತ್ರಿಗಳಿರ್ತಾರೆ, ಈಗ ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ನಡೀತಾ ಇದೆ, ರಾಜ್ಯ ಸರ್ಕಾರ ಬೇರೆ ಒಂದು ಯಾವುದೋ ಸರ್ಕಾರ ಇರ್ತದೆ, ಅವ್ರ ಕೈ ಕೆಳಗಡೆ ಕೆಲಸ ಮಾಡುವಂಥ ಅಧಿಕಾರಿಗಳೇ ಎಲೆಕ್ಷನ್ ಅಬ್ಸರ್ವರ್ಸ್ ಆಗಿ ಫ್ಲೈಯಿಂಗ್ ಸ್ಕ್ವಾಡ್ನಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಆ ಮಂತ್ರಿಗಳ ಮೇಲೋ ಅಥವಾ MLAಗಳ ಮೇಲೆ ಅವರು ಒಂದು ಆ್ಯಕ್ಷನ್ ತೊಗೊಳ್ಲಿಕ್ಕೆ ಭಾಳಷ್ಟು ಹಿಂದೇಟಾಗ್ತಾರೆ. ಈ ಹಿಂದೇಟಾಗಿ ಅನೇಕ ಪ್ರಕರಣಗಳಲ್ಲಿ ಇವರಿಗೆ ಶಿಕ್ಷೆ ಕೂಡ ಆಗೋದಿಲ್ಲ. ಯಾವುದೋ ಸಣ್ಣ ಪುಟ್ಟ ಟೆಕ್ನಿಕ್ ಉದಾಹರಣೆ ಇಲ್ಲ, ಯಾವಾಗ ಶಿಕ್ಷೆ ಆಗೋದಿಲ್ವೋ ಅವ್ರಿಗೆ ಭಯನೇ ಬರೋದಿಲ್ಲ. ಲೀಲಾಜಾಲವಾಗಿ ಸೀರೆ ಹಂಚ್ತಾರೆ, ಕುಕ್ಕರ್ ಹಂಚ್ತಾರೆ, ಪೆನ್ಗಳು ಹಂಚ್ತಾರೆ. ಸೊ ಜನಗಳ ಮನಸ್ಸಿನ ಪ್ರಮಾಣ ವಚನ ಮಾಡಿಸ್ಕೊತಾರೆ, ಹಾಲ ಮೇಲೆ ಪ್ರಮಾಣ ವಚನ ಮಾಡಿಸ್ಕೊತಾರೆ. ನಾವು ಎಲೆಕ್ಷನ್ ಅನೇಕ ಸಂದರ್ಭ ನೋಡಿ, ಮಕ್ಕಳ ಮೇಲೆ ಪ್ರಮಾಣ ವಚನ ಮಾಡಿಸ್ಕೊತಾರೆ. ಇದೆಲ್ಲ ಮಾಡಿ ಈ ಎಲೆಕ್ಷನ್ಗೆ ಇರುವಂತ ಒಂದು ಪಾವಿತ್ರತೆಯನ್ನು ಹಾಳು ಮಾಡಿ ಅವರು ಕರಪ್ಟ್ ಪ್ರಾಕ್ಟೀಸ್ ಮುಖಾಂತರ ಆಯ್ಕೆಯಾಗಿ ಮೇಲೆ ಬರ್ತಾರೆ. ಆ ಥರ ಆಯ್ಕೆಯಾಗಿ ಬಂದವನು ಸಮಾಜಕ್ಕೆ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಹೇಗೆ ಕೊಡುಗೆಯನ್ನು ಕೊಡ್ಲಿಕ್ಕೆ ಸಾಧ್ಯ? ಹಾಗಾಗಿ ಈ ನಮಗೆ ಕಾನೂನುಗಳು ಏನಿದೆಯೋ ಅದು ಸಣ್ಣ ಸಣ್ಣ ವ್ಯಕ್ತಿಗಳಿಗೆ ಮಾತ್ರ ಅಂತ ಎಲ್ಲ ಜನಸಾಮಾನ್ಯರು ಮಾತಾಡೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ದೊಡ್ಡ ದೊಡ್ಡವರು ಯಾವುದೋ ಒಂದು ಮಾರ್ಗವನ್ನು ಹುಡುಕ್ತಾರೆ, ಕಾನೂನನ್ನು ಬ್ರೇಕ್ ಮಾಡ್ತಾರೆ, ಟೆಕ್ನಿಕಲ್ ರೀಸನ್ಸ್ಗಳನ್ನ ತಗೋತಾರೆ, ಕಾನೂನಾತ್ಮಕವಾಗಿ ಫೈಟ್ ಮಾಡಿ ಹೊರಗೆ ಬರ್ತಾರೆ. ಸೊ ಹೀಗೆ ಆಗ್ತಾ ಹೋದರೆ ಕಾನೂನುಗಳು ಏನಕ್ಕೆ ಅಲ್ವಾ? ಹಾಗಾಗಿ ಎಷ್ಟೋ ವೈಲೇಷನ್ ಆಗ್ತಿದೆ. ಅನೇಕ ಕಡೆ ಮುಕ್ತವಾಗಿ ಸೀರೆಗಳನ್ನು ಹಂಚ್ತಾ ಇದ್ದಾರೆ, ಸಾವಿರಾರು ಸೀರೆಗಳನ್ನು ಹಂಚ್ತಾರೆ, ಮತ್ತು ಅನೇಕ ಕಡೆ ವಾಚ್ಗಳನ್ನು ಗಿಫ್ಟ್ ಕೊಡ್ತಾರೆ. ಇಂಥ ವ್ಯಕ್ತಿ ಇದೆ ಅಥವಾ ಈ ರಾಜಕಾರಣಿ ಇದೆ ಅಂತ ಗೊತ್ತಿದ್ರು ಕೂಡ ಏನು ಮಾಡೋಕ್ಕಾಗುದಿಲ್ಲ. ಸೊ ಯಾಕಂದ್ರೆ ಅಧಿಕಾರಿಗಳು ಎಷ್ಟೋ ಸಲ, ನಾನು ಹೇಳಬಾರ್ದು, ಎಲೆಕ್ಷನ್ ಆಫೀಸರ್ಸ್ ಕೂಡ ಬಹಳಷ್ಟು ಪ್ರೆಷರಲ್ಲಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ಎಲೆಕ್ಷನ್ ಮುಗಿದ ನಂತರ ಅವರು ಕೂಡ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಆಫೀಸರ್ಗಳಾಗಿ ಕೆಲಸ ಮಾಡ್ತಾರೆ. ಮಂತ್ರಿಗಳ ಅಡಿನಲ್ಲೇ ಕೆಲಸ ಮಾಡಬೇಕು. ನಾಳೆ ನಾವೇನಾದರೂ ಇವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ನಮ್ಮ ಮೇಲೆ ಜಿದ್ದಿನಿಂದ ಸಸ್ಪೆಂಡ್ ಮಾಡುವಂಥದ್ದು ಅಥವಾ ಯಾವುದೋ ಡಿಪಾರ್ಟ್ಮೆಂಟ್ಲ್ಲಿ ಆ್ಯಕ್ಷನ್ ಇನಿಷಿಯೇಟ್ ಮಾಡುವಂಥದ್ದು ಅಂತ ಹೇಳಿ ಅಧಿಕಾರಿಗೂ ಕೂಡ ಭಾಳಷ್ಟು ಹೆದರಿ ಕೆಲಸ ಮಾಡ್ತಾರೆ. ಮುಕ್ತವಾದಂಥ ಅವಕಾಶ ಸಿಗೋದಿಲ್ಲ. TN ಶೇಷನ್ ಅವರು ಎಲೆಕ್ಷನ್ ಕಮಿಷನರ್ ಆಗಿದ್ದಾಗ ಮಾತ್ರ ಎಲೆಕ್ಷನ್ ಕಮಿಷನರ್ಗೆ ಮತ್ತು ಎಲೆಕ್ಷನ್ ಕಮಿಷನ್ಗೆ ಇರುವಂತಹ ಪೂರ್ಣವಾದಿ ಅಧಿಕಾರವನ್ನು ತೋರಿಸಿದ್ರು. ನಾವು ಯಾರು ಮುಲಾಜಲ್ಲಿ ನಾವಿಲ್ಲ, ನಾನು ಇರ್ತೀನಿ, ನಾಳೆ ಕೂಡ ರಾಜೀನಾಮೆ ಕೊಟ್ಟು ಹೋಗ್ತೀನಿ ನಾನು ಅಂತ ಹೇಳಿ ಎನಿ ಟೈಮ್ ಅವರು ಅದೇ ಹೇಳ್ತಿದ್ರು. ನಾನು ಇರೋಷ್ಟು ದಿವಸ ಕೂಡ ಆನೆಸ್ಟ್ ಆಗಿ ಮಾಡ್ತೀನಿ ಮತ್ತು ಯಾವುದೇ ರಾಜಕೀಯ ಪಕ್ಷದ ಅವರ ಫೋರ್ಸ್ ಅಥವಾ ಅವರ ಇನ್ಫ್ಲೂಯೆನ್ಸ್ಗೆ ನಾನು ಒಳಗಾಗೋದಿಲ್ಲ ಅಂಥೇಳಿ ಎಲ್ಲೆಲ್ಲಿ ಈ ಥರ ಕರಪ್ಟ್ ಪ್ರಾಕ್ಟೀಸಸ್ ಇತ್ತು ಎಲ್ಲ ಕಡೆ ರೈಡ್ ಮಾಡಿಸಿದ್ರು, ಅವ್ನ ಅರೆಸ್ಟ್ ಕೂಡ ಮಾಡಿಸಿದ್ರು, ಅವ್ರ ಮೇಲೆ ಎಲ್ಲ ಥರ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟಲ್ಲಿ ಕ್ರಮ ಕೂಡ ತೊಗೊಂಡ್ರು. ಅದಾದ ನಂತರ ಕಾಲಕ್ರಮೇಣ ಎಲೆಕ್ಷನ್ ಆಫೀಸರ್ಸಲ್ಲಿ ಏನಾಗ್ತಿದ್ದಾರೆ ಪಾಪ, ಅವ್ರ ಮೇಲೆ ಭಾಳಷ್ಟು ಒತ್ತಡ ಇದೆ, ಭಾಳಷ್ಟು ಒತ್ತಡ ಇದೆ, ಕನ್ವಿಕ್ಷನ್ ರೇಟ್ ಭಾಳ ಕಮ್ಮಿ ಇದೆ. ಹಾಗಾಗಿ ಎಲೆಕ್ಷನಲ್ಲಿ ಮುಕ್ತವಾಗಿ ಹಂಚುವಂಥದ್ದು, ಮುಕ್ತವಾಗಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ವೈಲೇಟ್ ಮಾಡುವಂಥ ಪ್ರವೃತ್ತಿ ತುಂಬ ಜಾಸ್ತಿ ಆಗ್ಬಿಡುತ್ತೆ. ಅಂದರೆ ನೀವು ಹೇಳ್ತಾ ಇರೋದು ಇದರಿಂದ ಅಮಾಯಕರೇ ಬಲಿ ಆಗ್ತಾ ಇದೆ. ಅಮಾಯಕರೇ ಪಾಪ ಬಲಿ, ಅದೇ ಸರಿ, ಈಗ ನೀತಿ ಸಂಹಿತೆ ಜಾರಿ ಆಗುತ್ತೆ, ಬಟ್ ಸರ್ ಹೇಳಿದಾಗ ಅಮಾಯಕರೇ ಬಲಿ ಆಗ್ತಾ ಇದ್ದಾರೆ. ಯಾಕೆ ರಾಜಕಾರಣಿಗಳಿಗೆ ಕಾನೂನು ಕ್ರಮ ಆಗೋದಿಲ್ಲ ಅಂತೇಳಿ? ಸರ್, ಒಂದು ಅಧಿಕಾರಿ ಬರಬೇಕು ಅಂದರೆ ಸತ ಪ್ರಯತ್ನಗಳು, ಏನಾದರೂ ಒಂದು ನಾನು ಯಾವ ರೀತಿ ಏನಾದರೂ ಆಗ್ಬೋದು, ಅದೇನಾದರೂ ಆಗ್ಬೋದು, ಎಷ್ಟು ಖರ್ಚು ಮಾಡ್ಬೋದು, ಬ್ಲ್ಯಾಕ್ ಮನಿ ಖರ್ಚು ಮಾಡ್ಬೋದು, ಇನ್ನೊಂದು ಖರ್ಚು ಮಾಡ್ಬೋದು, ಒಟ್ನಲ್ಲಿ ಅಧಿಕಾರಕ್ಕೆ ಬರಬೇಕು. ಅದಕ್ಕೆ ಅಧಿಕಾರಕ್ಕೆ ನಾವು ಬರೋಂಥ ದುರಾಸೆ ಒಳಗೆ ಮೂಗು ಬಟ್ಟೆ ಹಂಚೋದು, ಕೆಲವು ಬೆಳ್ಳಿ ತಟ್ಟೆಗಳು ಹಂಚೋದು, ಬೆಳ್ಳಿ ಲೋಟಗಳು ಹಂಚೋದು, ಏನೆಲ್ಲ ಹಂಚ್ತಾರೆ, ಉಂಗ್ರಗಳು ಹಂಚೋದು, ಸೀರೆಗಳು ಹಂಚೋದು, ರಾತ್ರೋರಾತ್ರಿ ಟಿವಿಗಳು ಹಂಚೋದಂತೆ ನೋಡಿ. ಅವನು ಒಂದು ಮನೆಗಳಿಗೆ ಏನಿಲ್ಲ, ಅಗತ್ಯತೆಗೆ ಏನೇ ಬೇಕಾಗಿದೆ ಅದನ್ನು ನೋಡ್ಕೊಂಡು ನೋಡ್ಕೊಂಡು ಇವ್ರ ಮನೆಗೆ ಇಂಥದ್ದು ಕುಕ್ಕರ್ ಹಂಚೋದು. ಸೊ ಎಲ್ಲ ಮಾಡ್ತಾರೆ, ಕುಕ್ಕರ್ ಹಂಚ್ತಾರೆ, ನಿಕ್ಕರ್ ಹಂಚ್ತಾರೆ, ಎಲ್ಲ ಹಂಚ್ತಾರೆ. ಯಾಕೆಂದರೆ ಅವ್ರು ಗೆಲ್ಲಬೇಕು ಅಂದರೆ ಏನು ಬೇಕಾದ್ರೂ ಪ್ಲ್ಯಾನ್ ಮಾಡ್ತಾರೆ. ಸೊ ಸಾಕಷ್ಟು ಈಗಾಗಲೇ 62 ಕೋಟಿ ಮೌಲ್ಯದ ವಸ್ತುಗಳೆಲ್ಲ ಸಿಕ್ಕಿದೆ. ಹೌದು, ಒಂದು 20 ಲಕ್ಷ 20 ಕೋಟಿ ಕ್ಯಾಶ್ ಸಿಕ್ಕಿದೆ. ಹೌದು. ಸೊ ಇದು ನಿಜವಾಗ್ಲೂ ಮುಕ್ತವಾಗಿ ನಡೀಬೇಕು. ಎಲೆಕ್ಷನ್ ಅಂದರೆ ಕ್ಲೀನ್ ಚಿಟ್, ಏನು ಇರಬಾರ್ದು, 1 ರೂಪಾಯಿ ದುಡ್ಡು ಹಂಚಬಾರ್ದು, ಮತ್ತು ಒಂದು ಹಕ್ಕು ಇರೋವಂಥವರು 1 ರೂಪಾಯಿ ಕೈ ಹಾಕಬಾರ್ದು. ನಾನು ಏನು 1 ರೂಪಾಯಿ ಕೊಡಬೇಡಿ, ನಾನು ಓಟ್ ಹಾಕ್ತೀನಿ, ನನ್ನ ವ್ಯಕ್ತಿತ್ವಕ್ಕೆ ನನಗೆ ಯಾರು ಒಳ್ಳೆ ವ್ಯಕ್ತಿ ಅನಿಸುತ್ತೆ ಅಂಥ ವ್ಯಕ್ತಿನ ಆಯ್ಕೆ ಮಾಡಿ ನಾನು ಅವ್ರಿಗೆ ಓಟ್ ಹಾಕ್ತೀನಿ, 1 ರೂಪಾಯಿ ನಮಗೆ ಬೇಡ ಅಂತ ಹೇಳಬೇಕು. ಯಾರೇ ನನ್ನ ಓಟು ನಮ್ಮ ಹಕ್ಕು, ಹಕ್ಕನ್ನು ನಾವು ದುಡ್ಡು ಕೊಟ್ಟು ಮಾರ್ಕೊತೀವಿ, ಯಾಕೆ ಮಾರ್ಕೊಬೇಕು? ನಮಗದು ಒಂದು ನಮ್ಮ ಜನ್ಮಸಿದ್ಧ ಹಕ್ಕು, ನಮಗೆ ಯಾವಾಗಲೂ ನಮ್ಮ ಜೀವನ ಪೂರ್ತಿ ನಮ್ಮ ಇರೋವ್ರಿಗೂ ನಾವು ಓಟ್ ಹಾಕುವಂಥ ಒಂದು ಹಕ್ಕು ನಮಗೆ. ಅದನ್ನು ನಾವು ದುಡ್ಡಿಗೆ ಮಾರ್ಕೊತೀವಿ, 2,000 1,000 5,000. ನಾನು ಎಲ್ಲೋ ಒಂದು ಕಡೆ ಕೇಳ್ಪಟ್ಟೆ 5,000 ಒಂದೊಂದು ಓಟು ಕೊಟ್ಟು ಗೆದ್ದಿದ್ದಾರೆ. ಆ ವ್ಯಕ್ತಿ ಹೆಸರು ಹೇಳೋದು ಬೇಡ, ಇಡೀ ಊರಲ್ಲಿ ನಾನು ಕೇಳಿದೆ ಸರ್, ನಿಮ್ಮ ಅವರೇ ಹೇಳ್ತಾರೆ ಸರ್, 5,000 ರೂಪಾಯಿ ಕೊಟ್ಟಿದ್ವಿ ಸರಿ ಒಂದೊಂದು ಓಟಿಗೆ. ಅದೇ ಒಬ್ಬ ವ್ಯಕ್ತಿ ಪ್ರಾಮಾಣಿಕನಾಗಿ 1,000 ಕೊಟ್ಟರು ಕೂಡ, ಇನ್ನೊಬ್ಬ ವ್ಯಕ್ತಿ ಅವನು 5,000 ಕೊಟ್ಟರು ಕೂಡ ಅವ್ರ ಪರವಾಗಿ ನೋಡಿ ಓಟಿಗೆ ಹೋಗ್ತಾರೆ. 5,000 ಕೊಟ್ಟು ಅಧಿಕಾರಿಗೆ ಬರ್ತಾರೆ, ಅವ್ರು 5,000 ಅದು ಕಳೆದಿರೋದನ್ನ ಇಲ್ಲೇ ಅಧಿಕಾರದಲ್ಲಿ ತೊಗೊಳ್ಳೇಬೇಕಲ್ವಾ? ಭ್ರಷ್ಟಾಚಾರ ಮತ್ತೆ ಸ್ಟಾರ್ಟ್ ಆಯ್ತಲ್ವ, ಅವರಿಂದನೇ ಸ್ಟಾರ್ಟ್ ಆಗುತ್ತೆ. ಒಂದು ಭ್ರಷ್ಟಾಚಾರ ಮಾಡಿ ಅಧಿಕಾರಕ್ಕೆ ಬರ್ತಾರೆ, ಭ್ರಷ್ಟಾಚಾರ ಮಾಡಿ ಅಧಿಕಾರಕ್ಕೆ ಕೂತ್ಕೊತಾರೆ, ತಿರ್ಗಾ ಅಧಿಕಾರದಲ್ಲಿ ಕೂತ್ಕೊಂಡು ಭ್ರಷ್ಟಾಚಾರ ಮಾಡ್ತಾರೆ. ಭ್ರಷ್ಟಾಚಾರ ತಾಂಡವಾಗ್ತಾ ಇರೋದು ಇವರಿಂದ, ಭ್ರಷ್ಟಾಚಾರ ಹೋಗೋದಕ್ಕೆ ಅವಕಾಶಗಳೇ ಇಲ್ಲ.
ಇವರೇ ಗಿಡ ಹುಟ್ಟೋದು ಇವರೇ, ಹಣ್ಣು ಬಿಡೋದು ಇವರೇ, ಅದನ್ನು ಮತ್ತೆ ಸುಸಿ ಮಾಡೋದು ಇವರೇ, ಮತ್ತೆ ಹಾಗಾದ್ರೆ ಇನ್ನೆಲ್ಲಿ ಹೋಗುತ್ತೆ? ಮುಕ್ತವಾಗಿ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ತೊಗೊಳ್ದಂಗೆ ಎಲೆಕ್ಷನ್ ಮಾಡಬೇಕು. ಒಂದೇ ಒಂದು ರೂಪಾಯಿ, ಒಂದು ರೂಪಾಯಿ ಸಹ ಈಸ್ಕೊಂಬಾರ್ದು. ಆವಾಗ ನಮ್ಮ ನಮಕ್ಕು ನಮ್ಮ ಓಟ್ ನಾವು ಮಾಡ್ತೀವಿ, ನಮ್ಮ ವ್ಯಕ್ತಿನ ನಾವು ಆರಿಸ್ತೀವಿ ಅಂತೇಳಿ ಅವರು ಡಿಸಿಷನ್ ಮಾಡಿ ಓಟ್ ಆರಿಸ್ಬೇಕು. ಅವಾಗ ಈ ಸಮಾಜ ಒಂದು ಒಳ್ಳೆ ಇದರಲ್ಲಿ ಮಾರ್ಗದರ್ಶಿ. ಸರಿ, ಈಗ ನೀವು ಇರುವಂಥ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ಕಾರ್ಯಗಳು ಯಾವ ರೀತಿ ಆಗಿತ್ತು, ಇವಾಗ ಹೇಗೆ ನಡೀತಾ ಇದೆ ಅಂತೇಳಿ? ವಕೀಲರು ಹೇಳಿದಾಗೆ ಸೆಷನ್ ಅವರು ಒಂದು ಪೀರಿಯಡ್ ಬಿಟ್ಟರೆ ಬೇರೆ ಯಾವ ಕಾಲದಲ್ಲಿನೂ ಇದು ಎಫೆಕ್ಟ್ ಆಗಿಲ್ಲ. ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಮಾಡೋಕ್ಕಿಂತ ಅನೌನ್ಸ್ ಆದ ದಿವಸ ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಈಗಿನ ರಾಜಕಾರಣಿಗಳು ಏನಿದ್ದಾರೆ, ಅನೌನ್ಸ್ ಆಗೋಕ್ಕಿಂತ ಮುಂಚೆನೇ ಎಲ್ಲ ಕಾರ್ಯಗಳನ್ನು ಮುಗಿಸ್ಬಿಡ್ತಾರೆ. ಒಬ್ಬೊಬ್ಬರು ರಾಜಕಾರಣಿಗೆ ಹುಟ್ಟಹಬ್ಬ ಒಂದು 10 ಸಲ ಬರ್ತದೆ ವರ್ಷದಲ್ಲಿ. ಹುಟ್ಟಹಬ್ಬ ಅನ್ನೋದು ಪಾರ್ಟಿ ಕೊಡೋದು, ಹುಟ್ಟಹಬ್ಬ ಅನ್ನೋದು ಬಾಡ್ ಊಟ ಕೊಡೋದು, ಆಮೇಲೆ ಪ್ರೆಸೆಂಟೇಷನ್ ಹಂಚೋದು, ಅದು ಇದು ಏನೆಲ್ಲ ಮಾಡ್ತಾರೆ, ಎಲ್ಲನೂ ಮಾಡಿ ಅನೌನ್ಸ್ ಆಗೋಕ್ಕಿಂತ ಮುಂಚೆನೇ ಮುಗಿಸ್ಬಿಡ್ತಾರೆ. ಅವು ಪಾಪದ್ದೇನು ಉಳಿದಿರ್ತವೆ, ಉಳಿದಿದ್ದು ದುಡ್ಡಿಲ್ಲಾರ್ದವರು ಅಲ್ಲಿ ಇಲ್ಲಿ ಸೋದು ಇಲೆಕ್ಷನ್ ಮಾಡೋರು, ಅದು ಅವರು ಅವ್ರು ಮಾತ್ರ ಇಂಥಲ್ಲಿ ಸಾಲ ಗಿಲ್ಲ ತೊಗೊಂಡು ಖರ್ಚು ಮಾಡಿ ಅವು ದಿವಾಳಿ ಆಗ್ತವೆ ಅಂತ ಅರ್ಶಿನೂ ಬರೋದಿಲ್ಲ. ಯಾರು ಪ್ರಾಮಾಣಿಕ ಇರ್ತಾರೆ, ಯಾರು ಆನೆಸ್ಟ್ ಆಗಿರ್ತಾರೆ, ಯಾರು ನೀತಿವಂತರು ಇರ್ತಾರೆ, ಅವ್ರ ಹತ್ರ ದುಡ್ಡು ಇರೋದಿಲ್ಲ, ಅವು ಅರ್ಶಿನೂ ಬರೋದಿಲ್ಲ, ಕಾಂಟೆಸ್ಟ್ ಮಾಡಿದ್ರೆ ಅರ್ಶ ಬರೋದಿಲ್ಲ, ಡಿಪಾಸಿಟ್ ಏನು ಜಪ್ತ ಆಗ್ತವೆ. ಅಂಥ ಪ್ರಸಂಗದಲ್ಲಿ ನಾವು ಒಂದು 1000 ಕೇಸ್ ಮಾಡಿದ್ದೇವೆ. ನಾನು 40 ಸರ್ವಿಸ್ನಲ್ಲಿ ಸುಮಾರು ಒಂದು 20-25 ಎಲೆಕ್ಷನ್ ಫೇಸ್ ಮಾಡಿದ್ದೀನಿ. 1976 ಎಲೆಕ್ಷನ್ ಮಾಡ್ತಾ ಇದ್ದೀನಿ ನಾನು ಚಿಕ್ಕೋಡಿಯಲ್ಲಿ, ಅಲ್ಲಿ ಬಿ ಶಂಕರನ್ ಅಂತಿದ್ರು. ಅವಾಗ ಅಷ್ಟೊಂದು ದುಡ್ಡಿನ ಹಾವಳಿ ಇರಲಿಲ್ಲ ಬೆಳಗಾಂದಲ್ಲಿ. ನಾನು ಚಿಕ್ಕೋಡಿಯಲ್ಲಿ ಇದ್ದೆ ಅವಾಗ, ಚಿಕ್ಕೋಡಿ ಕಾನ್ಸ್ಟಿಟ್ಯೂನ್ಸಿಗೆ ಇವನ್ ಇಂದಿರಾ ಗಾಂಧಿನೂ 2 ಸಲ ಬೈದರು. ಸೊ ಅವಾಗ ಏನು ದುಡ್ಡಿನ ವ್ಯವಸ್ಥೆ ಇರಲಿಲ್ಲ, ಭಾಳ ಆದ್ರೂ ಒಂದು ಊಟ ಹಾಕ್ಸು ಊಟ, ಅದು ಏನೋ ಜಾತ್ರೆ ಪಾತ್ರೆ ಇದ್ದಾಗ ಅದು ಅದು ಊಟ ಎಲ್ಲರಿಗೂ ಹಾಕುವಷ್ಟು ತಾಕತ್ತು ಅವ್ರಿಗೆ ಇರಲಿಲ್ಲ. ಯಾರು ವಿ ಐ ಪಿ ಇರ್ತಾರೆ ಅಂಥವ್ರಿಗೆ ಕರೆಸಿ ನಮ್ಮ ಪರವಾಗಿ ಮಾಡ್ರಪ್ಪ ಅಂತೇಳಿದ್ರು ಊಟ ಹಾಕೋರು, ಇಲ್ಲಾಂದರೆ ಚಾ ಪಾಣಿ ಅಂತಾರೆ ನಮ್ಮ ಕಡೆ, ಅಂಥದ್ದು ಕೊಟ್ಟು ಕಳಿಸೋರು, ಅವರೇ ಸ್ವಖುಷಿಯಿಂದ ಮಾಡೋರು. ಆ ಥರ ಇಲೆಕ್ಷನ್ ಇದ್ದು ಅವು ನೋಡಿದ್ದೇವೆ. ಕೋಟಿ ಕೋಟಿ ಗಟ್ಟಲೆ ದುಡ್ಡು ತೊಗೊಂಡು ಹೋಗಿ ಹಂಚೋದು ನೋಡಿದ್ದೇವೆ. ನಮ್ಮ ಇಬ್ಬರು ಸ್ನೇಹಿತರು ಹೇಳಿದಾಗೆ ಬಂಗಾರ ಬೆಳ್ಳಿ ಗ್ಯಾಸು ಅದು ಇದು ಏನೆಲ್ಲ ಎಲ್ಲನೂ ಕೊಡ್ತಾರೆ, ಮತ್ತು ಅವ್ರಿಗೆ ಸಾಕ್ತಾರೆ. ಯಾರು ಹಿಂದೆ ಜೈನವರು ಒಂದು 500 ಜನ ಇರ್ತಾರೆ ಪ್ರತಿಯೊಂದು ಇದಕ್ಕೂ, ಅವರಿಗೆ ದಿನ ಕುಡಿಸ್ಬೇಕು ತಿನ್ನಿಸ್ಬೇಕು, ಅವ್ರಿಗೆ ಸರಿ ಇದು ಎಲ್ಲ ಅದು ಮ್ಯಾಗ್ ದುಡ್ಡು ಕೊಡಬೇಕು, ಗಾಡಿ ಕೊಡಬೇಕು, ಗಾಡಿಗೆ ಪೆಟ್ರೋಲ್ ಹಾಕಿಸ್ಬೇಕು, ಪ್ರತಿಯೊಂದೂ ಖರ್ಚು ಮಾಡ್ತಾರೆ. ಹೇಳಿದಾಗೆ ಈಗ ಸರ್ಕಾರದಿಂದ ಏನು ಲಿಮಿಟ್ ಇದೆ, 15 20 ಇದೆ ಹೋದರೆ ಎಮ್ ಎಲ್ ಎ ಖರ್ಚು ಮಾಡೋದು ವಿತಿನ್ 25 ನನ್ನ ಲೆಕ್ಕದಲ್ಲಿ ಅಷ್ಟಿದೆ. ಬಟ್ ಇವ್ರು ಖರ್ಚು ಮಾಡೋದು 25-50 crore. ಇದು ಈ ವಿಷಯ ಎಲ್ಲರಿಗೂ ಗೊತ್ತಿದೆ. ಒಬ್ಬ ಪ್ಯೂನ್ ಸರ್ಕಾರ ಇಲಾಖೆಯಲ್ಲಿ ಒಬ್ಬ ಅಟೆಂಡರ್ ಹಿಡ್ಕೊಂಡು ಚೀಫ್ ಸೆಕ್ರೆಟರಿವರೆಗೂ ಎಲ್ಲರಿಗೂ ಗೊತ್ತಿದೆ ಈ ವಿಷಯ. ಎಲ್ಲಿ ಅವ್ಯವಹಾರ ನಡೀತದೆ, ಎಲ್ಲಿ ದುಡ್ಡು ಕೊಡ್ತಾರೆ, ಎಲ್ಲಿ ತೊಗೊಂಡು ಹೋಗ್ತಾರೆ, ಎಷ್ಟೋ ದುಡ್ಡನ್ನು ಅದು ನಮ್ಮ ನಾವು ಪೊಲೀಸ್ ಅಧಿಕಾರಿಗಳ ಸದ ನಾವು ಹೆಲಿಕಾಪ್ಟರ್ದಲ್ಲಿ ಹಾಕಿದ್ದು ನೋಡಿದ್ವಿ ನಾನು ನೌಕರಿಯಲ್ಲಿರುವಾಗ. ಏನು ಅವ್ರ ಅಂಡರಲ್ಲಿ ಕೆಲಸ ಮಾಡ್ತಿದ್ವಿ, ಏನು ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಸೊ ನೋಡ್ಕೊಂಡು ನಗ್ತಾ ಇದ್ವಿ ಏನು ನಡೀತದಪ್ಪ ಇದು ಅಂತ. ಸೊ ಅದು ಇದೆ, ಇಷ್ಟು ಭಾಳ ಅವ್ಯವಹಾರ ಅಂದರೆ ಅದು ಮಿತಿನೇ ಇಲ್ಲ, ಅದಕ್ಕೆ ಅವ್ರಿಗೆ ಯಾವ ಹೆದರಿಕೆನೂ ಇಲ್ಲ. ಇದಕ್ಕೆ ಮೇನ್ ಕಾರಣ ಅಂತಂದರೆ ನಮ್ಮ ವಕೀಲರು ಹೇಳ್ದಂಗೆ ಅವ್ರಿಗೆ ಒಂದು ಶಿಕ್ಷೆ ಆಗಿಲ್ಲ. ನಾವೇನು ಮಾಡ್ತೇವೆ, ದುಡ್ಡು ಸಿಕ್ಕಿರೋ ಸೀಜ್ ಮಾಡ್ತೇವೆ, ಸೀಜ್ ಮಾಡಿ ಮರದಿವಸ ಪೇಪರ್ದಲ್ಲಿ ಏನು ಕೋಟಿ ಕೋಟಿ ಅಂತ ದೊಡ್ಡದ ಅಕ್ಷರ ಇದ್ದು ಅದು ಒಂದೇ ಸರಳ, ಅದೊಂದೇ ನಿಜ, ಅದೊಂದೇ ನಿಜ, ಓದಿ ಗಾವರ ಆಗಬೇಕು. ನಂತರ ಸೀಜ್ ಮಾಡಿದ ದುಡ್ಡನ್ನು ಕೋರ್ಟಿಗೆ ಹಾಜರು ಮಾಡ್ತೇವೆ, ಅದು ಕಳಿಸ್ತೇವೆ. ಅವರು ಏನಾದರೂ ರಿಸೀಟ್ ಗಿಸಿಟ್ ತಂದು ಕೊಟ್ಟರೆ ಅದನ್ನು ರೀಸನೇಬಲ್ ಇದೆ ಅಂತ ಹೇಳೋದು ನೋಡಿ, ಅಯ್ಯೋ ಅದನ್ನು ವಾಪಸ್ ಕೊಡ್ಬೋದು ಅಂತ ಕೋರ್ಟಿಗೆ ನಾವು ಆರ್ಡರ್ ಕೊಡ್ತೇವೆ, ಕೋರ್ಟ್ನವ್ರು ಆರ್ಡರ್ ಮಾಡ್ತಾರೆ ಮತ್ತು ವಾಪಸ್ ತೊಗೋಬೋದು. ಇದು ಪ್ರೊಸೀಜರು. ಬಟ್ ಒಂದು 20% ಮಾತ್ರ ವಾಪಸ್ ತೊಗೋತಾರೆ, 80% ಯಾರು ವಾಪಸ್ ತೊಗೊಳ್ಳೋದಿಲ್ಲ. ಅದು ನನ್ನ ದುಡ್ಡು ಅಲ್ಲೇ ಅಂತ ಡಿನೈ ಮಾಡ್ತಾರೆ. ಯಾಕಂದ್ರೆ ಮತ್ತೆ ಅದಕ್ಕೆ ಭಾಳಷ್ಟು ದುಡ್ಡು ಇತ್ತಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಅವರು ಕೇಸ್ ಹಾಕ್ತಾರೆ, ಇಡಿಯವರು ITಯವರು ಎಲ್ಲರೂ ಬರ್ತಾರೆ. ಸೊ ಕೋಟಿಗಟ್ಟಲೆ ಮ್ಯಾಗ ಬಿದ್ದರೆ ನಾವು ಇಡಿಯವ್ರಿಗೆ ತಿಳಿಸ್ತೇವೆ, ITಯವ್ರಿಗೆ ತಿಳಿಸ್ತೇವೆ, ಅವ್ರದ್ದು ಹರಾಸ್ಮೆಂಟ್ ಭಾಳ ಇರ್ತದೆ. ಸೊ ಹೀಗಾಗಿ ಅವರು ನನ್ನ ದುಡ್ಡು ಅಂತ ಕ್ಲೇಮ್ ಮಾಡ್ಲಿಕ್ಕೆ ಹೋಗಲ್ಲ, ಕ್ಲೇಮ ಮಾಡೋದಿಲ್ಲ. ಇದು ಒಂದನೇದು. ಇನ್ನು ಎರಡನೇದು ಅಂತಂದರೆ ಈ ಎಲ್ಲ ಅಧಿಕಾರಿಗಳಿಗೂ ನಾಲೆಜ್ ಇರ್ತದೆ, ಇಲ್ಲಿ ದುಡ್ಡು ಹಂಚ್ತಾರೆ, ಅಲ್ಲಿ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ. ಪ್ರತಿಯೊಂದು ಅಧಿಕಾರಿಗಳು ಏನಾಗ್ಬಿಟ್ಟಿದ್ದಾರೆ, ಒಂದೊಂದು ಪಾರ್ಟಿ ಓರಿಯೆಂಟೆಡ್ ಆಗಿಬಿಟ್ರೆ. ಇಂಪಾರ್ಷಿಯಲ್ ಅನ್ನೋರು ಭಾಳ ಕಡಿಮೆ.
ಇಂಪಾರ್ಷಿಯಲ್ ಆಗಿ ದುಡಿಯುವಂಥ ಅಧಿಕಾರಿಗಳು ಭಾಳ ಕಡಿಮೆ. ಪಾಪ ಅವರಿಗೆ ಯಾವ ಪೋಸ್ಟಿಗೂ ಇರುವುದಿಲ್ಲ, ಎಲ್ಲೋ ಸಿ ಆರ್ ಡಿನೋ ಎಸ್ ಎಸ್ ಬಿನೋ ಇಂಟೆಲಿಜೆನ್ಸೋ ಅಲ್ಲಿ ಇಲ್ಲಿ ಹಾಕಿರ್ತಾರೆ, ಅವ್ರಿಗೆ ಯಾವ ಅಧಿಕಾರವೂ ಇರುವುದಿಲ್ಲ. ಸೊ ಯಾರು ದುಡ್ಡು ಕೊಟ್ಟು ಬಂದಿರ್ತಾರೆ, ಯಾರು ವಸೀಲಿಂದ ಬಂದಿರ್ತಾರೆ, ನಾವೆಲ್ಲ ಎಜುಕೇಟಿನ್ ಆಗಿರ್ತೀವಿ. ಸೊ ಎಜುಕೇಟಿನ್ ಇದ್ದಾಗ ಅವ್ರು ಹೇಳ್ದಂಗೆ ಕೇಳ್ತೇವೆ, ಅವರು ಹೇಳ್ದೇ ನೋಡ್ರಿ ಏನೂ ತೊಂದರೆ ಆಗಬಾರ್ದು ಹಾಗೆ ನೋಡ್ಕೊಳ್ರಿ ಅಂತ ಹೇಳ್ತಾರೆ. ಇವನ್ನು ರೇಡ್ ಮಾಡೋ ಸದ ಕೆಲವೊಂದು ಮಾಹಿತಿ ಕೊಟ್ಟಸದ ರೇಡ್ ಮಾಡ್ತಾರೆ. ಏಯ್ ನಾವು ಯಾರು ಥ್ರೂ ಫೋನ್ಗೆ ಯೂಸ್ ಮಾಡೋದಲ್ಲ, ಯಾಕಂದ್ರೆ ರೆಕಾರ್ಡ್ ಆಗಿಬಿಡ್ತದೆ ಅಂತ ತಿಳ್ಕೊಂಡು ಯಾರ ಥ್ರೂ ಹೇಳಿಸಿ ಅವ್ರವ್ರ ಸ್ನೇಹಿತರಿಗೆ ಹೇಳಿ ಸಾರ್ ಬರ್ತಾರಲ್ಲ ರೈಡ್ ಮಾಡ್ತಾರೋ ಅಂತ ಅವರೆಲ್ಲ ಸ್ವಚ್ಛ ಮಾಡಿರ್ಬೇಕು. ಸೊ ಈ ಥರ ಸಿಸ್ಟಮ್ ನಡೆದಿದೆ. ಈ ಸಿಸ್ಟಮ್ ಎಲ್ಲರಿಗೂ ಗೊತ್ತಿದೆ, ಚೀಫ್ ಎಲೆಕ್ಷನ್ ಕಮಿಷನರ್ ಇಟ್ಕೊಂಡು ಅಟೆಂಡರ್ ಅವ್ರಿಗೆ ಪ್ಯೂನ್ ಅವ್ರಿಗೆ ಗೊತ್ತಿದೆ ಈ ಸಿಸ್ಟಮ್ ಯಾಕೆ ಎಫೆಕ್ಟ್ ಆಗ್ತಾ ಇಲ್ಲ. ಇದಕ್ಕೆ ಕಾರಣಗಳೆಲ್ಲ ಇದ್ದಾರೆ, ರಾಜಕಾರಣಿಗಳು ಹೊಣೆಗಾರರು, ಪಬ್ಲಿಕ್ ಹೊಣೆಗಾರರು, ಸರ್ಕಾರನೂ ಹೊಣೆಗಾರರು, ಕೋರ್ಟು ಹೊಣೆಗಾರರು. ಮುಂಚೆ ಗಂಟೆ ಯಾವಾಗ ಒಂದೇ ನಾವು ಒಂದೆರಡು ಕೇಸ್ಗಳನ್ನು ಮಾತ್ರ ಯಾವಾಗ ಕೇಳ್ತೇವೆ, ಯಾರೋ ಅಪೋಸಿಟ್ ಪಾರ್ಟಿ ಅವನು ಯಾವನು ಎರಡು ಒಂದು 100-500 ಕೋರ್ಟ್ನಾಗ ಫೇಲ್ ಆಗಿರ್ತಾನಲ್ಲ ಅಂಥವನು ಕೋರ್ಟಿಗೆ ಹೋಗಕ್ಕೆ, ಇವನು ಮಾಲ್ ಪ್ರಾಕ್ಟೀಸ್ ಮಾಡಿ ಇಲೆಕ್ಟ್ ಆಗಿದ್ದಾನೆ, ಇವನು ರೂಲ್ ಎಲೆಕ್ಷನ್ ರೂಲನ್ನು ಇದು ಮಾಡಿ ಅವನು ಇಲೆಕ್ಟ್ ಆಗಿದ್ದಾನೆ, ಅದಕ್ಕೆ ಇವನಿಗೆ ಡಿಸ್ಕ್ವಾಲಿಫೈ ಮಾಡಬೇಕು ಅಂತವಾಗ ಎಲ್ಲೋ ಒಂದೆರಡು ಕೇಸ್ಗಳನ್ನು ನೋಡಿದ್ದೀವಿ ಡಿಸ್ಕ್ವಾಲಿಫೈ ಆಗೋದು. ಇದು ಬಿಟ್ಟರೆ ಬೇರೆ ಕನ್ವಿಕ್ಷನ್ನು ಸೀಸ್ ಮಾಡಿದ ದುಡ್ಡು ಕನ್ವಿಕ್ಷನ್ ಅಂತೂ ಒಂದೊಂದು ಆಗಿಲ್ಲ, ಕೇಸ್ ಒಂದು ಆಗಿಲ್ಲ. ಮತ್ತೆ ಒಂದು 80% ನಾವೇನು ಮಾಡ್ತೇವೆ, ಒಂದು 20% ಮಾತ್ರ ಚಾರ್ಜ್ ಶೀಟ್ ಹಾಕ್ತೇವೆ. 80%ನಲ್ಲಿ ಅವನು ಆ ಪಾರ್ಟಿಯವರು ಏನು ಆರ್ಸ್ ಮೇಯಿದ್ರೆ ಆ ಪಾರ್ಟಿಯಿಂದ ಏನು ಜಪ್ ಮಾಡಿರ್ತೀವಿ ಎಲ್ಲ ದುಡ್ಡವೆಲ್ಲ ವಾಪಸ್ ಹೋಗ್ಬಿಡ್ತಾವೆ. ಯಾವ ಪಾರ್ಟಿ ಅಲ್ಲ, ಇದನ್ನು ಹೇಳ್ತೀನಿ ನಾನು, ಯಾವ ಪಾರ್ಟಿ ಅಧಿಕಾರದಲ್ಲಿ ಇರ್ತದೆ ಆ ಪಾರ್ಟಿ ಒಂದು ದುಡ್ಡು ಏನು ನಾವು ಸೀಸ್ ಮಾಡಿರ್ತೇವೆ ಅವೆಲ್ಲ ಏನಾದರೂ ಒಂದು ನಾವೇ ಹೇಳಿಕೊಡ್ತೇವೆ. ಏಯ್ ನೀ ಆರು ಸೀಟ್ ತಂದು ಹಜ ಮಾಡಿ, ಈ ಸೀಟ್ ತಂದು ಬ್ಯಾಂಕ್ಲಿಂದ ತೊಂಬ ಅದು ತೊಂಬ ಇದು ತೊಂಬ ಅಂತ ಏನು ಹೇಳಿ ವಾಪಸ್ ಬಿಡ್ಬೋದು ಅಂತ, ಇವರೆಲ್ಲ ರಿಸಿಟ್ ಇದ್ದಾವೆ ಇವ್ರ ಕಡೆ ವಾಪಸ್ ಕೊಡ್ಬೋದು ಅಂತ ನಾವೇ ಕೋರ್ಟಿಗೆ ರಿಪೋರ್ಟ್ ಕೊಡ್ತೇವೆ. ಈ ಥರ ಸಿಸ್ಟಮ್ ಇರುವಾಗ ಎಲ್ಲಿ ಪ್ರಾಮಾಣಿಕತೆ ಇರ್ತದೆ, ಎಲ್ಲಿ ಫೇರ್ ಆ್ಯಂಡ್ ಎಲೆಕ್ಷನ್ ಎಲ್ಲಿ ನಡೀತದೆ? ಸರ್, ಈಗ ಇದುವರೆಗೂ ಅಂದ್ರೆ ಈ ನೀತಿ ಸಂಹಿತೆ ಜಾರಿಯಾದಾಗಿಂದ 79,000 ಹೆಚ್ಚು ಪ್ರಕರಣಗಳಿಗೆ ದಾಖಲಾಗಿವೆ, ಅಂದ್ರೆ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದಾರಂತೆ. ಆಲ್ಮೋಸ್ಟ್ ಅಲ್ಲ, ಎಲ್ಲ ಪ್ರಕರಣಗಳು ಕೂಡ ಕ್ಲೋಸ್ ಆಗಿವೆ. ಅಂದ್ರೆ ಅದನ್ನ ಪ್ರಕರಣ ದಾಖಲಿಸಿಕೊಡ್ತಾರೆ, ಈಗ ಎಲ್ಲವೂ ಕೂಡ ಕ್ಲೋಸ್ ಆಗಿದೆ. ಅಂದ್ರೆ ಅವ್ರನ್ನ ಪ್ರಕರಣಕ್ಕೆ ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ತದನಂತರ ಬಿಡ್ತಾರೆ. ಇದು ಏನು ಪ್ರೊಸೆಸ್ ಇದು ಅಂತೇಳಿ ಅಂದ್ರೆ ಶಿಕ್ಷೆನೆ ಆಗೋದಿಲ್ಲ. ಈಗ ಇವತ್ತಿನವರೆಗೂ 79,000 ಹೆಚ್ಚು ಪ್ರಕರಣಗಳು ಈಗ ದಾಖಲಾಗಿದ್ರು ಕೂಡ ಆಲ್ಮೋಸ್ಟ್ ಅಲ್ಲಿ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇವೆ. ಇದು ಹೇಗೆ ಪ್ರೊಸೆಸ್ ಅಂತೇಳಿ ಇಡೀ ವ್ಯವಸ್ಥೆ ಹೇಗಿದೆ, ಸಮಾಜ ಹೇಗಿದೆ. ಈಗ ತನಿಖೆ ಮಾಡುವಂಥ ಹಂತದಲ್ಲಿ ಅರೆಸ್ಟ್ ಮಾಡ್ತಾರೆ, ಸರಿಯಾದಂಥ ಸಾಕ್ಷಿಗಳು ಕಲೆ ಹಾಕೋದಿಲ್ಲ, ಮತ್ತು ಯಾವುದಾದ್ರು ಡಾಕ್ಯುಮೆಂಟ್ಸ್ ತಂದು ಕೊಟ್ಟರೆ ಅವರೇ ಹೇಳ್ತಾರೆ ಈ ಥರ ಯಾವುದೋ ಡಾಕ್ಯುಮೆಂಟ್ ಸಾಲ ತಂದಿದ್ದೀನಿ ಅಥವಾ ಬೇರೆಯವ್ರ ಹತ್ರ ಇನ್ವೆಸ್ಟ್ಮೆಂಟಿಗೆ ತಂದಿದ್ದೀನಿ ಅಂತ ದಾಖಲಾತಿಗಳು ತಂದುಕೊಡಿ ಅಂತೇಳಿ ಆ ದಾಖಲಾತಿಗಳ ಮೇಲೆ ರಿಲೀಸ್ ಮಾಡಿ ಕಳಿಸ್ತಾರೆ. ಯಾವುದೋ ಒಂದು ಟೆಕ್ನಿಕಲ್ ಇಶ್ಯೂಸ್ ಮೇಲೆ ರಿಲೀಸ್ ಮಾಡಿ ಕಳಿಸ್ತಾರೆ. ಯಾಕಂದ್ರೆ ಪಾಪ ಅವ್ರಿಗೂ ಸರ್ಕಾರದಿಂದ ಪ್ರೆಷರ್ ಇರ್ತದೆ. ಅಧಿಕಾರಿಗಳು ಸರ್ ಏನು ಮಾಡ್ತಾರೆ ಪಾಪ, ಈಗ ಸರ್ಕಾರ ಈಗ ಈ ಸರ್ಕಾರ ಇಲ್ಲ ಎಲೆಕ್ಷನ್ ಕಮಿಷನ್ ಕೋಡ್ ಆಫ್ ಕಂಡಕ್ಟ್ ಬರ್ತಿದ್ದಂಗೆ ಎಲೆಕ್ಷನ್ ಕಮಿಷನ್ ಇಸ್ ದಿ ಹೋಲ್ ಅಂಡ್ ಸೋಲ್, ಅವ್ರಿಗೆ ಅದ್ಭುತವಾದಂಥ ಅವಕಾಶ ಇದೆ. ಬಟ್ ಒಂದ್ಸಲ ಎಲೆಕ್ಷನ್ ಮುಗೀತು ಸರ್ ಅಂದರೆ ರಿಸಲ್ಟ್ ಅನೌನ್ಸ್ ಆಗೋಯ್ತು ಅಂದರೆ ದೆನ್ ದಿ ಗೌರ್ಮೆಂಟ್ ಕಮ್ಸ್ ಬ್ಯಾಕ್ ಟು ಪವರ್. ಸರ್ಕಾರ ಬಂದ ನಂತರ ಇವರೆಲ್ಲರೂ ಕೂಡ ಸರ್ಕಾರದ ಕೈ ಕೆಲಸ ಮಾಡೋದು, ಆ ಕೇಸ್ಗಳೆಲ್ಲ ಕನ್ವಿಕ್ಷನ್ನು ಎಲ್ಲ ಆಗುವಂಥದ್ದು ಈ ಸರ್ಕಾರದ ಕೈ ಕಂಟ್ರೋಲಲ್ಲೇ ಕೆಲಸ ಮಾಡೋದು. ಆಗ ಸರ್ಕಾರ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಡುವಂಥ ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಇನ್ಸ್ಟ್ರಕ್ಷನ್ ಏನು ಕೊಡ್ತಾರೋ ಅದ್ರ ಪ್ರಕಾರ ಪಾಪ ಮಾಡಬೇಕಾಗುತ್ತೆ. ಎಷ್ಟೋ ಸರಿ ಚಾರ್ಜ್ ಶೀಟು ಹಾಕಲ್ಲ, ಆನೆಸ್ಟಾಗಿ ಪಾಪ ಆಫೀಸರ್ಸು ಮಲಗತ್ತಿ ಸರ್ ಥರ ಆಫೀಸರ್ಗಳು ಆನೆಸ್ಟಾಗಿ ಮಾಡ್ತೀವಿ ಅಂದರೂ ಕೂಡ ಹಿರಿಯ ಅಧಿಕಾರಿಗಳು ಬಿಡೋದಿಲ್ಲ. ಏಯ್ ನಾವು ಹೇಳ್ದಂಗೆ ಹೇಳು ಅಂತಾರೆ, ಪಾಪ ಇವ್ರು ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಇಟ್ ಬಿಕಮ್ಸ್ ಇನ್ಸಬಾರ್ಡಿನೇಷನ್. ನಾವು ಸೀನಿಯರ್ ಆಫೀಸರ್ ಹೇಳಿದ್ದು ಕೇಳಿಲ್ಲ ಅಂದರೂ ಕೂಡ ದಟ್ಸ್ ಅದು ಇನ್ಸಬಾರ್ಡಿನೇಷನ್ ಆಗ್ಬಿಡ್ತದೆ. ಹಾಗಾಗಿ ಆನೆಸ್ಟ್ ಆಫೀಸರ್ನ ಎಲ್ಲೋ ಒಂದು ಕಡೆ ಎಸ್ ಎಸ್ ಬಿನಲ್ಲೋ ಒಂದು ವೈರ್ಲೆಸ್ಸಲ್ಲೋ ಹಾಕಿ ಬಿಸಾಕ್ತಾರೆ. ಇಲ್ಲಿ ಇರೋಂಥವ್ರಿಗೆ ಏನು ಮಾಡ್ತಾರೆ, ಏನೋ ಒಂದು ಕೆಲಸ ನಡೀತಿದೆ, ನೀವು ಸೈಲೆಂಟಾಗಿ ನೋಡಿದ್ರೂ ನೋಡಿದಂಗೆ ಇರಿ ಅಂತ ಹೇಳ್ತಾರೆ. ಈ ವ್ಯವಸ್ಥೆ ಏನಾಗ್ತಿದೆ ಸರ್, ಪ್ರಾಬ್ಲಮ್ ಈಸ್ ದಿಸ್, ಯಥಾ ಪ್ರಜಾ ತಥಾ ರಾಜ. ಪ್ರಜೆಗಳಾಗಿ ನಾವು ಯಾವಾಗ 5,000-4,000 ತೊಗೊಂಡು ನಮ್ಮ ಸ್ನೇಹಿತರು ಹೇಳಿದ್ರು, ಮಲಗತ್ತಿ ಸರ್ ಹೇಳಿದ್ರು 5,000-4,000 ತೊಗೊಂಡು ನಾವು ತೊಗೊಂಡು ಓಟ್ ಹಾಕೋಕ್ಕೆ ಶುರು ಮಾಡ್ತೀವಲ್ಲ, ಅಲ್ಲಿ ಮೇಲೆ ಇದ್ದೊಂದು ಕರಪ್ಟ್ ಆಟೋಮೆಟಿಕಲಿ ಕರಪ್ಟ್ ಆಗ್ತದೆ. ಯಾವಾಗ ನಮ್ಮ ಜನ ನಾವು ನಿಲ್ಬೇಕು, ನಮಗೆ ಬೇಡ, ನಮಗೆ ನೀನು 1 ರೂಪಾಯಿ ನನಗೆ ಬೇಡ. ಯಾಕಪ್ಪ ಕೊಡ್ತೀವಿ ಅಂದ್ರೆ, ನೀನು ಯಾಕೆ ನನಗೆ 2,000 ಕೊಡ್ತಿದ್ಯಾ, ಯಾಕೆ ಬೇಕು ನನಗೆ, ಆಮೇಲೆ ನೀನು ಕೂಡ 2,000 ರೂಪಾಯಿ ಒಂದು ದಿಸಕ್ಕೆ. ನಾನು 5 ವರ್ಷ ನನ್ನ ನಾಯಕ, 5 ವರ್ಷ ನಾನು ಎಷ್ಟು ಕೆಲಸ ಮಾಡಿಸ್ಕೋಬಹುದು. ನನ್ನ ಮನೆಗೆ ಸಮಸ್ಯೆ ಆಗಿದೆ, ಪಕ್ಕದಲ್ಲಿ ರೋಡ್ ಸಮಸ್ಯೆ ಆಗಿದೆ, ನಮ್ಮ ಸ್ನೇಹಿತರಿಗೆ ಸಮಸ್ಯೆ ಆಗಿದೆ, ನಮ್ಮ ನೆಂಟರ ಸಮಸ್ಯೆ ಆಗಿದೆ, ಎಲ್ಲರಿಗೂ ಸಮಸ್ಯೆ ಇದ್ದಾಗ ನಮ್ಮ ನಾಯಕರಾಗಿ ನಿಂತ್ಕೊತಾರೆ. ಈ ಒಳ್ಳೆ ವ್ಯಕ್ತಿಗೆ ನಾನು ಓಟ್ ಹಾಕ್ತೀನಿ, ನಿನ್ನ ಕಾಸು ನನಗೆ ಬೇಡ ಅಂತ ಯಾವಾಗ ಜನ ಹೇಳಕ್ಕೆ ಶುರು ಮಾಡ್ತಾರೋ ಆವಾಗ ಕರಪ್ಷನ್ ಇರುತ್ತೆ. ರಾಜಕಾರಣಿಗಳಿಗೆ ಏನೋ ಈಸಿ ಉದಾಹರಣೆ ಅಲ್ಲ, ನಾವು ಜನಗಳಿಗೆ ದುಡ್ಡು ಕೊಡಬೇಕು, ಅಧಿಕಾರಿಗಳಿಗೆ ದುಡ್ಡು ಕೊಡಬೇಕು, ಎಲ್ಲರಿಗೂ ದುಡ್ಡು ಕೊಡಬೇಕು. 100 ಜನ ನಮ್ಮಿಂದ ಕ್ಯಾನ್ವಾಸ್ ಮಾಡ್ತಾರೆ, ಎಲ್ಲರಿಗೂ ದುಡ್ಡು ಕೊಡಬೇಕು ಸರ್, ನಾವೆಲ್ಲಿಂದ ದುಡ್ಡು ತರೋದು ಅಂಥೇಳಿ ಅವ್ರಿಗೊಂದು ಈಸಿ ರೀಸನ್ ಆಗ್ಬಿಟ್ಟಿದೆ ಸರ್. ದುಡ್ಡು ಇಸ್ಕೊಂಡಾದ್ಮೇಲೆ ಓಟ್ ಹಾಕ್ತೀವಿ, ಎಲ್ಲ ಹಾಕ್ತೀವಿ, ಗೆಲ್ತಾರೆ, ಯಾರೋ ಒಬ್ರು ವ್ಯಕ್ತಿ ಗೆಲ್ತಾರೆ. ನಾವು ಅಲ್ಲೋಗಿ ಏನಾರು ಈ ಸಾರಿ ಈ ಕೆಲಸ ಆಗ್ಬೇಕು ಅಂದ್ರೆ ಏಯ್ ಇವನೇ ನಿಮ್ಗೆ ದುಡ್ಡು ಕೊಟ್ಟಿಲ್ವೇ, ದುಡ್ಡು ಕೊಟ್ಟಿಲ್ವಾ,
ದುಡ್ಡು ಕೊಟ್ಟಿದ್ದೀವಲ್ವಾ, ಸೈಲೆಂಟ್ ಆಗಿರಿ, ಕೆಲಸ ಆಗುತ್ತಾ ಬಿಡುತ್ತೆ ನಿಮ್ಗೆ ಯಾಕೆ ಸರ್? ನಾ ಅಲ್ಲಿ ಈ ಜಾಗದಲ್ಲಿ ಬೇರೆ ಏನೋ ಒಂದು ಕಟ್ತಾ ಇದ್ದಾರೆ, ನೀವು ಬೇರೆ ಇದನ್ನು ಕಟ್ಟಿ ಜನಗಳಿಗೆ ಅನುಕೂಲ ಆಗಲಿ ಅಂದರೆ ಸುಮ್ಮನೆ ಇರಿ, ನೀವು ಯಾಕ್ರಿ ತಲೆ ಹಾಕ್ತೀರಾ? ನಮ್ಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ಮತ್ತು ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ನಾವು ದುಡ್ಡಲ್ಲಿ ದುಡ್ಡು ಮೇಲೆ ನಿಂತಾಗ ದುಡ್ಡು ನಮ್ಮನ್ನು ಬಾಯಿ ಮುಚ್ಚುತ್ತೆ, ನಮ್ಮನ್ನು ಕೆಳಗಡೆ ತಳ್ಳುತ್ತೆ, ನಮ್ಮನ್ನು ತುಳಿಯುತ್ತೆ. ನಾವು ಅದಕ್ಕೆ ಹೇಳೋದು, ಎಲೆಕ್ಷನ್ ಬಂದಾಗ ನಮ್ಮ ಜನ ನಿಜವಾಗ್ಲು ಭಾಳ ಮೋಸ ಹೋಗ್ತಾರೆ. ಅವತ್ತಿನ ಸಂದರ್ಭಕ್ಕೆ ಅವತ್ತಿನ ಸಮಯಕ್ಕೆ ಏನೋ ನಮ್ಮ ಕೆಲಸ ನಮ್ಮ ಒಂದು ಒಳ್ಳೇದಾಗ್ಬಿಡುತ್ತೆ, 1,000 ರೂಪಾಯಿ 2,000 ರೂಪಾಯಿ ನಮ್ಮ ಜೀವನ ನಡೆದೋಗುತ್ತೆ, ಏನೋ ಒಂದು 2,000 ರೂಪಾಯಿ ಏನಕ್ಕೂ ಆಗ್ಬಿಡುತ್ತೆ. ದಯವಿಟ್ಟು ಏನಕ್ಕೂ ಆಗಲ್ಲ, ಆ 2,000 ರೂಪಾಯಿ ಯಾವುದಕ್ಕೂ ಲೆಕ್ಕ ಆಗಲ್ಲ. ಅದು ನೀವು 1 ರೂಪಾಯಿ ಮುಟ್ಟಕ್ಕೆ ಹೋಗ್ಬಿಡಿ, ಓಟ್ ಹಾಕಿ, ನಿಮ್ಮ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ, ನಿಮ್ಮ ದೇಶ ಉಳಿಸೋವಂಥ ವ್ಯಕ್ತಿನ ಆಯ್ಕೆ ಮಾಡಿ, ನಿಮ್ಮ 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 ರೈತರನ್ನ ಸಂರಕ್ಷಣೆ ಮಾಡುವಂಥ ವ್ಯಕ್ತಿನ ಆಯ್ಕೆ ಮಾಡಿ, ನಿಮ್ಮ ಜನಕ್ಕೆ ಅನ್ನ ಸಿಗೋಂಗೆ ದಾರಿ ಮಾಡೋಂಥ ವ್ಯಕ್ತಿನ ಆಯ್ಕೆ ಮಾಡಿ. ನಿಜವಾಗ್ಲು ಹೇಳ್ತೀನಿ, ಇವತ್ತು ಎಷ್ಟೋ ಜನ ಉದ್ಯೋಗ ಇಲ್ಲ, ಉದ್ಯೋಗ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ ಸರ್. ಎಷ್ಟು ಉದ್ಯೋಗಗಳು, ಎಷ್ಟು ನಿರುದ್ಯೋಗ ಅನ್ನೋದು ಕಾಡ್ತಾ ಇದೆ ಇಡೀ ಕರ್ನಾಟಕದಲ್ಲ, ಇಡೀ ರಾಷ್ಟ್ರದಲ್ಲಿ ಕಾಡ್ತಾ ಇದೆ ನಿರುದ್ಯೋಗನ. ಎಲ್ಲರೂ ಹೋಗಿ ಉದ್ಯೋಗಗಳು ಕರೆಕ್ಟಾಗಿಲ್ಲ, ಯಾರು ಎಲ್ಲರೂ ಅಲ್ಲಿದ್ದಾರೆ. ರಾಜಕಾರಣಿಗಳು ಅವರು ಅರ್ಥ ಮಾಡಿಕೊಂಡಿದ್ದಾರೆ ಅಂದ್ರೆ ಮತದಾರ ಮನಸ್ಸಲ್ಲಿ ಏನಿದೆ ಅವ್ರನ್ನ ನಾವು ಹೇಗೆ ಮರಳು ಮಾಡಬೇಕು ಎಲ್ಲ ತಿಳ್ಕೊಂಡಿದ್ದಾರೆ. ಶಿಕ್ಷಣ ಅನ್ನೋದು ಕಮರ್ಷಿಯಲ್ ಆಗ್ಬಿಟ್ಟಿದೆ ಇವತ್ತು. ಎಜುಕೇಷನ್ ನಾವು ಮುಟ್ಬೇಕು ಅಂದ್ರೆ ಚಿನ್ನದ ಬೆಲೆ ತುಂಬಬೇಕಾಗಿದೆ, ಚಿನ್ನನ ತೊಗೊಬೋದು, ವಜ್ರ ಕೊಂಡ್ಕೊಂಡಂಗೆ ಆಗ್ತಾ ಇದೆ. ಎಜುಕೇಷನ್ ಎಲ್ಲ ದುಬಾರಿಗೆ ಹೋಗ್ತಾ ಇದೆ. ಯಾಕೆ ನಾವು ಮಾಡ್ತಾರೆ ಕೆಟ್ಟ ಕೆಲಸಕ್ಕೆ? ಯಾವುದು ಕೆಟ್ಟ ಕೆಲಸ? ದುಡ್ಡು ಇಸ್ಕೊಂತೀವಿ, ಓಟ್ ಹಾಕ್ತೀವಿ. ಇದನ್ನ ನಿಲ್ಲಿಸಿ ಫಸ್ಟು. ದುಡ್ಡು ಯಾವತ್ತು ಆಸೆಗೆ ಮೂಗ್ಬಿಟ್ಟು ಸರ್ ಚಿನ್ನದ ಮೂಗ್ಬಿಟ್ಟು ಅಂತ ಕೊಡ್ತಾರೆ, ಅದೆಲ್ಲ 50% ಚಿನ್ನ ಇರಲ್ಲ ಸರ್, ಬೆಳ್ಳಿ ಅಂತ ಕೊಡ್ತಾರೆ, ಬೆಳ್ಳಿ ಅಂತ ಕೊಡ್ತಾರೆ. ಇನ್ನೊಂದು ವಾರ ಬಿಟ್ಟು ನೋಡಿ, ಅದು ಬ್ಲಾಕ್ ಆಗಿರ್ತದೆ. ಸೀರೆ ಸರ್ ಸೂರತ್ ಅಲ್ಲಿ ಹೋದ್ರೆ 50 ರೂಪಾಯಿ ಕೊಟ್ರೆ ಸೀರೆಗಳು ಸಿಗುತ್ತೆ. ರಾಜಕಾರಣಿ ಎಲ್ಲರೂ ಸರ್ 50 ರೂಪಾಯಿ ಕೊಟ್ರೆ ನೀವು ಹೇಳಿದ ಕರೆಕ್ಟ್ ನೋಡಿ, ಏನು ಮೇಲ್ಗತಿ ಸರ್ ಆಗ್ಲಿಲ್ಲ ಅಂತ ಹೇಳಿದ್ರು. ನಾವು ಜನ ದುಡ್ಡು ಒಂದು ವಿಚಾರ, ಎರಡನೇದು ಆಯ್ಕೆ. ಈಗ ನಾವು ಫಾರ್ ಎಕ್ಸಾಂಪಲ್ ಇಂಡಿಪೆಂಡೆಂಟ್ ಆಗಿ ಒಂದು ಒಳ್ಳೆ ಜರ್ನಲಿಸ್ಟ್ ನಿಲ್ತಾರೆ, ಒಳ್ಳೆ ರಿಟೈರ್ಡ್ ಪೊಲೀಸ್ ಆಫೀಸರ್ ನಿಲ್ತಾರೆ, ಯಾರೋ ಒಬ್ರು ವಕೀಲ್ ನಿಲ್ತಾರೆ, ಒಬ್ರು ಡಾಕ್ಟರ್ ನಿಲ್ತಾರೆ, ಒಳ್ಳೆಯವ್ರು ನೀವು ಯಾಕೆ ಆಯ್ಕೆ ಮಾಡಲ್ಲ? ಹೌದು ಹೌದು, ಈ ವ್ಯಕ್ತಿ ಕರಪ್ಟ್ ಅಂತೀರಿ, 5-6 ಕೋಟಿ ರೂಪಾಯಿ ನನ್ನ ಅಸೆಟ್ ಬೆಳಗ್ಗೆ ಎದ್ರೆ ಬರೀ ಸುಳ್ಳೆ ಮಾತು, ಬರೀ ಸುಳ್ಳೆ ಮಾತಾಡ್ತಾರೆ. ಒಂದು ಫಸ್ಟ್ ಎಲೆಕ್ಷನ್ ಅಲ್ಲಿ 25-30 ಲಕ್ಷ ಡಿಕ್ಲೇರ್ ಮಾಡಿದವರು ಈಗ 100 ಕೋಟಿ ಡಿಕ್ಲೇರ್ ಮಾಡ್ತಾರೆ. ನಮ್ಮ ನಾಯಕರು ಕರಪ್ಟ್ ಅಂತೂ ತಮ್ಗೆ ಗೊತ್ತಿರ್ತದೆ. ತಿರ್ಗಾ ನೀವು ಪದೇ ಪದೇ ಅವ್ರಿಗೆ ಯಾಕೆ ಆಯ್ಕೆ ಮಾಡ್ತೀರಿ? ಒಳ್ಳೆ ಆಫೀಸರ್ ಇರ್ತಾರೆ, ಮಾತಾಡೋಣ ಬ್ರೇಕ್ ತಗೊಂಡು ಬಂದ್ಬಿಡೋಣ, ಮಾತಾಡೋಣ. ಎಸ್ ಸ್ನೇಹಿತರೆ, ಬ್ರೇಕ್ ಆದ ಬಳಿಕ ಅಂದರೆ ಈ ಚುನಾವಣಾ ನೀತಿ ಸಮಿತಿ ಜಾರಿಯಾಗಿದೆಯಲ್ಲ, ಅಂದರೆ ಈ ಹಣ ಸೀಸ್ ಆಗಿರುವಂಥದ್ದು ಪ್ರೊಸೆಸ್ ಹೇಗಿರುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅಂದರೆ ನಮ್ಮ ಹತ್ರ ಎಷ್ಟು ಅಮೌಂಟ್ ಇರಬೇಕು, ದಾಖಲಾತಿ ಹೇಗಿರಬೇಕು, ಎಷ್ಟು ತನಕ ನಾವು ಹಣವನ್ನು ತೆಗೆದುಕೊಂಡು ಹೋಗ್ಬೋದು? ಎಸ್ ಮಾಲ್ಗತಿ, ಸರಿ ಈಗ ಹಣ ಸೀಸ್ ಆಗುತ್ತೆ ಅಂದರೆ ನಾವೆಲ್ಲರೂ ಕೂಡ ಹೇಳ್ತೀವಿ ಇಷ್ಟಂತ ಹಣ ಸೀಸ್ ಆಯಿತು, ಅಲ್ಲಿಂದ ತೊಗೊಂಡು ಹೋಗ್ತಾಯಿದ್ರು, ಬಟ್ ಹಿಂಗಾಯಿತು ಅಂತೀರಿ. ಬಟ್ ಅದು ಎಲ್ಲಿ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಆ ಪ್ರೊಸೆಸ್ ಹೇಗಿರುತ್ತೆ ಸರ್? 90% ಎಲೆಕ್ಷನ್ ಪರ್ಪಸನ್ನೇ ತೊಗೊಂಡು ಹೋಗಿರ್ತಾರೆ. ಎಲ್ಲೋ ಒಂದು 10%ನಲ್ಲಿ ಹವಾಲಾ ದುಡ್ಡು ಇರ್ತದೆ, ನಾವು ಸೀಸ್ ಮಾಡಿದ್ದು ಕೆಲವೊಂದು ಹವಾಲಾ ದುಡ್ಡು ಇತ್ತು. ಆಮೇಲೆ ಈ ಗೋಲ್ಡ್ ವ್ಯಾಪಾರಸ್ಥರಿರ್ತಾರಲ್ಲ, ಇವರು ಕಳ್ಳತನದ ಬ್ಲ್ಯಾಕ್ ಮನಿ ಟ್ರಾನ್ಸಾಕ್ಷನ್ ಇರ್ತದೆ, ಅವರು ದುಡ್ಡು ಕ್ಯಾಶ್ ಇದು ಮಾಡ್ತಿರ್ತಾರೆ. ಈ ಎರಡೇ ಮಾತ್ರ ಸಿಗೋದು ದುಡ್ಡು, ಬೇರೆ ಯಾರೂ ಸಿಗೋದಿಲ್ಲ. ಈ ಸಣ್ಣ ಪುಟ್ಟ ದುಡ್ಡು ಇರ್ತವೆ, ಸಾರ್ವಜನಿಕರು ತೊಗೊಂಡು ಹೋಗಬೇಕಾದ್ರೆ ಅವರು ಒಂದು ಪರ್ಮಿಷನ್ ಕೊಡಬೇಕು ಡಿಸ್ಟಿಕ್ಗೆ. ಅವನೇ ಹೆಡ್ ಇದು ಎಲೆಕ್ಷನ್ದು ಹೆಡ್ ಡಿಸ್ಟಿಕ್ಕಿಗೆ ಒಂದು ಅಪ್ಲಿಕೇಶನ್ ಕೊಟ್ಟು, ನಾನು ಹೀಗೆ ದುಡ್ಡು ಇಲ್ಲಿಂದ ಇಲ್ಲಿಗೆ ಹೋಗಿ ಮದುವೆ ಎತ್ತುವನ್ನು ಹೊಂಟಿದ್ದೀನಿ, ಮದುವೆ ಸಲ ನನಗೆ ದುಡ್ಡು ಬೇಕಾಗಿದೆ, ನಾನು 5 ಲಕ್ಷ ತೊಗೊಂಡು ನಾನು ಹೊಂಟಿದ್ದೀನಿ, ಇದು ನಿಮ್ಮ ಕೈಂಡ್ ಇನ್ಫಾರ್ಮೇಷನ್ನು, ನನಗೊಂದು ನೀವು ಒಯ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ಒಂದು ಸರ್ಟಿಫಿಕೇಟ್, ನೋ ಅಬ್ಜೆಕ್ಷನ್ಸ್, ಒಂದು ಸರ್ಟಿಫಿಕೇಟ್ ಕೊಡೋದ್ರೆ ಡಿ ಸಿ ಕೊಡ್ತಾರೆ, ಡಿ ಸಿ ಪರವಾಗಿ ತಹಸೀಲ್ದಾರ ಕೊಡ್ತಾನೆ, ಅಥವಾ ಎಸ್ ಪಿ ಪರವಾಗಿ ಡಿ ಸಿ ಪಿ ಪರವಾಗಿ ಒಬ್ಬ ಇನ್ಸ್ಪೆಕ್ಟರ್ ಕೊಡ್ತಾನೆ. ಅದೊಂದು ರಿಸಿಪ್ಟ್ ಇದ್ದರೆ ಸಾಕು, ಯಾರೂ ಸೀಸ್ ಮಾಡೋದಿಲ್ಲ ಲೀಗಲಾಗಿ ಹೋಗ್ಬೇಕಾದ್ರೆ. ಇದು ಭಾಳ ರೇರ್, ಜನರಿಗೆ ಗೊತ್ತಿಲ್ಲ, ಪಾಪ ಪ್ರೊಸೀಜರ್ ಗೊತ್ತಿಲ್ಲ. ಇವೆರಡು ಪೊಲೀಸರ ಕಡೆಯಿಂದ ಮತ್ತು ರೆವಿನ್ಯೂ ಆಫೀಸರ್ಸ್ ಕಡೆಯಿಂದ ಎರಡು ಕಡೆಯಿಂದಲೂ ಪರ್ಮಿಷನ್ ತೊಗೋಬೇಕು. ಯಾಕಂದ್ರೆ ಅಲ್ಲಿ ಚೆಕ್ ಮಾಡೋರು ರೆವಿನ್ಯೂ ಆಫೀಸರ್ ಕಡೆಯಿಂದ ತೊಗೊಂಡ್ರೆ ಚೆಕ್ ಮಾಡೋರು ಪೊಲೀಸರು ಇರ್ತಾರೆ, ಅವರು ಮತ್ತೆ ಹಿಡ್ಕೊಂಡು ಇದು ಎಲ್ಲಿದ್ದು ಬಂತು ಹಾಗೆ ಹಿಂಗೆ ಮತ್ತೆ ಕಿರಿಕಿರಿ ಮಾಡ್ತಾರೆ. ಪೊಲೀಸರದು ಇತ್ತಂದರೆ ಯಾವ ಸಮಸ್ಯೆನೂ ಇರೋದಿಲ್ಲ, ಕೇಸ್ ರಿಜಿಸ್ಟರ್ ಆಗೋದಿಲ್ಲ. ಇಲ್ಲಾಂದರೆ ಡೆಫಿನೆಟ್ ಕೇಸ್ ರಿಜಿಸ್ಟರ್ ಮಾಡ್ತಾರೆ, ಸೀಸ್ ಮಾಡ್ತಾರೆ. ಕೆಲವೊಂದು ಟೈಮ್ನಲ್ಲಿ ಇವೇನು ಹವಾಲಾ ದುಡ್ಡು ಇರ್ತವೆ ಅವೆಲ್ಲ ಇಲ್ಲಿಗೆಲ್ಲ ಇರ್ತವೆ. ಇದು ನಮಗೆ ಮಾಹಿತಿಯನ್ನು ಕೊಡೋದು ಅವ್ರ ಅಪೋಸಿಟ್ ಪಾರ್ಟಿಯವರೇ ಮಾಹಿತಿ ಕೊಡ್ತಾರೆ, ಸರ್ ಇಂಥ ಗಾಡಿಯಲ್ಲಿ ಇಷ್ಟು ದುಡ್ಡು ತೊಗೊಂಡು ಹೊಂಟಿದ್ದಾನೆ, ಇಲ್ಲಿ ಹೊಂಟಿದ್ದಾನೆ, ನೀವು ಮುಂದೆ ಹೋದ್ರೆ ಇಂಥ ಜಾಗದಲ್ಲಿ ಸಿಗ್ತಾನೆ, ನೀವು ಹೋಗಿ ಹಿಡ್ರಿ ಅವರಿಗೆ ಅಂತ ಮಾಹಿತಿ ನಮಗೆ ಕೊಡ್ತಾರೆ.
ಸೊ ನಾವು ಆ ಪ್ರಕಾರ ಹೋಗಿ ಹಿಡಿತೇವೆ. ಯಾಕಂದ್ರೆ ಪ್ರತಿಯೊಂದು ಈಗಿನ ನ್ಯಾಷನಲ್ ಹೈವೇದಲ್ಲಿ ನಿಂತು ಪ್ರತಿಯೊಂದು ವೆಹಿಕಲ್ ಚೆಕ್ ಮಾಡೋಕ್ಕಾಗೋದಿಲ್ಲ. ಈ ಉದಾಹರಣೆ ತೊಗೊಂಡ್ರಿ ನೀವು, ಮೈಸೂರು ಎಕ್ಸ್ಪ್ರೆಸ್ ವೇ ಇದೆ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇದೆ, ಆ ನಡುವೆ ಎಷ್ಟೊಂದು ಕಾನ್ಸ್ಟೆನ್ಸಿ ಬರ್ತವೆ. ಸೊ ಅಲ್ಲಿ ದುಡ್ಡು ತಗೊಂಡು ಯಾವ ಗಾಡಿ ಚೆಕ್ ಮಾಡ್ತೀರಿ ನೀವು? ಸಾವಿರಾರು ಗಾಡಿ ಹೋಗ್ತವೆ ಒಂದು ತಾಸಿನಲ್ಲಿ. ಒಂದು ಗಾಡಿ ನಾವು ಸ್ಟಾಪ್ ಮಾಡಿ, ಪ್ರತಿಯೊಂದು ಗಾಡಿ ಸ್ಟಾಪ್ ಮಾಡಿ ಚೆಕ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಇಂಟೀರಿಯರ್ ಪ್ಲೇಸ್ನಲ್ಲಿ ಚೆಕ್ ಮಾಡ್ಬೋದು, ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇದಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಚೆಕ್. ಆದರೂ ನಮ್ಮವರು ಬೇಕು ಬೇಡ ಚೆಕ್ ಮಾಡ್ತಾರೆ, ಅತ್ತಗಿ ಇತ್ತಗಿ ಸೀಟ್ ತೆಗಿ ಡಿಕ್ಕಿ ತೆಗಿ ಅಂತ ಹಿಂಗೆ ನೋಡ್ತಾರೆ ಬಿಟ್ಟಿದ್ರೆ. ಅದು ಕೆಳಗಡೆ ಸೀಟ್ ಕೆಳಗಿಟ್ಟಿದ್ರೆ ಇದ್ರಾಗ ಕೆಲವೊಂದು ನೋಡಿದೀವಿ ನಾವು ಸೀಟ್ಸ್ ಅಂದ್ರೆ ಇವನ್ ಸ್ಪೇರ್ ಇದು ಇರ್ತದಲ್ಲ ಟೈರ್ ಸ್ಪೇರ್ ಟೈರ್, ಆ ಟೈರ್ ಒಳಗೆ ಸದ ದುಡ್ಡು ಇಟ್ಟಿದ್ವಿ. ಅದು ಹೆಂಗೆ ಗೊತ್ತಾಗ್ಬೇಕು ನಮಗೆ? ಈಗ ದುಡ್ಡು ಡಿಟೆಕ್ಟ್ ಆಗುವಂಥ ಹೆಂಗೆ ಬಾಂಬ್ ಡಿಟೆಕ್ಟರ್ ಇರ್ತದೆ ಮೆಟಲ್ ಡಿಟೆಕ್ಟರು, ಆ ಥರ ದುಡ್ಡು ಡಿಟೆಕ್ಟರ್ ಒಂದು ಕಣ್ಣು ಹಿಡಿಬೇಕು ಯಾರು ಕಣ್ಣು ಹಿಡಿದ್ರೆ ಎಲ್ಲಿದಪ್ಪ ಅಂತ ಕಂಡಿಬಹುದು. ಪಾಯಿಂಟ್ ಏನು ಸೌಂಡ್ ಬರ್ತದೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಪ್ರತಿಯೊಂದು ಕಿತ್ತು ಮುರಿ ಹರಿ ಸೀಟ್ ಹರಿ ಸೀಟ್ ಆಗಿರ್ತು ತೊಗೊಂಡಿರ್ತಾರೆ. ಇಷ್ಟೊಂದು ಅವ್ರಿಗೆ ಇಷ್ಟು ಎಕ್ಸ್ಪರ್ಟ್ ಇರ್ತಾರೆ, ಭಯಂಕರ ಎಕ್ಸ್ಪರ್ಟ್ ಇರ್ತಾರೆ. ಮತ್ತೆ ದೊಡ್ಡ ದೊಡ್ಡವರು ಈ ತರ ಚಿಲ್ರಿ ಪಲ್ರಿ ಮಾಡೋದಲ್ಲ, ಹೇಳೇ ಹೋಯ್ತಾರ, ಏ ಅಲ್ಲಿ ತಗೊಂಡ್ ಹೊಂಟಿಯಪ್ಪ ನೋಡಿ ಸ್ವಲ್ಪ ನಿಮ್ಮ ಮಂದಿ ಯಾರು ಇದ್ರೆ ಸ್ವಲ್ಪ ಇದು ಮಾಡ ಅಂತ ಹೇಳಿ ಅಂತ ಹೇಳಿ ಹೋಯ್ತಾರೆ. ಹಂಗೂ ನಡೀತಾರೆ ಬಹಳಷ್ಟು ವ್ಯವಹಾರಗಳು. ಇದು ನಮಗೂ ಗೊತ್ತಿರ್ತದೆ, ಅವ್ರಿಗೂ ಗೊತ್ತಿರ್ತದೆ, ಎಲೆಕ್ಷನ್ ಮಾಡುವಂತ ಡಿ ಸಿಗೂ ಗೊತ್ತಿರ್ತದೆ, ಎಲ್ಲರಿಗೂ ಗೊತ್ತಿರ್ತದೆ. ಆದ್ರೂ ಸದಾ ಇದು ನಾಟಕ ಮಾಡೋದು, ಹೋಗೋದು ಸಿಡಿಯೋದು ಸಿಕ್ಕದು. ಅಲ್ಲಿ ಬಂದು ನಮ್ಮ ಇದರಲ್ಲಿ ಸಿಕ್ಕ ಮೇಲೆ ಕೆಲವೊಬ್ಬರು ಸಾಹೇಬ್ರೆ ನೀವು ಅರ್ಧ ತೊಗೊಳ್ರಿ ನಮಗೆ ಅರ್ಧ ಕೊಡ್ರಿ ಎಲ್ಲಿ ಕಿರಿಕಿರಿ ಅಂತಾರೆ. ಹಿಂಗೂ ಮಾಡೋರಿದ್ದಾರೆ. ನಮ್ಮ ಒಬ್ಬ ಸಾಮಾನ್ಯ ಸದ ಒಬ್ಬ ತೊಗೊಂಡಿದ್ದ, ಈಗ ಅವನು ಎಸ್ ಪಿ ಕೆಲಸ ಮಾಡ್ತಾ ಇದ್ದಾನೆ ಅವನು. ಆಮೇಲೆ ಬಿದ್ರಿ ಸಾಹೇಬ್ ಇದ್ರು, ಅವಾಗ ಮಗನೇ ಕೊಡ್ತೀವೋ ಬುಟ್ಲು ಹೊಡ್ಲಿ ಅಂತ ಆಮೇಲೆ ತಂದು ಕೊಟ್ರು ಅವ್ರು 8 ಲಕ್ಷ. ನಮ್ಗೆ ಯಾಕೆ ಕಿರಿಕಿರಿ? ಕಿರಿಕಿರಿ ಅಂತ ಅಲ್ಲ, ಇದು ಎಷ್ಟು ಅವ್ರಿಗೆ ಜ್ಞಾನ ಲಾ ಏನನ್ನೋದು ಯಾರಿಗೂ ಗೊತ್ತಿಲ್ಲ. ಇವನ್ ರಾಜಕಾರಣಿಗಳು ನಾನು ಹೇಳ್ತೇನೆ 50% ಲಾ ಬಗ್ಗೆ ಯಾರಿಗೆ ನಾಲೆಜ್ ಇರಲ್ಲ. ನಮ್ಮ ಸಮಾಜದಿಂದ ತಾನೇ ಹೋಗೋದು ಲಾಗೆ ಹೋಗೋದು. ಯಾರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರ್ತದೆ, ಮಂತ್ರಿ ಅದು ಆಗಿ ಏನಾದರೂ ಸ್ವಲ್ಪ ನಾಲೆಜ್ ಬಂದಿರ್ತದೆ ಲಾ ಬಗ್ಗೆ, ಬಟ್ ಡಿಟೇಲ್ ನಾಲೆಜ್ ಯಾರಿಗೂ ಇಂಪಾಸಿಬಲ್ ಎಲ್ಲರಿಗೆ. ಅದು ನಮಗೆ ವಕೀಲ ಪೊಲೀಸರಿಗೆ ವಕೀಲರು ಬಿಟ್ಟರೆ ಬೇರೆ ಯಾರಿಗೆ ನಾಲೆಜ್ ಇರೋದಿಲ್ಲ. ಸೊ ಹೀಗಾಗಿ ನಾವು ಅದು ನಿನಗೆ ಹೆದರ್ಸ್ತಾರೆ ನಮ್ಮ ಪೊಲೀಸರು, ಏನೊಂದು ನಿಂದು ಕ್ಯಾಂಡಿಡೇಟ್ಶಿಪ್ ಹೋಗ್ತದೆ, ನೀನು ಡಿಸ್ಕ್ವಾಲಿಫೈ ಆಯ್ತು ನಿಂದು ಕೇಸ್ ಆದರೆ ಮುಗೀತು ನಿಂದು ಕತೆ ಅಂತ ಅಂದರೆ ಅವ್ನು ಹೆದರಿಬಿಡ್ತಾನೆ ಪಾಪ. ಸೊ ನಾಲೆಜ್ ಅದೆಲ್ಲ ಸುಳ್ಳದು, ಏನಾಗೋದಿಲ್ಲ. ಕೇಸ್ ನೀವು ದಾಖಲು ಮಾಡಿಕೊಂಡ್ರೆ ಏನಾಗೋದಿಲ್ಲ, ಸೀಜ್ ಮಾಡ್ಕೊಂಡ್ರೆ ಏನಾಗೋದಿಲ್ಲ, ಏನಿಲ್ಲ. ಯಾಕಂದರೆ ಅದಕ್ಕೆ ಅಕೌಂಟಬಿಲಿಟಿ ಏನೇ ಇರೋದಿಲ್ಲ, ಯಾರು ಡಾಕ್ಯುಮೆಂಟ್ಸ್ ಇರೋದಿಲ್ಲ. ಅದು ದುಡ್ಡು ಯಾರು ತೊಗೊಂಡ್ರೆ ಯಾರು ಇರ್ತಾರೆ, ಅದು ಒಳಗಡೆ ಯಾವ ಇರ್ತಾನೆ, ಯಾರೋ ಒಬ್ಬ ಏಜೆಂಟ್ ಇರ್ತಾನೆ, ಒಬ್ಬ ಡ್ರೈವರ್ ಇರ್ತಾನೆ. ಯಾರ ಮೇಲೆ ಕೇಸ್ ಹಾಕ್ತೀರಿ ನೀವು? ಅವ್ರು ಹೇಳಿಲ್ಲ ಅಂದರೆ ಯಾರ ಮೇಲೆ ಕೇಸ್ ಹಾಕ್ತೀರಿ? ಅದು ಜೆಂಡಾ ಗಿಂಡಾ ಕಟ್ಕೊಂಡು ಹೋದರೆ ಅದು ಬಡ್ಡಿ ಇಲ್ಲ. ಅವ್ರವ್ರ ಪಾರ್ಟಿ ಪಕ್ಷದ ಜೆಂಡಾ ಕಟ್ಕೊಂಡು ಹೋಗೋದಿಲ್ಲ, ಅದು ಇವಾಗ ಅದು ಯಾವುದೋ ಗಾಡಿಯಲ್ಲಿ ಒಯ್ತಾರೆ. ಸೊ ಸಿಕ್ಕೇ ಅದು ನಂದಲ್ಲ ನಿಂದಲ್ಲ, ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಹೇಳ್ತಾರೆ. ನಾವು ಸೀಜ್ ಮಾಡೋದಕ್ಕರೆ ಅದು ಕೋರ್ಟಿಗೆ ಕಳಿಸೋದು ಅಷ್ಟೇ ಕೆಲಸ. ಆಂಬುಲೆನ್ಸ್ ನಾವು ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಎವಿಡೆನ್ಸ್ ಬೇಕಲ್ಲ, ಚಾರ್ಜ್ ಶೀಟ್ ಹಾಕಲ್ಲೇ ಆಗ್ತದೆ. ಸೊ ಹೀಗಾಗಿ ಭಾಳಷ್ಟು ಕೇಸುಗಳು ಚಾರ್ಜ್ ಶೀಟ್ ಆಗೋದಿಲ್ಲ. ಈವನ್ ಚಾರ್ಜ್ ಶೀಟ್ ಆದರೂ ಸದ ಅವು ಕನ್ವಿಕ್ಷನ್ ಆಗೋದಿಲ್ಲ. ಪ್ರೂವ್ ಮಾಡೋದು ಭಾಳ ಡಿಫಿಕಲ್ಟ್. ಶಂಕರ್ ಅವ್ರೀಗ ಎಲ್ಲ ಗೊತ್ತಿರುತ್ತೆ, ರಾಜಕಾರಣಿಗಳು ಕೂಡ ಗೊತ್ತಿರುತ್ತೆ ಆ ದುಡ್ಡು ಯಾರ್ದು ಎಲ್ಲಿ ಹೋಗ್ತಾ ಇದೆ ಏನು ಎತ್ತ ಅಂತೇಳಿ ಅಧಿಕಾರಿಗಳು ಕೂಡ ಗೊತ್ತಿರುತ್ತೆ. ಆದರೂ ಕೂಡ ಕಾನೂನು ಕ್ರಮ ಅವ್ರ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಮೂರ್ಖರಾಗ್ತಾ ಇರೋ ಜನಸಾಮಾನ್ಯರ ಅಂತೇಳಿ. ಸರ್, ಕಾನೂನು ಕ್ರಮ ಆಕ್ಚುಲಿ ಕಾನೂನು ಕ್ರಮ ಮಾಡೋದಕ್ಕೆ ಪೊಲೀಸರು ತಯಾರಿರ್ತಾರೆ. ಯಾಕೆಂದ್ರೆ ಅವ್ರು ಕಷ್ಟಪಟ್ಟು ಅವ್ರ ಕನ್ಸು ಇಟ್ಕೊಂಡು ಒಂದು ಹುದ್ದೆಗೆ ಬಂದಿರ್ತಾರೆ. ಇವ್ರು ಹೆಂಗ್ ಮಾಡ್ತಾರೆ, ಎಲೆಕ್ಷನ್ ಟೈಮಲ್ಲಿ ಹಲ್ಕಿ ತಾವ ಥರ ಮಾಡ್ಬಿಡ್ತಾರೆ. ಜಸ್ಟ್ ನಾನೇನು ಹೇಳ್ತೀನಿ ಅದಕ್ಕೆ ಹೇಳಬೇಕು, ನಾನು ಮುಂದೆ ಅಧಿಕಾರ ಬಂದರೆ ನೀನು ಎಲ್ಲಿ ಹೋಗ್ತೀಯಾ ನನಗೆ ಗೊತ್ತಿಲ್ಲ, ಈ ಭಯದಲ್ಲಿ ಇರ್ತಾರೆ ಎಲ್ಲ. ಯಾಕೆಂದರೆ ಈಗ ನೋಡಿ, ಎಲೆಕ್ಷನ್ 3 ತಿಂಗಳ ಮುಂಚೆ ಇದ್ದಂಗೆ ಎಲ್ಲರನ್ನೂ ಬೇರೆ ಕಡೆ ಶಿಫ್ಟ್ ಮಾಡ್ಬಿಡ್ತಾರೆ. ಯಾಕೆ ಶಿಫ್ಟ್ ಮಾಡಿ? ಪ್ರಾಮಾಣಿಕರು ಇರೋರ್ನ ಪ್ರಾಮಾಣಿಕರು. ಎಷ್ಟೋ ಜನ ಪ್ರಾಮಾಣಿಕರು ಏನೂ ಕೆಲಸ ಮಾಡಲಾರ್ದಾರೆ ಕೈ ಕಟ್ಕೊಂಡು ಕೂರುವಂಥ ಸಂದರ್ಭ ಬಂದಿದೆ ಎಲೆಕ್ಷನಲ್ಲಿ. ಅಯ್ಯೋ ಇದು ಯಾಕಪ್ಪ ಬೇಕು ನಮಗೆ, ಸುಮ್ಮನೆ ಟೆನ್ಷನ್ ಸುಮ್ಮನೆ ಟೆನ್ಷನ್ ಮೇಲೆ ಟೆನ್ಷನ್ ಕೊಡ್ತಾರೆ. ಮೊನ್ನೆ ನಾನು ನೋಡ್ದಂಗೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಸುಮಾರು ದೊಡ್ಡ ಲಾರಿ ಒಂದು ಟೆಂಪೋ ಬಟ್ಟೆ ತುಂಬ್ಕೊಂಡು ಹೋಗ್ತಾ ಇದ್ದೆ. ಅವ್ನ ಬಟ್ಟೆ ಪಾಪ ಅವ್ನು ಎಲ್ಲಿಂದ ತಂದಿದ್ದು ಸರ್, ನಾನು ಕಲರ್ ಹಾಕೋಕೆ ಹೋಗ್ತಾ ಇದ್ದೆ, ಡೈಂಗ್ ಹಾಕೋಕೆ ಹೋಗ್ತಾ ಇದ್ದೆ ಸರಿಗಳು. ಅವ್ನು ಹಿಡಿದ್ರು, ಸೀಜ್ ಮಾಡಿದ್ರು, ಸ್ಟೇಷನ್ ಮುಂದೆ ಸೀಜ್ ಮಾಡಿದ್ರು, ಫೋಟೋ ಮಾಡಿಕೊಂಡ್ರು, ತನ್ನ ಗಾಡಿ ನಿಲ್ಲಿಸಿದ್ರು. ಪಾಪ ಅವನಿಗೆ ನೋಡಿ, ಅವನು ಸೀರೆ ಹೆಂಚಕ್ಕೆ ಹೋಗ್ತಾ ಇದ್ದ, ಇಲ್ಲ ಪಾಲಿಷಿಂಗ್ ಹೋಗ್ತಾ ಇದ್ದ ಸೆಕೆಂಡ್ರಿ, ಬಟ್ ಅವನು ಹೋಗ್ತಾ ಇದ್ದಿದ್ದು ಒರಿಜಿನಲ್ ಆಗಿದ್ದರೆ, ಅವನು ಇದು ಪಾಲಿಷಿಂಗ್ ಹೋಗ್ತಾ ಇದ್ದರೆ, ಅವನ ಕೆಲಸ ಆಳು ಗಾಡಿ ಆಳು
ಗಾಡಿ ಸೀದು ಕೋರ್ಟ್ ಮೆಟ್ಲು ಅಮಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ನೋಡಿ. ದುಡ್ಡು ಹೋಗೋದು ಗೌರ್ಮೆಂಟ್ ಇದರಲ್ಲಿ ಬಸ್ಸಲ್ಲಿ ಹೊರಟೋಗುತ್ತೆ, ಆಂಬುಲೆನ್ಸಲ್ಲಿ ಹೋಗುತ್ತೆ. ಸೊ ನಾನು ದುಡ್ಡು ತರ್ತಾ ಇದ್ದೀನಿ, ಇದು ಯಾರು ಹೇಳೋದೇ ಇಲ್ಲ. ಗೌರ್ಮೆಂಟ್ ಇದರಲ್ಲಿ ಮೂಟೆ ಕಟ್ಬಿಟ್ಟು ಚೀಲ ಬಸ್ ಮೇಲೆ ಎಸೆದ್ರೆ ಬಸ್ ಮೇಲೆ ಹತ್ತಿ ಅವ್ನು ಚೆಕ್ ಮಾಡೋದೇ ಇಲ್ಲ. ಎಷ್ಟೋ ಉದಾಹರಣೆಗಳಿದೆ, ಬಸ್ಸಲ್ಲೂ ಸಿಕ್ಕಿರೋಂಥ ಉದಾಹರಣೆಗಳಿದೆ. KSRTC ಬಸ್ಸಲ್ಲಿ ಹೋಗ್ತದೆ, ಬಸ್ಸೆಲ್ಲ ಬಂದು ಚೆಕ್ ಮಾಡ್ತಾರೆ, ಚೆಕ್ ಮಾಡೋದೇ ಇಲ್ಲ. ದುಡ್ಡು ಹೋಗೋ ಜಾಗದಲ್ಲಿ ಹೋಗ್ತಾ ಇರ್ತದೆ. ಸರ್ ನೀವು ಅಷ್ಟೆಲ್ಲ ಬೇಡ, ಎಲೆಕ್ಷನ್ ಇನ್ನೇನು ಅನೌನ್ಸ್ ಆಯಿತು ಒಂದು ದಿನ, 3 ದಿನ ಮುಂಚೆ ಎಲ್ಲೆಲ್ಲಿ ಸೇಫ್ ಆಗಿ ದುಡ್ಡು ತಲುಪಬೇಕೋ ತಲುಪುತ್ತೆ. ಅದಕ್ಕೂ ಮೀರಿ ಹೇಳಬೇಕು ಅಂದರೆ ಅಲ್ಲಲ್ಲೇ ದುಡ್ಡುಗಳು ಅವಲ ದುಡ್ಡುಗಳು ಇಟ್ಕೊಂಡಿರ್ತಾರೆ. ಈಗ ಇವ್ರು ಹೇಳಿದ್ರೆ ಎಕ್ಸಾಂಪಲ್, ಸರ್ ನನಗೊಂದು 5 ಕೋಟಿ ನಿಯರೆಸ್ಟು, ಈಗ ಯಾವುದೋ ರಾಜೀನಗರದಲ್ಲಿ 5 ಕೋಟಿ ಅರ್ಜೆಂಟ್ ನನಗೆ ಬೇಕು ಅಂದರೆ 5 ಕೋಟಿ ಅಲ್ಲಿಗೆ ಸ್ಪಾಟಲ್ಲಿ ಯಾವ ಸಮಸ್ಯೆ ಇಲ್ದಂಗೆ ತಂದುಕೊಡ್ತಾರೆ. ಸೊ ಹಂಚೋದಕ್ಕೇನು ಕಷ್ಟ ಆಗಲ್ಲ, ದುಡ್ಡು ಹಂಚೋದು ಕಷ್ಟ ಅಲ್ಲ. ಯಾವುದೋ ದುಡ್ಡು ಹೋಗ್ತಾ ಇರ್ತಾನೆ, ಯಾವನೊಬ್ಬ ಕೌರಿ ಮಾರಿರ್ತಾನೆ, ಇಲ್ಲ ಅವನೊಬ್ಬ ಚಿನ್ನ ಮಾರಿರ್ತಾನೆ, ಆ ದುಡ್ಡು ತೊಗೊಂಡೋಗ್ತಾ ಇರ್ತಾನೆ. ಆ ದುಡ್ಡುಗಳು ನಡೀತಾರೆ ಹೊರತು ಒರ್ಜಿನಲ್ ದುಡ್ಡು ಯಾವುದು ಹಿಡಿಯೋಕ್ಕಾಗಲ್ಲ. ಒರಿಜಿನಲ್ ದುಡ್ಡು ಸಿಗೋದು ಅಮ್ಮ ಅಮ್ಮ ಅಂದರೆ 5 ಲಕ್ಷ 10 ಲಕ್ಷ 20 ಲಕ್ಷ. ಯಾಕೆಂದರೆ ಸಮಾಜದಲ್ಲಿ ವೋಟ್ ಮಾಡಬೇಕು, ವೋಟ್ ತೊಗೊಳ್ಳೋದಕ್ಕೋಸ್ಕರನೇ ಬರೀ ನೋಟ್ ಹಂಚೋದೇ ಕೆಲಸ ಆಗೋಬಿಟ್ರೆ ಸಮಾಜ ಉದ್ಧಾರ ಆಗೋದಿಲ್ಲ. ಈಗ ಸರಿಗ ಸಮಾಜಕ್ಕೆ ಅವ್ರ ಕೊಡುಗೆ ಏನಿದೆ, ಅವ್ರ ಸಮಾಜಕ್ಕೆ ಮುಂದಿನ ಇದನ್ನು ಕೊಡುಗೆ ಏನು ಕೊಡ್ತಾರೆ ಆ್ಯಕ್ಚುಲಿ? ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಈಗ 1,00,000 ರೂಪಾಯಿ ಖರ್ಚು ಮಾಡಿ ಒಂದು ಎಲೆಕ್ಷನ್ ಎಲೆಕ್ಷನ್ಗೆ ಎಲ್ಲ ಒಂದು ಕಡೆ ಕೇಳಿದೆ. ಸೊ ಉದಾಹರಣೆಗೆ ಜನ ಮಾತಾಡಿದ ಮಾತು 100 ಕೋಟಿ ಖರ್ಚು ಮಾಡಿ ಓಪನ್ ಆಗಿ ರಾಜಕಾರಣ ಹೇಳ್ತಾರಲ್ಲ, ಸರ್ 100 ಕೋಟಿ ಖರ್ಚು ಮಾಡೋದು ಅಂತ. 100 ಕೋಟಿ ಖರ್ಚು ಮಾಡಿದವನು ಅವನ ಹೈಯರಿಕೆ ಏನು ಕೊಡ್ತಾನೆ, ಅವನ ಕೊಡುಗೆ ಏನು? ಸರ್ ಏರಿ MLA ಏರಿಗೆ ಬರಲ್ಲ, ಯಾಕೆಂದ್ರೆ ದುಡ್ಡು ಖರ್ಚು ಮಾಡೋ ಆರಾಮು ಮನೇಲಿ ಕೂತಿರ್ತೀರ. ಅವ್ನು ಪ್ಲಾನಿಂಗ್ ಏನು, ರಿಟರ್ನ್ ಮಾಡ್ಕೋಬೇಕಲ್ಲ, ರಿಟರ್ನ್ ಮಾಡ್ಬೇಕು. ಅವ್ನು ಪ್ಲಾನಿಂಗ್ ಏನು, ನಾನು ದುಡ್ಡು ಹಾಕಿದ್ದೀನಿ ಈ ದುಡ್ಡು ಹೆಂಗೆ ತೆಗಿಬೇಕು, ಏನು ಮಾಡಬೇಕು? ಮತ್ತೆ ಜನಸಾಮಾನ್ಯರು ಬೆಳೆತು, ನಾನು MLA, ನಿಮ್ಮ ಕೆಲಸ ಏನಾಗಬೇಕು, ನಿಮ್ಮ ಕಾರ್ಯ ಏನಾಗಬೇಕು, ನಿಮ್ಮ ಇದೇನಿದೆ, ನಿಮ್ಮ ತೊಂದರೆ ಏನಿದೆ, ನಿಮ್ಮ ಸೌಲಭ್ಯಗಳೇನು ಪ್ರಾಬ್ಲಮ್ ಇದೆ, ಇಲ್ಲಿ ಮೋರಿ ಬೇಕಾ, ನೀರು ಬೇಕಾ, ಲೈಟ್ ಬೇಕಾ, ಏನು ಬೇಕು ಅಂತ ಕೇಳೋದಕ್ಕೆ ಟೈಮ್ ಎಲ್ಲಿರುತ್ತೆ ಅವನಿಗೆ? ಅದಕ್ಕೆ ಇವಾಗ ಈ ರಾಜಕಾರಣ ಹೇಗಿದೆ ಅಂದ್ರೆ ದುಡ್ಡಿರೋ ಮಾತ್ರ ಎಲೆಕ್ಷನ್ ನಿಲ್ಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಜನ ಒಂದು 20-30 ಕೋಟಿ ಅಂದ್ರೆ ಮಾತ್ರ ಎಲೆಕ್ಷನ್ ಫಿಕ್ಸ್ ಮಾಡಬಹುದಿಲ್ಲ, ಆಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅದಕ್ಕೆ ಈ ಕುಟುಂಬ ರಾಜಕಾರಣ ಅಂತ ಬಡದೊಡ್ಡ ನಾಗರಿಕರು ಎಚ್ಚೆತ್ತುಕೊಬೇಕು. ಫಸ್ಟ್ ಆಫ್ ಆಲ್ ನಮ್ಮ ನಾಗರಿಕರು ಎಚ್ಚೆತ್ತುಕೊಬೇಕು, ಅವರು ಇದರಲ್ಲಿ ಕ್ಲೀನ್ ಚಿಟ್ ಆಗಬೇಕು. ಇಲ್ಲ ನಾನು 1 ರೂಪಾಯಿ ಮುಟ್ಟಲ್ಲ, ನಾನು ನೋಟ್ ಹಾಕ್ತೀನಿ ಅಂತೇಳಿ ಅವತ್ತು ನಮ್ಮ ರಾಜ್ಯ ರಾಮರಾಜ್ಯ ಆಗುತ್ತೆ. ಅಲ್ಲಿವರೆಗೂ ರಾಮರಾಜ್ಯ ಆಗಲ್ಲ. ಬರೀ ದುಡ್ಡು 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 ಎಲ್ಲ ಕಡೆ ದುಡ್ಡು ಹಂಚು. ರಾತ್ರಿ 11 ಗಂಟೆ ಬರ್ತಾರೆ, ಕಳ್ಳರು ತರ ಇಬ್ಬರ್ತಾರೆ, ದುಡ್ಡು ಹಂಚ್ತಾರೆ, ಹೋಗ್ತಾರೆ. ರಾತ್ರಿಯಲ್ಲಿ 1,000 ರೂಪಾಯಿ ಕೊಡೋದಕ್ಕೆ ರಾತ್ರಿ 11 ಗಂಟೆ ಬರ್ತಾರೆ, ಮಲಗಿರೋಣ ಬರ್ತಾರೆ. ಇಡೀ ಮನೆಗೆಲ್ಲ ಹಂಚ್ಬಿಟ್ಟು ಕಳ್ಳರು ತರ ಓಡ್ತಾ ಇರ್ತಾರೆ. ಇದು ಯಾಕೆ ಬೇಕು ಸರ್? ನೇರವಾಗಿ ಗೆಲ್ಲಿ, ನಾನು ಕೆಲಸ ಮಾಡ್ತೀನಿ, ನಾನು ಪ್ರಾಮಾಣಿಕ, ನಾನು ಮುಕ್ತವಾಗಿ ನಿಮ್ಮ ಎದುರುಗಡೆ ಬಂದು ನಿಂತ್ಕೊಂತೀನಿ, ಕುತ್ತಿಗೆ ಪಟ್ಟಿ ಹಿಡಿದು ಕೇಳಿ ನಾನು ಕೆಲಸ ಮಾಡ್ತೀನಿ ಅಂತ ಗಂಡು ಹೇಳಿದ್ರು ಮೇಡಮ್ ತೋರಿಸ್ತೀನಿ. ಒಬ್ಬನೂ ಇಲ್ಲ, ಒಬ್ಬನೂ ಇಲ್ಲ. ಎಲ್ಲರೂ ಓಟ್ ಹಾಕಿ, ನಾವು ನೋಟ್ ಕೊಡ್ತೀವಿ, ನೀವು ಓಟ್ ಹಾಕಿ, ಓಟು ನೋಟು. ಅದು ಬಿಟ್ಟರೆ ಹಿಂದಿನ ದಿನ ಎಂಡೆ ಹಂಚ್ಬಿಡೋದು ಈ ಹಳ್ಳಿಗಳ ಕಡೆ. ಪಾಪ ಅವ್ರಿಗೇನಂದ್ರೆ ಹಳ್ಳಿಗಳ ಕಡೆ ಅವ್ರ ಜೀವನನೇ ಎಣ್ಣೆಗೆ ಅಂತ ಮೂಡುಪಾಗಿ ಇಟ್ಬಿಟ್ಟಿರ್ತಾರೆ. ಎಷ್ಟೋ ಜನ ಹಳ್ಳಿಗಳಲ್ಲಿ ಒಂದು ಸ್ವಲ್ಪ ಎಣ್ಣೆ ಕೊಟ್ಟರು, ಏ ನಮ್ಮ ಅಧ್ಯಕ್ಷರು ನಮ್ಮ ನಮ್ಮ ನಾಯಕರು ಅವ್ರಿಗೆ ಓಟ್ ಹಾಕ್ಬೇಕು. ಅವ್ರು ನಿನ್ನೆ ರಾತ್ರಿ ಎಣ್ಣೆ ಹಚ್ಬಿಡವ್ರೆ, ಊಟ ಬೇಡ ಅವ್ರಿಗೆ ಸರ್, ಹಳ್ಳಿ ಕಡೆ ಊಟ ಬೇಡ, ನೀವು ಎಣ್ಣೆ ಓಡಿಸಿಲ್ಲ, ಊಟ ಬೇಡ, ಅವ್ರು ರಾತ್ರಿ ಎಣ್ಣೆ ಹಚ್ಬಿಟ್ಟವ್ರೆ. ಇವತ್ತು ಓಟ್ ಹಾಕ್ದೇ ನಡೀತದಾ? ಓಟ್ ಹಾಕ್ಲೇಬೇಕು ಅಂತ ಓಟ್ ಹಾಕ್ತಾರೆ. ಸರಿ, ಈ ಪ್ರಾಮಾಣಿಕರು ಅಂತ ಬಂದಾಗ ಅಧಿಕಾರಿಗಳು ಪ್ರಾಮಾಣಿಕರಾಗಿ ನೀನೇನು 5 ವರ್ಷ ಇರ್ತೀಯಪ್ಪ, ಏನ 5 ವರ್ಷ ಬೇರೆ ಪಕ್ಷ ಬರುತ್ತೆ, ನನ್ನ ಕೆಲಸ ನಾನು ಮಾಡ್ತೀನಿ ಅಂತೇಳಿ ನಿರ್ಧಾರವನ್ನು ತೆಗೆದುಕೊಳ್ಬಹುದಲ್ಲ ಅಧಿಕಾರಿಗಳು? ಖಂಡಿತ ನೋಡಿ, ಸಮಸ್ಯೆ ಇರೋದಿಷ್ಟೇ. ಅಧಿಕಾರಿಗಳು ಕೂಡ ತಮ್ಮ ಆಯಕಟ್ಟಿನ ಪ್ರದೇಶ, ಒಳ್ಳೆ ಪೋಸ್ಟಿಂಗ್ಗಳು ಅದು ಬೇಕು ಅಂತ ಅವರು ಕೂಡ ಆಲೋಚನೆ ಮಾಡಿಕೊಂಡು, ನಾನು ನನ್ನ ಮನೆ ಚೆನ್ನಾಗಿದ್ದರೆ ಸಾಕು ಅಂತ ನಾವೆಲ್ಲರೂ ಯೋಚನೆ ಮಾಡ್ತಾ ಶುರು ಮಾಡಿದಾಗ ಸಮಾಜ ಮತ್ತು ದೇಶದ ಬಗ್ಗೆ ಯಾರಿಗೂ ಅಭಿಮಾನ ಇಲ್ಲ. ನಮ್ಮಲ್ಲಿರೋ ಸಮಸ್ಯೆ ಅದೇ, ಎಲ್ಲರೂ ಕೂಡ ಸ್ವಾರ್ಥಿಗಳೇ. ನನ್ನ ಮನೆ ಚೆನ್ನಾಗಿದ್ದರೆ ಸಾಕು, ನನ್ನ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿ, ನನ್ನ ಮಗ ಫಾರಿನಲ್ಲಿ ಓದಬೇಕು, MBBS ಮಾಡ್ಕೋಬೇಕು, ನನ್ನ ಫ್ಯಾಮಿಲಿ ಚೆನ್ನಾಗಿದ್ರೆ ನನಗೆ ಸಾಕು, ಪಕ್ಕದ ಮನೆಯವನು ಹಾಳಾಗೋದ್ರೂ ಪರವಾಗಿಲ್ಲ. ಈ ಸ್ವಾರ್ಥ ಅನ್ನೋದೇನಿದೆ ಎಲ್ಲ ನಮ್ಮೆಲ್ಲರಲ್ಲೂ ಕೂಡ ಬಂದ್ಬಿಟ್ಟಿದೆ. ಅದು ದೇಶದ ಬಗ್ಗೆ, ಸಮಾಜದ ಬಗ್ಗೆ. ನಾಳೆ ನಾವು ಮಾಡ್ತಿರೋ ಒಂದು ಕೆಲಸ ತಪ್ಪು, ಓಟು ಯಾರೋ ಒಬ್ಬ ರಿಯಲ್ ಎಸ್ಟೇಟ್ ಅವ್ರಿಗೋ ಅಥವಾ ಯಾವುದೋ ರೌಡಿ ಶೀಟ್ರಿಗೋ ನಾವು ಓಟ್ ಹಾಕ್ತೀವಿ, ನಾಳೆ ಆತ ಬಂದರೆ ಆತನ ಕೈಲಿ ಎಷ್ಟು ಅನಾಹುತ ಆಗುತ್ತೆ, ಎಷ್ಟು ಜನಗಳ ಮನೆ ಹಾಳಾಗುತ್ತೆ, ಅದು ಒಂದು ದಿವಸನೂ ಯೋಚನೆ ಮಾಡ್ತೀವ? ಈತ ನನಗೆ ಇವತ್ತು 5,000 ಕೊಟ್ಟ, ಒಂದು ಬೆಳ್ಳಿ ಬಟ್ಟಲುಗಳನ್ನೆಲ್ಲ ಕೊಟ್ಟ, ಆಯಿತು ಈ ಬೆಳ್ಳಿ ಬಟ್ಟಲು ನನ್ನ ಜೀವನ ಪರ್ಯಂತ ಉಪಯೋಗಿಸ್ತೀನ ಯೂಸ್ ಮಾಡೋಕ್ಕಲ್ಲ ಹೇಳಿ, ಬಟ್ ನಾನು ಹಾಕೋ ಒಂದು ಓಟು ಪ್ರಾಮಾಣಿಕನಿಗೆ, ಅವನು ನಾಳೆ ದಿವಸ ನನ್ನ ಸ್ನೇಹಿತನಾಗಿ ನನ್ನ ಜೊತೆ ಬರ್ತಾನೆ. ನನ್ನ ಕಷ್ಟ ಇದ್ದಾಗ ಒಂದು ಫೋನ್ ಹಾಕಿದ್ರೆ ನಾನು ಇರ್ತೀನಿ, ಬನ್ನಿ ಏನು ಸಮಸ್ಯೆ ಇದೆ ಕೂತ್ಕೊಳ್ಳಿ. ಆ ಥರ ಒಳ್ಳೆ ನಾಯಕನಿಗೆ, ಒಳ್ಳೆ ಜರ್ನಲಿಸ್ಟ್ನೆಲ್ಲ ಆಯ್ಕೆ ಮಾಡಿದ್ದೀರಾ?
ಒಳ್ಳೆ ರಿಟೈರ್ಡ್ ಪೊಲೀಸ್ ಆಫೀಸರ್ ತಾವೇನನ್ನು ಆಯ್ಕೆ ಮಾಡಿದ್ದೀರಾ, ಇಲ್ಲ ಒಳ್ಳೆ ಡಾಕ್ಟ್ರು ಸಮಾಜಕ್ಕೆ ಸೇವೆ ಮಾಡಿರುವಂಥ ಡಾಕ್ಟ್ರು ಯಾರನ್ನಾದ್ರೂ ನಾವು ಆಯ್ಕೆ ಮಾಡಿದ್ದೀವಾ? ಎಜುಕೇಟೆಡ್ ಸೇಲಿ ನಮ್ಮಲ್ಲಿ. ಆಮೇಲೆ ಇನ್ನೊಂದು ವಿಚಾರ ಹೇಳಿದ್ರೆ ಕುಟುಂಬ ರಾಜಕಾರಣ, ಯಾಕೆ ಕುಟುಂಬ ರಾಜಕಾರಣ ಬರ್ತಾ ಇದೆ? ನಮ್ಮ ಜನಗಳ ತಪ್ಪು. ನಾವು ನೀವು ಅವ್ರ ಎಲ್ಲ ರಾಜಕಾರಣಿ ಹಣ ಹಣ ರಾಜಕಾರಣಿಗಳಿಗೆ ಏನು ಮನಸ್ಸಿಗೆ ಬಂದ್ಬಿಟ್ಟಿದೆ, ನಾವು ಹಣ ಕೊಟ್ಟರೆ ನೀವು ಯಾರಿಗೆ ಬೇಕಾದ್ರೂ ಹಾಕ್ತಿರಬಹುದು. ನಮ್ಮ ಮನೆಯಲ್ಲಿ ಯಾವುದೇ ವ್ಯಕ್ತಿಯನ್ನು ಕೂಡ ನಾವು ನಿಲ್ಲಿಸಿದ್ರೆ ದುಡ್ಡು ಕೊಟ್ಟರೆ ತಾವು ಓಟ್ ಹಾಕ್ತೀರಿ. ಅಂದರೆ ನಮ್ಮ ಜನಗಳ ಪ್ರಾಮಾಣಿಕತೆಗೆ ಒಂದು ಚಾಲೆಂಜ್ ಅಲ್ವಾ ಇದು? ನಮ್ಮನ್ನೇ ಒಂದು ಚಾಲೆಂಜ್ ಮಾಡ್ತಾ ಇದಾರಲ್ಲ, ನಾವು ಕಾಸು ಬಿಸಾಕ್ತೀವಿ ರೀ, ನೀವು ಯಾರು ಬೇಕಾದ್ರೂ ಓಟ್ ಹಾಕ್ತೀರಿ. ನಾಳೆ ನನ್ನ ಮಗನ ನಿಲ್ಲಿಸ್ತೀನಿ, ನನ್ನ ಮೊಮ್ಮಗನ ನಿಲ್ಲಿಸ್ತೀನಿ, ಅವನ ಮಗನ ನಿಲ್ಲಿಸ್ತೀನಿ, ನೀವೇ ಓಟ್ ಹಾಕಿ ಅವನು ಗೆಲ್ಲಿಸ್ತೀರಿ. ಸೊ ಅಂದರೆ ನಾವು ಜನಗಳೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಹೆಂಗಾಗಿದೆಯಲ್ಲ ಈ ಲೋಕಸಭೆಗೆ 16-17 ವರ್ಷದ ಯುವಕರು ನಿಲ್ತಾರೆ. ವಿಷಯ ಮಾಡ್ತೇವೆ, ಇವತ್ತು ಜನಸಾಮಾನ್ಯ ಒಬ್ಬ ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆಗಲ್ಲ ಆಗಲ್ಲ, ಯಾಕೆ ಆಗ್ತಾ ಇಲ್ಲ ಅಂದರೆ, ಒಂದು ಎಲೆಕ್ಷನ್ ನಾವು ನಿಂತ್ಕೋಬೇಕು ಅಂದರೆ ಕಮ್ಮಿ ಅಂದರೆ 50 ಕೋಟಿ ನಮ್ಮ ಹತ್ರ ದುಡ್ಡಿರಬೇಕು. ಹೌದು ಹೌದು ಹೌದು. ಜನಸಾಮಾನ್ಯ ನಿಂತ್ಕೊಬೇಕು ಅಂದರೆ ನೀವು ಇದರಿಂದ ಮುಕ್ತ ಆಗಬೇಕು. ಯಾವುದರಿಂದ? ಕೈ ಬಿಡ್ತಾ ಇದಿರಲ್ಲ, 1,000, 2,000, 500 ಈ ದುಡ್ಡು ಕೈ ಬಿಡ್ತಾ ಇದಿರಲ್ಲ, ಇದನ್ನ ಮುಕ್ತ ಮಾಡಿ ನೀವು ಎಲೆಕ್ಷನ್ ನಿಂತ್ಕೊಳ್ಳಿ. ಹೌದು ಹೌದು. ನೀವು ಕೆಲಸ ಮಾಡಿ, ನೀವು MLA ಆಗಿ ಒಬ್ಬ ಯುವಕನ ಕೊಡಿ, ಒಬ್ಬ ಒಳ್ಳೆ ಇನ್ನು 1-25 ವರ್ಷ ಹುಡುಗನ ಕೊಡಿ ಓಟು. ಯಾರೋ ಒಬ್ಬ ಮುತ್ಕೊಂಗೆ ಅವ್ನು ನಾಳೆ ಮನೇಲಿ ಕುತ್ಕೊಂಡು ಆಸ್ಕೊಂಡು ನಿದ್ದೆ ಮಾಡ್ತಾನೆ, ಇದು ಬರಕ್ಕೆ ಆಗ್ತಾ ಇಲ್ಲ, ಅವ್ನು ಓಟಿಗೆ ನಿಂತ್ಕೊಂತಾರೆ. ಅವನ ಕೈಯಲ್ಲಿ ಇದ್ದೊಳೋದಕ್ಕೆ ಆಗಲ್ಲ, ಅವ್ನು ಓಟ್ ಬೇಕು. ಅವನೇನು ಮಾಡ್ತಾನೆ ಈ ದೇಶಕ್ಕೆ ಏನು ಮಾಡ್ತಾನೆ, ಅವ್ನ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಇದೆ? ಒಬ್ಬ ಯುವಕನ ಕೊಡಿ, ಒಬ್ಬ ಯಂಗೆಸ್ಟು, ಒಬ್ಬ ಒಳ್ಳೆ ಲೆಕ್ಚರರ್ ಕೊಡಿ, ಒಬ್ಬ ಪೊಲೀಸ್ ಆಫೀಸರ್ ಕೊಡಿ, ಅಂಥವ್ರನ್ನ ನಿಲ್ಲಿಸಿ ಎಲೆಕ್ಷನ್ಗೆ. ಅವ್ರಿಗೊಂದು ಸ್ವಲ್ಪ ನಾಲೆಡ್ಜ್ ಯಾರು ಬೆಳೆದಿರ್ತೆ. ಒಬ್ಬ ಯಾರೋ ಒಬ್ಬ ಈಗ ನಿಮ್ಮಂಥ ಮೀಡಿಯಾ ವ್ಯಕ್ತಿಗಳು, ಅಂಥ ವ್ಯಕ್ತಿಗಳನ್ನ ನಿಲ್ಲಿಸಿ. ಸಾಕಷ್ಟು ಜನ ಇದ್ದಾರೆ ಸರ್ ಕೆಲಸ ಮಾಡೋ ಕೆಲಸ ಮಾಡಿಕರು ಪ್ರಾಮಾಣಿಕರಿಗೆ ಅವಕಾಶ ಇಲ್ಲ. ಈ ಚುನಾವಣೆ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ. ಲಾಸ್ಟ್ ಲೈನು ಎಂಬಂತ ನಾನು ಕೇಳೋದು, ಕುಡುಗೆ ಬಗ್ಗೆ ಯಾರಾದ್ರೂ ಮಾತಾಡ್ತಾರ? ಈಗ ಒಬ್ಬ ಕ್ಯಾಂಡಿಡೇಟ್ ನಿಲ್ತಾರೆ, ನೀವು ನಿಂತಿದ್ದೀರಿ ಅಲ್ಲ ಸರ್, ನಿಮ್ಮಿಂದ ಸಮಾಜಕ್ಕೆ ಕೊಡುಗೆ ಏನು? ನೀವು ನಿಂತಿದ್ದೀರಿ, ಏನ್ ಮಾಡಿದಿರಿ ನಮಗೆ? ಒಬ್ಬರಾದ್ರೂ ಖುಷಿ ಯಾರು ಮಾಡಬೇಕು? ಈಗ ನಾವು ಜರ್ನಲಿಸ್ಟ್ ಇರ್ತೀರಿ, 20-25 ವರ್ಷ ಜರ್ನಲಿಸಮ್ ಅಲ್ಲಿ ಕೆಲಸ ಮಾಡಿ ಜನಗಳಿಗೆಲ್ಲ ಕೆಲಸ ಮಾಡಿ ಬಂದಿರ್ತೀರಿ, ವಕೀಲರು ಇರ್ತೀರಿ, ರಿಟೈರ್ಡ್ ಪೊಲೀಸ್ ಆಫೀಸರ್ ಇರ್ತಾರೆ, ತಮ್ಮ ಇಡೀ ವೃತ್ತಿನಲ್ಲಿ ತುಂಬಾ ಹಾನೆಸ್ಟ್ ಆಗಿ ಎಲ್ಲ ನಿದ್ರಾಕೊಂಡು ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಂಡು ಬಂದಿರ್ತಾರೆ, ಅದು ಅವ್ರ ಸಾಧನೆ ಅಲ್ವಾ? ನೀವು ಸಾಧನೆ ನೋಡಿ ಓಟ್ ಹಾಕಿ ಅಂದ್ರೆ ನಮ್ಮ ಜನ ಸಾಧನೆ ನೋಡಲ್ಲ, ನೀನ್ ಎಷ್ಟು ದುಡ್ಡು ಕೊಡ್ತೀಯ ಅದು ನೋಡ್ತೀವಿ. ಇದು ಚೇಂಜ್ ಆಗಬೇಕು. ಆಮೇಲೆ ನಿಲ್ಲೋ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗಳು ಅಮೆರಿಕನ್ ಎಲೆಕ್ಷನ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತಾರೆ, ಎಲ್ಲ ಅಪೋಸಿಟ್ ಕ್ಯಾಂಡಿಡೇಟು ಮತ್ತು ರೂಲಿಂಗ್ ಕ್ಯಾಂಡಿಡೇಟ್ನ ಒಂದು ಓಪನ್ ಡಿಬೇಟ್ ಮಾಡಿಸ್ತಾರೆ. ಡಿಬೇಟ್ ಮಾಡಿಸಿ ಇಡೀ ಜನ ಇಡೀ ದೇಶ ನೋಡುತ್ತೆ. ನೋ ಪಬ್ಲಿಕ್ ಮೀಟಿಂಗ್, ಓನ್ಲಿ ಇದು ಎಲೆಕ್ಟ್ರಾನಿಕ್ ಇದು ಮೀಡಿಯಾ ಯೂಸ್ ಮಾಡ್ಬಿಟ್ಟು ಎಲ್ಲ ಕ್ವಶನ್ ಗಳನ್ನ ಶೂಟ್ ಮಾಡ್ತಾರೆ. ಅಪೋಸಿಷನ್ ನಿಂತವ್ರಿಗೆ ಎಲ್ಲ ಕ್ಯಾಂಡಿಡೇಟ್ಗೂ ಕ್ವಶನ್ ಶೂಟ್ ಮಾಡಿದಾಗ ಇಡೀ ದೇಶ ನೋಡುತ್ತೆ ನಾನು ಆಯ್ಕೆ ಮಾಡುವಂತ ವ್ಯಕ್ತಿ ಯಾರು ಇರಬೇಕಿಲ್ಲ. ನಮ್ಮಲ್ಲಿ ಯಾಕೆ ಆತರ ಇಲ್ಲ? ನಮ್ಮಲ್ಲಿ ಯಾರು ಓಪನ್ ಡಿಬೇಟ್ಸ್ ಬರೋದಿಲ್ಲ, ನನ್ನ ಸಾಧನೆ ಏನು ಅಂತ ಯಾರು ಹೇಳೋದಿಲ್ಲ, ನನ್ನ ಪಾಲಿಸಿ ಏನಿದೆ, ನಾನು ಆಯ್ಕೆ ಆದ್ರೆ ನಿಮ್ಗೆ ಏನ್ ಮಾಡ್ತೀನಿ ಅಂತ. ನಮ್ಮಲ್ಲಿ ಇಲ್ಲ, ಸತ್ಯನೇ ಇಲ್ಲ. ಮೊದಲು ಪಬ್ಲಿಕ್ ಮೀಟಿಂಗ್ ಇತ್ತು, ಇವಾಗ ಪಬ್ಲಿಕ್ ಮೀಟಿಂಗ್ ಇಲ್ಲ. ಪಬ್ಲಿಕ್ ಮೀಟಿಂಗ್ ಮಾಡ್ತಾ ಇದ್ರೆ ಜನ ನೀನ್ ಮಾಡಿದ ತಪ್ಪು ಏನಾಗಿದ್ರೆ ಚಪ್ಪಲಿ ತಗೊಂಡು, ಹೌದು ಸರ್, ಚಪ್ಪಲಿ ತಗೊಂಡು ಹೊಡಿಯೋರು. ಇವತ್ತು ಆ ಚಪ್ಪಲಿ ತಗೊಂಡು ಹೊಡೆಯಕ್ಕೆ ಪಬ್ಲಿಕ್ ಮೀಟಿಂಗ್ ಒಳ್ಳೆಯಿಲ್ಲ. ಈಗ ನನ್ನ ಹತ್ರ 10 ಕೋಟಿ ಇದೆ, ನಾನು 10 ಕೋಟಿ ತಗೊಂಡು ಹೋಗ್ಬೋದು ಈ ನೀತಿ ಸಂಹಿತೆ ಜಾರಿ ಇದ್ರು ಕೂಡ? ಅಥವಾ ಎಷ್ಟು ಹೋಗ್ಬೋದು? ಏನು ಬೇಕಾದ್ರೆ ನಿಮಗೆ ಅದ್ರ ಇದು ಯಾವ ಯಾವ ಮೂಲದಿಂದ ದುಡ್ಡು ಬಂದಿದೆ, ಅದು ಎಲ್ಲಿಂದ ಬಂದಿದೆ, ಯಾಕೆ ಬಂದಿದೆ, ಎದಕ್ಕೆ ತೊಗೊಂಡು ಎದಕ್ಕೆ ತೊಗೊಂಡು ಹೊಂಟಿ ಅಂತ ಅದಕ್ಕೆ ಅವನು ಪರ್ಮಿಷನ್ ತೊಗೊಂಡು ಹೋಗ್ಬೋದು. ಡಿ ಸಿ ಕಡೆಯಿಂದ, ತಹಶೀಲ್ದಾರ್ ಕಡೆಯಿಂದ, ಅಥವಾ ಇನ್ಸ್ಪೆಕ್ಟರ್ ಕಡೆಯಿಂದ, ಕನ್ಸರ್ನ್ ಯಾರು ಜುಡ್ ಸೆಕ್ಷನ್ ಆಫೀಸರ್ಸ್ ಇರ್ತಾರೆ ಅವ್ರ ಕಡೆಯಿಂದ ಒಂದು ಇನ್ನ ಹಿಂಗೆ ತೊಗೊಂಡು ಇದಕ್ಕೆ ಹೊಂಟೆ ರೀಸನ್ ಹೇಳಬೇಕು. ಇದಕ್ಕೆ ಅವಶ್ಯಕತೆ ಇದೆ, ಇಲ್ಲಿ ಕೊಡಬೇಕಾಗಿದೆ, ಇದನ್ನ ಪರ್ಚೇಸ್ ಮಾಡಬೇಕಾಗಿದೆ, ಅದಕ್ಕೆ ನಾನು ತೊಗೊಂಡು ಹೊಂಟೀನಿ ಅಂತ ಹೇಳಿದ್ರೆ ಅವರು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ಈಸ್ ಕ್ಯಾರಿಂಗ್ ಸೋ ಮಚ್ ಆಫ್ ಅಮೌಂಟ್ ಅಂತ ನಾವೇ ಸರ್ಟಿಫಿಕೇಟ್ ಕೊಡ್ತೇವೆ. ಅದು ನೋಡಿದ್ರೆ ಯಾರು ಹಿಡಿಯೋದಿಲ್ಲ, ಅದು ಅವಶ್ಯಕತೆ. ಅದು ಜನರಿಗೆ ಗೊತ್ತಿಲ್ಲ, ಭಾಳ ಮಂದಿ ಡಿ ಸಿ ಕಡೆಯಿಂದ ಪರ್ಮಿಷನ್ ತಗೋಬೇಕು, ಇಲ್ಲಿಗೆ SP ಕಡೆಯಿಂದ ಪರ್ಮಿಷನ್ ತಗೋಬೇಕು, ಸಿಟಿಯಲ್ಲಿ DCP ಕಡೆಯಿಂದ ಪರ್ಮಿಷನ್ ತಗೋಬೇಕು. ಈ ಥರ ಕಾನೂನು ಇದೆ, ಭಾಳಷ್ಟು ಜನರಿಗೆ ಅದು ನಾಲೆಜ್ ಇರೋದಿಲ್ಲ. ಅದು ಇವನ್ ಮದುವೆ ಸದ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಎಲ್ಲಿವರೆಗೆ ಇಲ್ಲಿಗಲ್ ಅಂತಂದರೆ, ಈ ನಾವು ಬರೇ ಜನಸಾಮಾನ್ಯನ ಬ್ಲೇಮ್ ಮಾಡ್ತೇವೆ. ಯಾವುದು ಈ ಪಾರ್ಟಿ ಪಕ್ಷಗಳಿದ್ದಾವೆ, ಪಕ್ಷಗಳನ್ನೇ ಮೊದಲು ಅವರು ಸುಧಾರಣೆ ಆಗ್ಬೇಕು. ಅವ್ರವ್ರ ಪಾರ್ಟಿಗಳು ಏನಿದ್ದಾವೆ, ಯಾರೋ ಅವ್ರ ಪಾರ್ಟಿಗೆ ಟಿಕೆಟ್ ಕೊಡಬೇಕಾದ್ರೆ ಅವ್ರ ಜಾತಿ ವೋಟ್ ಸೆಟ್ ಇದ್ದಾವೆ, ಅವನ ಹತ್ರ ಎಷ್ಟು ದುಡ್ಡಿದೆ, ಇವ ಏನು ಪಾಪ್ಯುಲರ್ ಅದಾನೋ ಇಲ್ಲೋ, ಏನೋ ರೌಡಿ ಸೀಟೋ ಏನೋ, ಇಂಥವ್ ನೋಡಿ ಕೊಡ್ತಾರೆ ಅವ್ರಿಗೆ. ಇವೇ ಸರ್ಟಿಫಿಕೇಟ್ ಅವ್ರಿಗೆ, ದುಡ್ಡು ಜಾತಿ ಅವ್ರ ರೌಡಿಸಮ್ ಇರಬೇಕು, ಅಂಥವ್ನಿಗೆ ಟಿಕೆಟ್ ಕೊಡಬೇಕು ಅಂದ್ರೆ ಆಶ್ ಬರ್ತಾನಂತ. ಈ ತರ ಅವ್ರ ಮೆಂಟಾಲಿಟಿ ಇರುವಾಗ ಜನಸಾಮಾನ್ಯರು ಏನ್ ಮಾಡ್ಬೇಕು ಅಂದ್ರೆ, ನೆಗೆಟಿವ್ ಆಗಿ ಜನರಿಗೆ ಆತ ಪರಿಚಯ ಇರಬೇಕು. ಪಕ್ಷದವರೇ ಒಂದು ನಾನು ಪ್ರಾಮಾಣಿಕ ವ್ಯಕ್ತಿಗೆ ನಾವು ನಿಲ್ಲಿಸ್ತೇನೆ, ಟಿಕೆಟ್ ಕೊಡ್ತೇನೆ ಅಂತ ಎಲ್ಲಾ ಪಕ್ಷಗಳು ಡಿಸೈಡ್ ಮಾಡಿ ನಿಲ್ಲಿಸಲಿ, ಅವಾಗ ತಿರುಗ ಮುಚ್ಚಿಕೊಂಡು ಎಲ್ಲರೂ ಹುಟ್ಟಾಕ್ತಾರೆ. ಹೌದು,
ಸಾರ್ವಜನಿಕರು ಏನು ಪ್ರಶ್ನೆ ಬರೋದಿಲ್ಲ, ದುಡ್ಡು ಕೊಡೋ ಪಕ್ಕ ಕೊಡು ಅಂತ ಏನು ಕೇಳೋಂಗೆ ಯಾವನು ಕೊಡೋದಿಲ್ಲ. ಅದ ನೀವು ಓಟ್ ಹಾಕಿದ್ರೆ ಹಾಕ್ಬೇಕು ನಾನು ಬಿಡೋ ಅಂತ ಅಂತ ಹೇಳ್ಬೇಕು, ಹೇಳದ್ ಮುಗಿದು. ಅವ್ರು ಓಟ್ ಹಾಕ್ಲೇಬೇಕಾ, ಪರ್ಸೆಂಟೇಜ್ ಮಾತ್ರ ಕಡಿಮೆ ಆಗ್ಬಹುದು, ಹೋಲಿ ಏನು 15-20% ಆಗ್ಲಿ, ಬಟ್ ಎಲೆಕ್ಷನ್ ಆಗ್ತದಲ್ಲ ಆಸೆ ಇರ್ತಾರಲ್ಲ. ಈ ಮೆಂಟಾಲಿಟಿ ಎಲ್ಲಾ ಪಕ್ಷದವರು ಎಲ್ಲ ಸೇರ್ಕೊಂಡು ಡಿಸಿಷನ್ ತಗೋಬೇಕು. ನಾವು ದುಡ್ಡು ಖರ್ಚು ಮಾಡೋಂಗಿಲ್ಲ, ನಾವು ಒಳ್ಳೆ ಪ್ರಾಮಾಣಿಕ ವ್ಯಕ್ತಿ ಕೊಡಬೇಕು ಅಂದ್ರೆ, ಅದು ಒಬ್ರಿ ಒಂದೇ ಪಾರ್ಟಿಯವರು ಪ್ರಾಮಾಣಿಕ ವ್ಯಕ್ತಿ ಕೊಟ್ರೆ ಉಳಿದವರೆಲ್ಲ ಬಲಾಢ್ಯರಿಗೆ ಕೊಟ್ಟು ಎಲ್ಲ ರೀತಿಯಿಂದ ಬಲಾಢ್ಯರು ಅಂಥವ್ರಿಗೆ ಕೊಟ್ಟು ಅವರು ಆಶೆ ಬರ್ತಾರೆ. ಹಿಂದೆ ನೋಡಿ ಶಿವರಾಮ ಕಾರಂತರು ನಿಂತಿದ್ರು ಡಿಪಾಸಿಟ್ ಜಪ್ತ, ನಂದನ್ ನೆಲಕಣಿ ಅವ್ರು ನಿಂತಿದ್ರು ಡಿಪಾಸಿಟ್ ಜಪ್ತ ಅಂತ. ಅಲ್ಲ ನಂದನ್ ನೆಲಕಣಿ ಅಂತ ಸಾವಿರಾರು ಕೊಟ್ಟು ದುಡ್ಡು ಇತ್ತು, ಅವ್ರು ದುಡ್ಡು ಕೊಡಲಿಲ್ಲ ಹಂಚಲಿಲ್ಲ, ಪ್ರಾಮಾಣಿಕತೆಯಿಂದ ನಾನು ಎಲೆಕ್ಷನ್ ಆರಿಸಿ ಬರ್ಬೇಕಂತ ಉದ್ದೇಶದಿಂದ ನಿಂತರು. ಏನಾಯ್ತು ಪರಿಸ್ಥಿತಿ ಎಲ್ಲ ಹಂಗಿದೆ, ಒಂದು ಪಾರ್ಟಿಯವ್ರ ಮನೆ ಮಾಡುವಂಗಿಲ್ಲ, ಎಲ್ಲ ಪಕ್ಷ ಕೂಡಿ ಡಿಸಿಷನ್ ತಗೋಬೇಕು ಸರ್ ಪ್ರಾಮಾಣಿಕತೆ. ಹಿಂದೆ ನೋಡಿ ಈಗ ನಾವು ಇನ್ನೂ ಈ ಅವ್ಯವಹಾರ ಈಗ ಇಷ್ಟೊಂದು ಕ್ಲೀನ್ ಆಗಿ ನಡಿಬೇಕಾದ್ರೆ ಮತ್ತೆ ಇವರು ಇದ್ದಾಗ ಹೆಂಗ್ ಸಾಧ್ಯ ಆಗ್ತದೆ? ನಮ್ಮ ಎಲೆಕ್ಷನ್ ಕಮಿಷನ್ ಶೇಷನ್ ಅವರು ಇದ್ದಾಗ ಮ್ಯಾಗಿನ ಬಾಸ್ ಯಾವಾಗ ಸ್ಟ್ರಾಂಗ್ ಇರ್ತಾನೆ ಆಟೋಮೆಟಿಕ್ ಕೆಳಗಿನ ಆಫೀಸರ್ಸ್ ಸ್ಟ್ರಾಂಗ್ ಆಗ್ತಾರೆ, ಅವನೇ ಲೂಸ್ ಇದ್ದ ಆಟೋಮೆಟಿಕ್ ಕೆಳಗಡೆ ಲೂಸ್ ಆಗ್ತ, ಅವನು ಸ್ಟ್ರಾಂಗ್ ಇರಬೇಕು. ಅವನು ಏನ್ ಮಾಡ್ದ ಗೊತ್ತಾ, ಶೇಷನ್ ಅವರು ಒಬ್ಬ ಡಿ ಸಿ ಸಸ್ಪೆಂಡ್ ಮಾಡದ, ಚೀಫ್ ಸೆಕ್ರೆಟರಿ ಸಸ್ಪೆಂಡ್ ಮಾಡದ. ಚೀಫ್ ಸೆಕ್ರೆಟರಿಗೆ ಇಟ್ ಇಸ್ ನೆವರ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ, ಚೀಫ್ ಸೆಕ್ರೆಟರಿಗೆ ಸಸ್ಪೆಂಡ್ ಮಾಡದ. ಸೊ ಎಲ್ಲ ಹೆದರ್ಬಿಟ್ರು. ಈಗ ನಾವು ಇವ್ರೇನ್ ಮಾಡ್ತಾರೆ, ಒಬ್ಬ ಕ್ಲಾರ್ಕ್ ಸಸ್ಪೆಂಡ್ ಮಾಡಿದೆ, ಯಾರೊಬ್ಬ ಸಬ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದೆ, ಹಿಂಗ್ ಮಾಡಿದ್ರೆ ಏನ್ ಪ್ರಯೋಜನ? ಮಾಡಿದ್ರೆ ಸೀನಿಯರ್ ಆಫೀಸರ್ಗಳು ಸಸ್ಪೆಂಡ್ ಮಾಡಬೇಕು, ಆಟೋಮೆಟಿಕ್ ಕೆಳಗಿನ ಸಬಾರ್ಡಿನೇಟ್ಸ್ ಎಲ್ಲ ಅಲರ್ಟ್ ಆಗಿಬಿಡ್ತಾರೆ. ಏ ಅವಂಗ ಬಿಟ್ಟಿಲ್ಲಪ್ಪ, ಸಾಹೇಬಿಗೆ ಬಿಟ್ಟಿಲ್ಲ, ನಮ್ದು ಗತಿ ನಾವ್ಯಾವ ಲೆಕ್ಕ ಅಂತ ಹೆದರ್ಕೋತಾರೆ. ಈಗ ಹೆದರ್ಸುವಂತ ಎಲೆಕ್ಷನ್ ಅಧಿಕಾರಿಗಳು ಯಾರು ಇಲ್ಲ. ಈಗಂತೂ ಮೊನ್ನೆ ನೋಡಿದ್ವಿ ಅಮೆಂಡ್ ಮಾಡಿಬಿಟ್ರೆ, ಅದು ಜುಡಿಷಿಯಲ್ ಒಬ್ರು ಇದ್ರು ಮೊದಲು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ರು, ಅದನ್ನ ತೆಗೆದು ಎಲ್ಲ ರಾಜಕಾರಣಿಗಳು ಹಾಕೊಂಡ್ಬಿಟ್ಟು. ಈಗ ಇನ್ನೂ ಒಬ್ಬ ಐ ಎಸ್ ಎಲ್ಲ ಯಾರೊಬ್ಬ ರಾಜಕಾರಣಿ ತಂದು ಕುಡಿಸೋದು ಕುಡಿಸೋದು ಹೇಳಕ್ ಬರೋದಿಲ್ಲ. ಆ ಪರಿಸ್ಥಿತಿ ಆದರೆ ಎಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ? ಪ್ರಾಮಾಣಿಕತೆ ಎಲ್ಲಿ ಇರ್ತದೆ? ಸಮಾಜದಲ್ಲಿಯೂ ಇಲ್ಲ, ಆಡಳಿತ ನಡೆಸೋರಲ್ಲಿ ಇಲ್ಲ, ಕಾನೂನು ಮಾಡೋರಲ್ಲಿ ಇಲ್ಲ. ಏನು ಏನಾಗ್ತಿತ್ತು ಜಡ್ಜ್ ಇದ್ದರೆ ಏನಾಗ್ತಿತ್ತು ಇವ್ರಿಗೆ? ಅದರ ಅರ್ಥ ಏನು? ಅಲ್ಲ ತೆಗೆದಿದ್ದ ಅರ್ಥ ಏನದು? ಯಾವುದೇ ಪಕ್ಷದಲ್ಲಿ ಯಾವುದೇ ಪಾರ್ಟಿ ನಾ ಹಿಂದ ಅಂತ ಹೇಳೋದಿಲ್ಲ. ಅದು ಇದ್ರು ನನ್ನ ಇರಲಿ, ಜಡ್ಜ್ ಇದ್ರೆ ಏನಮ್ಮ ಅದು ಏನಾಗ್ತಿತ್ತು ಇವ್ರಿಗೆ? ಪ್ರಾಮಾಣಿಕತೆ ಇರ್ತಿತ್ತಿಲ್ಲ. ಸೊ ಈ ಥರ ನಾವು ಆಡಿದ್ರೆ ನೀವು ಎಲ್ಲಿ ಇದು ಯಾವ ಇದರಿಂದ ಬಯಸ್ತೀರಿ? ನೀವು ಕನಸು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಶಿವಶಂಕರ್ ಅವರೇ, ಈಗ ಈ ನೀತಿ ಸಂಹಿತೆಯಿಂದಾಗಿ ಜನಸಾಮಾನ್ಯರು ಬಲಿಯಾಗ್ತಾ ಇದ್ದಾರೆ. ಹೇಗೆ ಅಂತಂದರೆ, ಈ ನೀತಿ ಸಂಹಿತೆ 6ರ ತನಕ ಇರುತ್ತೆ, June 6ರ ತನಕ ಇರುತ್ತೆ. ಅಂದರೆ ಈ ಮನೆ ಕಟ್ಟೋರು ಆಗಿರ್ಬೋದು ಅಥವಾ ಈ ಬೇರೆ ಬೇರೆ ಚಿಕ್ಕ ಪುಟ್ಟ ಕೆಲಸ ಇದೆಯಲ್ಲ, ಒಂದು 2 ಲಕ್ಷ 5 ಲಕ್ಷ ಇರುತ್ತೆ. ಪಾಪ ಅವರು ದಾಖಲಾತಿ ಏನು ಇರೋದಿಲ್ಲ, ತೆಗೆದುಕೊಂಡು ಹೋಗ್ತಾರೆ. ಬಟ್ ಅವರು ಬಲಿ ಆಗ್ತಾ ಇದ್ದಾರೆ. ಈಗ ರಾಜಕಾರಣಿಗಳು ಕೋಟ್ಯಾಂತರ ರೂಪಾಯಿ ತೆಗೆದುಕೊಂಡು ಹೋಗ್ತಾರೆ, ಅವ್ರಿಗೆ ಏನಾಗ್ತಾ ಇಲ್ಲ ಸರ್. ಈಗ ಮದುವೆ ಮಾಡೋರು ಕೂಡ ಸಹ, ಮದುವೆ ಮಾಡಿ 2 ಲಕ್ಷ 3 ಲಕ್ಷ ಜೋಗಲಿಕೊಂಡ್ರೆ ಅವ್ರಿಗೆ ಭಯ. ಸೊ ಅವ್ರಿಗೆ ಗೊತ್ತಿರಲ್ಲ ಈ ಕಾನೂನು ಏನು, ಪರ್ಮಿಷನ್ ತೊಗೊಬೋದಾ, ಇಲ್ಲ ಡಿ ಸಿ ಪಿ ಇಂದ ತೊಗೊಬೋದಾ, ಇಲ್ಲ ಎ ಸಿ ಪಿ ಇಂದ ತೊಗೊಬೋದಾ, ಎಲ್ಲಿ ಹೋಗ್ಬೇಕು, ನಾವೇನು ಮಾಡಬೇಕು, ಈ ದುಡ್ಡು ಇಕ್ಕೊಂಡೋದ್ರೆ ಏನಾಗುತ್ತೆ ಅವ್ರಿಗೆ ಗೊತ್ತಿಲ್ಲ. ನೋಡಿ 50,000 ರೂಪಾಯಿ ಒಳಗಡೆನೇ ಇಟ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಬೇಕು. ಇವೆರಡೆ ಎಲ್ಲ ಕಡೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ನಡೆಯಲ್ಲ, ಎಲ್ಲ ಕಡೆ ಪೇಟಿಎಂ ನಡೆಯಲ್ಲ, ಎಲ್ಲ ಕಡೆ ದುಡ್ಡು ಇಕ್ಕೊಂಡು ಹೋಗ್ಲೇಬೇಕಾಗುತ್ತೆ. ಒಂದು ಮದುವೆ ಅಂದಮೇಲೆ ಸಣ್ಣ ಪುಟ್ಟ ಖರ್ಚಿದ್ದೇ ಇರುತ್ತೆ, ದೊಡ್ಡ ದೊಡ್ಡ ಖರ್ಚುಗಳು ಇರುತ್ತೆ, ಹಾಗಾಗಿ ದುಡ್ಡು ಬೇಕೇ ಬೇಕಾಗುತ್ತೆ. ಸುಮಾರು ಬಿಲ್ಡಿಂಗ್ ಕಟ್ಟೋರು ಏ ಒಂದು 5 ಲಕ್ಷ 10 ಲಕ್ಷ ತೊಗೊಂಡೋಗ್ಬೇಕು, ಒಂದು ದುಡ್ಡು ತರಬೇಕು ಅಂದರೆ 1 ಲಕ್ಷ ದುಡ್ಡು ತೊಗೊಂಡೋಗ್ಬೇಕು, 10 ಲಕ್ಷ ಅವ್ರು ತೊಗೊಂಡೋಗ್ಬೇಕು ಅಂದರೆ 10 ಲಕ್ಷ ಸೀಸ್ ಮಾಡಿದ್ರೆ ಅವ್ನು ಎಲ್ಲಿವರೆಗೂ ಕಾಯಬೇಕಾಗುತ್ತೆ? ಸಾಮಾನ್ಯರಿಗೂ ಇದು ತೊಂದರೆನೇ ಆ್ಯಕ್ಚುಲಿ. ನೋಡಿ ಈ ಚುನಾವಣಾ ನೀತಿ ಇದು ಸಂಹಿತೆ ಅಂತ ಏನು ಮಾಡಿದರೆ ಅದು ಸಾಮಾನ್ಯ ಜನಗಳು ಏಟು ಬಿಡ್ತಾ ಇದೆ. ಅವ್ರು ಮಾಡಿರೋದು ಒಂದು ಒಳ್ಳೆ ಉದ್ದೇಶಕ್ಕೆ, ಆದರೆ ಜನಸಾಮಾನ್ಯರಿಗೆ ಅದು ಒಡ್ತಾನೆ. ಎಸ್ ಸರ್, ನನಗೆ ಒಂದು ಪ್ರಶ್ನೆ. ಈಗ ಈ ಕ್ಯಾಂಪೇನು ಜಾಗೃತಿ ಅಭಿಯಾನ ಏನು ಮಾಡ್ತಾರಲ್ಲ, ಈ ಕೋಡ್ ಆಫ್ ಕಂಡಕ್ಟ್ ಇದೆಯಲ್ಲ ಅಥವಾ ಈ ನೀತಿ ಸಂಹಿತೆ ಅಂತ ಏನು ಹೇಳ್ತೀವಲ್ಲ, ಅದರ ಪರವಾಗಿ ನೀವು ಯಾಕೆ ಅಭಿಯಾನ ಮಾಡಲ್ಲ? ಹಿಂಗಿರುತ್ತೆ, ಎಚ್ಚೆತ್ಕೊಳ್ಳಿ, ಜನಸಾಮಾನ್ಯರಿಗೆ ತಿಳುವಳಿಕೆ ಕೊಡುವಂಥ ಕೆಲಸ ಚುನಾವಣಾ ಆಯೋಗ ಆಗಿರ್ಬೋದು ಅಥವಾ ರಾಜಕಾರಣಿ ಮಾಡಬಹುದಲ್ಲ. ಕರೆಕ್ಟ್, ಮಾಡಬೇಕು, ಮಾಡಬಹುದು, ಅವ್ರಿಗೆ ಅಧಿಕಾರ ಕೂಡ ಇದೆ. ಸೊ ಸಾಮಾನ್ಯವಾಗಿ ನಮಗೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಅಂತ ಹೇಳ್ತೀವಿ, ಈ ಚುನಾವಣೆ ಅದಕ್ಕೆ ಕಾನೂನನ್ನು ಸಪ್ರೇಟ್ ಕಾನೂನು ಮಾಡ್ತೀವಿ. ಅದರಡಿನಲ್ಲಿ ನೀವು ಮಿನಿಮಮ್ ಅಂದರೆ 50,000ಕ್ಕಿಂತ ಹೆಚ್ಚಿಗೆ ದುಡ್ಡನ್ನು ಕ್ಯಾರಿ ಮಾಡಿದ್ರೆ ಇಟ್ಸ್ ಅನ್ ಅಫೆನ್ಸ್. 50,000, ಬಟ್ ಬಸವರಾಜ್ ಮಾಲಗತ್ತಿ ಸರ್ ಹೇಳ್ದಂಗೆ 50,000 ಮೇಲೆ ಸರ್, ಬಟ್ ನಿಮ್ಮ ಹತ್ರ ದಾಖಲಾತಿಗಳಿದ್ರೆ ಇಟ್ ಇಸ್ ನಾಟ್ ಅನ್. ಅವ್ರು ಹೇಳೋದಿಷ್ಟೇ, 50,000ಕ್ಕಿಂತ ಹೆಚ್ಚಿದ್ರೆ ನೀವು ದಾಖಲಾತಿಗಳನ್ನ ಪ್ರೊಡ್ಯೂಸ್ ಮಾಡಬೇಕು. ಈ 50,000ಕ್ಕಿಂತ ಹೆಚ್ಚು ಯಾಕಿದೆ? ಮತ್ತು ಎರಡನೇದು, ಡಿ ಸಿ ಸಾಹೇಬ್ರ ಹತ್ರ ಒಂದು ಪರ್ಮಿಷನ್ ಅನ್ನು ತಗೋಬೇಕು.
ಸರ್ ಅದು ಯಾರು ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಜನರಿಗೆ, ಗೊತ್ತಿಲ್ಲ ಅವ್ರಿಗೆ, ಗೊತ್ತಿರಲ್ಲ. ಈಗ ನಮ್ಮ ಸ್ನೇಹಿತರು ಶಿವಶಂಕರ್ ಹೇಳಿದಂಗೆ 2 ಲಕ್ಷ 3 ಲಕ್ಷ ತಗೊಂಡು ಹೋಗ್ತಾರೆ ಮೋದಿ ಖರ್ಚಿಗೆ ಅಂತ ಹೋಗ್ತಾರೆ, ಎಲ್ಲ ಚೋಲ್ಟ್ರಿಗೆ ಕೊಡ್ಬೇಕು, ಊಟದವ್ನಿಗೆಲ್ಲ ಅಡ್ವಾನ್ಸ್ ಕೊಡ್ಬೇಕು, ಎಲ್ಲವೂ ಕೂಡ ಆನ್ಲೈನ್ ಮಾಡಕ್ಕೆ. ಆಮೇಲೆ ಹಳ್ಳಿಯವರು ಪಾಪ ಆ ಕಡೆ ರೂರಲ್ ಸೈಡ್ ಇದ್ದವರು ಎಲ್ಲರೂ ಗೂಗಲ್ ಪೇ ಫೋನ್ ಪೇ ಮಾಡಿ ಅಂತ ಹೇಳಕ್ಕಾಗಲ್ಲ, ಅವ್ರಿಗೆ ಪಾಪ ತಮ್ಮ ದವಸ ಧಾನ್ಯಗಳಿಂದ ಬಂದದೆಲ್ಲ ಕ್ಯಾಶೇ ಬರ್ತದೆ ಅವ್ರಿಗೆ, ಅವ್ರು ಅದನ್ನೇ ತಗೊಂಡು ಬರ್ತಾರೆ. ಬಂದಾಗ ಇವ್ರು ಸೀಸ್ ಮಾಡಿದಾಗ ಸುಮಾರು 2 ತಿಂಗಳವರೆಗೂ ಪಾಪ ದುಡ್ಡು ವಾಪಸ್ ಕೊಡಲ್ಲ. ಇವರು ಅಧಿಕಾರಿಗಳಿಂದ ಅಲಿಬೇಕು, ಮತ್ತೆ ಕೋರ್ಟ್ ಅಪ್ಲಿಕೇಶನ್ ಹಾಕಿ ಸರಿಯಾದ ದಾಖಲಾತಿಗಳು ಕೊಟ್ಟು ಕೋರ್ಟ್ ಅಲ್ಲಿ ಬಿಡುಗಡೆ ಮಾಡ್ಕೊಂಡು ಬರಬೇಕು. ಮತ್ತೆ ಇವನ್ 50,000 rupees ಆಸ್ ಫಾರ್ ಅಸ್ ಕ್ಯಾಶ್ ಇಸ್ ಕನ್ಸರ್ನ್, ಬೇರೆ ಐಟಮ್ಸ್ ಫಾರ್ ಎಕ್ಸಾಂಪಲ್ ಈಗ ಲಿಕ್ಕರ್ ಆಗ್ಬೋದು, ಗಿಫ್ಟ್ ಐಟಮ್ಸ್ ಆಗ್ಬೋದು, ಲಿಕ್ಕರು, ಗಿಫ್ಟ್ ಐಟಮ್ಸು, ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸು ಇವೆಲ್ಲ ಮಿನಿಮಮ್ 10,000 ಹೆಚ್ಚು ವ್ಯಾಲ್ಯೂ ಇದ್ರು ಕೂಡ ಸೀಸ್ ಮಾಡ್ಬಿಡ್ತಾರೆ. ಈಗ ಗಿಫ್ಟ್ ಒಂದು 20 ಸೀರೆ ತಗೊಂಡು ಹೋಗ್ತೀವಿ, ಅದೊಂದು 12,000 ಬಂತು ಅಂದ್ರೂ ಕೂಡ ಸೀಸ್ ಮಾಡ್ಬಿಡ್ತಾರೆ. 20 ಸೀರೆ ಮದುವೆಗೆ ಇರ್ಬೋದು, ಬಟ್ ಫಸ್ಟ್ ಅದಕ್ಕೆ ನಾವು ಮದುವೆ ಕಾರ್ಡ್ ತೋರಿಸ್ಬೇಕು, ನಮ್ಗೆ ಪ್ರೂವ್ ಮಾಡಬೇಕು ಇದು ಮದುವೆಗೋಸ್ಕರ ತೊಗೊಂಡೋಗ್ತಿದ್ದೀವಿ ಬೇರೆದಕ್ಕಲ್ಲ ಅಂತೇಳಿ ಅದಕ್ಕೆ ಆತ ಇನ್ವೆಸ್ಟಿಗೇಷನ್ ಆಫೀಸರ್ ಕನ್ವಿನ್ಸ್ ಆಗಬೇಕು, ಎಲೆಕ್ಷನ್ ಆಫೀಸರ್ ಬಂದೊಂದ್ಸರಿ ಮಹಜಾರ್ ಮಾಡ್ತಾರೆ. ಇವೆಲ್ಲ ಪ್ರೊಸೀಜರ್ ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗ್ತದೆ. ನೀವು ಹೇಳ್ದಂಗೆ ತುಂಬ ದೊಡ್ಡ ದೊಡ್ಡದೇನಿದೆಯೋ ಆಂಬ್ಯುಲೆನ್ಸ್ ಅಲ್ಲೋ ಅಲ್ಲೋ ಇಲ್ಲೋ ದೊಡ್ಡ ದೊಡ್ಡ ಕಡೆಯವರು ಕಳ್ಸೋದು ಕಳಿಸ್ತಾನೆ ಇರ್ತಾರೆ, ಅಧಿಕಾರಿಗಳಿಗೆ ನೀನು ಆ ಕಡೆ ಬರಬೇಡಪ್ಪ ಸೈಡ್ ಹೋಗಪ್ಪ ಅಂದರೆ ಅಧಿಕಾರಿಗಳು ಸೈಡ್ ಹೋಗ್ತಾರೆ. ಎಷ್ಟೋ ಕಡೆ ಆ ಥರ ಉದಾಹರಣೆ ಆಗಿದೆ. ಬಟ್ ಕೆಲವು ಕಡೆ ಇನ್ನೊಂದು ಒಂದು ಉದಾಹರಣೆ ನಾನು ನೆನೆಸ್ಕೋಬೋದು, ಈ ವೆಲ್ಲೂರ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಇನ್ ಚೆನ್ನೈ ತಮಿಳ್ನಾಡಲ್ಲಿ ಬರುತ್ತೆ ಸರ್. 2019 ಒಂದು ಲೋಕಸಭಾ ಎಲೆಕ್ಷನ್ ಆಗುತ್ತೆ, ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಷಿಯಲ್ಸ್ಗೆ ಮಾಹಿತಿ ಕೊಡ್ತಾರೆ, ಈ ಥರ ಯಾರು ಡಿ ಎಂ ಕೆ ಪಕ್ಷದ ಮಿನಿಸ್ಟರ್ ಅಥವಾ ಸಿಟ್ಟಿಂಗ್ ಯಾರು ಎಂ ಪಿ ನಿಲ್ತಾರೋ ಅವ್ರ ಮನೇಲಿ ದುಡ್ಡಿದೆ ಅಂತ ಹೇಳಿದಾಗ ಸುಮಾರು ಸಡನ್ ಆಗಿ ರೈಡ್ ಮಾಡಿದಾಗ 11 crore ಸಿಕ್ಬಿಡುತ್ತೆ, ಒಂದೇ ಕಡೆ 11 crore. ಅದನ್ನು ಇಮಿಡಿಯೇಟ್ ಆಗಿ ವಿತಿನ್ 2 ಡೇಸಲ್ಲಿ ನಮ್ಮ ಸಾಹೇಬ್ರು ಹೇಳಿದಂಗೆ ಅಪೋಸಿಟ್ ಅವರೇ ಮಾಹಿತಿ ಕೊಡ್ತಾರೆ ಇನ್ಕಮ್ ಟ್ಯಾಕ್ಸ್ ಅವರು, ಇಲ್ಲಿದೆ ನಾವು ನೋಡಿದ್ದೀವಿ ಅಂಥೇಳಿ. ಸೊ ವಿತಿನ್ 2 ಡೇಸಲ್ಲಿ ಇಡೀ ಆ ಕ್ಷೇತ್ರ ಫುಲ್ಲು ಹಂಚಲಿಕ್ಕೆ 11 crore ರೆಡಿ ಇದೆ ಅಂತ. ಸೀಸ್ ಆದ ನಂತರ ಫಸ್ಟ್ ಟೈಮ್ ಇನ್ ದಿ ಎಲೆಕ್ಟ್ರಲ್ ಹಿಸ್ಟ್ರಿ ಆಫ್ ಅವರ್ ಕಂಟ್ರಿ ಎಲೆಕ್ಷನ್ ಕಮಿಷನ್ನು ಆ ಕ್ಷೇತ್ರದಲ್ಲಿ ಎಲೆಕ್ಷನ್ ಸ್ಟಾಪ್ ಮಾಡುತ್ತೆ. ಪ್ರೆಸಿಡೆಂಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳತ್ತೆ, ಲಾರ್ಡ್ ಮಿನಿಸ್ಟ್ರಿಯಿಂದ ಒಂದು ರಿಪೋರ್ಟ್ ತೊಗೊಂಡು ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಅವರು ಇರ್ತಾರೆ, ಅವ್ರು ಆ ಕ್ಷೇತ್ರದ ನೋಟಿಫಿಕೇಶನ್ ವಿಡ್ರಾ ಮಾಡ್ತಾರೆ, ಮತ್ತೆ ಸೆಪರೇಟ್ ಆಗಿ ಎಲೆಕ್ಷನ್ ಮುಗಿದ ನಂತರ ಸೆಪರೇಟ್ ಆಗಿ ವೆಲ್ಲೂರ್ಗೆ ಎಲೆಕ್ಷನ್ ಆಗುತ್ತೆ. ಸೊ ಅರ್ಥ ಏನು, ಎಲ್ಲಿ ಅತಿ ಹೆಚ್ಚು ದುಡ್ಡು ಸಿಕ್ಕಿದಾಗ ಎಲೆಕ್ಷನ್ ಆಫೀಸರ್ಸ್ಗೆ ಅಧಿಕಾರ ಇದೆ, ಇಲ್ಲಿ ಕರಪ್ಟ್ ಪ್ರಾಕ್ಟೀಸ್ ನಡೀತಿದೆ, ಮುಕ್ತವಾಗಿ ಪಾರದರ್ಶಕವಾಗಿ ಎಲೆಕ್ಷನ್ ನಡೆಯೋದಿಲ್ಲ ಅಂತ ಗಮನಕ್ಕೆ ಬಂದರೆ ಎಲೆಕ್ಷನ್ ನಿಲ್ಲಿಸುವಂತ ಅಧಿಕಾರ ಕೂಡ ಇದೆ, ಬಟ್ ಮಾಡೋದಿಲ್ಲ. ಯಾಕೆ ಹೆದರ್ಕೊಂತಾರೆ ರಾಜಕಾರಣಿಗಳ ಮೇಲೆ, ಪಾಪ ಯಾಕೆ ನಾಳೆ ಸಹ ನಾನು ಒಂದು ಪೋಸ್ಟಿಂಗ್ ಬೇಕು ಅದು ಇದು ಅಂತ ಹೇಳಿ ಮಾಡ್ತಾರೆ. ಬಟ್ ನೀವು ಹೇಳಿದ್ದೊಂದು ಪಾಯಿಂಟ್ ಏನು, ಸಾಕಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಜನಗಳಿಗೆ. ನೋಡಿ, ಮಿನಿಮಮ್ 10,000 ಹೆಚ್ಚು ಗಿಫ್ಟ್ ತೊಗೊಂಡೋದ್ರೆ ಸಮಸ್ಯೆ ಆಗ್ತದೆ, ನೀವು ಪರ್ಮಿಷನ್ ತೊಗೊಂಡು ತೊಗೊಂಡೋಗಿ. ಎರಡನೇದು, 50,000 ಹೆಚ್ಚು ಕ್ಯಾಶ್ ತೊಗೊಂಡೋದ್ರೆ ಈ ಥರ ವಿಚಾರ ಇದೆ, ನೀವು ಡಿ ಸಿ ಅಥವಾ ಲೋಕಲ್ ನಿಮ್ಮ ಡಿ ಸಿ ಹತ್ರದಿಂದ ಪರ್ಮಿಷನ್ ತೊಗೊಂಡು ಹೋಗಿ. ಮತ್ತು ಅದಕ್ಕೊಂದು ಮೆಕ್ಯಾನಿಸಮ್ ಮಾಡ್ತಾರೆ, ಡಿಸ್ಟ್ರಿಕ್ಟ್ ಲೆವೆಲ್ ಎಲೆಕ್ಷನ್ ಆಫೀಸರ್ಸ್ ಅಂತ ಒಂದು ಕಮಿಟಿ ಮಾಡ್ತಾರೆ, ಅವ್ರ ಮುಂದೆ ನೀವು ದಾಖಲಾತಿ ಕೊಟ್ಟರೆ ಮಿನಿಮಮ್ 22 weeks 15 ದಿವಸದಲ್ಲಿ ರಿಲೀಸ್ ಆಗಬೇಕು. ಯಾವ ಜನಸಾಮಾನ್ಯರಿಗೂ ತೊಂದರೆ ಆಗಬಾರ್ದು, ಎಲೆಕ್ಷನ್ 3 ನಡೆಯುತ್ತೆ. ಈಗ ನಾನು ಎಲ್ಲೋ ಅರ್ಜೆಂಟಾಗಿ ಈಗ ನಾವು ಮದುವೆ ಫಿಕ್ಸ್ ಮಾಡಿದಾಗ ಪಾಪ 4 ಮುಂಚೆ ಮದುವೆ ಫಿಕ್ಸ್ ಮಾಡಿರ್ತಾರೆ, ಸಡನ್ ನೋಟಿಫಿಕೇಶನ್ ಬಂದರೆ ನಮಗೇನು ಗೊತ್ತು ಎಲೆಕ್ಷನ್ ಎಲ್ಲಿದೆ ಅಂತ. ಸೊ ಜನಸಾಮಾನ್ಯರಿಗೆ ಅತಿ ಕಮ್ಮಿ ಸಮಸ್ಯೆ ಆಗದಿದ್ದಂಗೆ, ಅವರಿಗೆ ಸಮಸ್ಯೆ ಆಗದಿದ್ದಂಗೆ ನೋಡ್ಕೊಳ್ಳೋದು ಎಲೆಕ್ಷನ್ ಕಮಿಷನ್ ಜವಾಬ್ದಾರಿ. ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ ಅವೇರ್ನೆಸ್ ಮಾಡಿದ್ರೆ ಖಂಡಿತವಾಗ್ಲೂ ಸಾಮಾನ್ಯ ಜನರಿಗೆ ಆಗುವಂಥ ತೊಂದರೆಯನ್ನು ನಾವು ಕಾಪಾಡ್ತೀವಿ. ಖಂಡಿತ ಖಂಡಿತ ಅದೇ ಹೇಳ್ತಾ ಇರೋದು. ಈಗ ನೀವು ಸುಳ್ಳು ಭರವಸೆ ಕೊಟ್ಟು ಬೆಳಗ್ಗೆ ಎದ್ದ ತಕ್ಷಣ ಸುಳ್ಳು ಮಾತಾಡ್ತೀರಿ, ಕ್ಯಾಂಪೇನ್ ಮಾಡ್ತೀರಿ, ಅದಕ್ಕಿಂತ ಮೊದಲು ಹಿಂಗ ಜನಸಾಮಾನ್ಯರಿಗೆ ಅವೇರ್ನೆಸ್ ಕೊಟ್ಟರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಹಳ್ಳಿಗಳಲ್ಲಿ ಗೊತ್ತೇ ಆಗೋದಿಲ್ಲ. ಎಸ್ ಸರ್ ಮಾಲ್ ಸರ್, ಈಗ ನನ್ನ ಹತ್ರ ಒಂದು 10 lakh rupees ಇದೆ, ನನ್ನ ಹತ್ರ ದಾಖಲಾತಿ ಇಲ್ಲ, ಸೊ ನಾನು ಸಿಕ್ಕಾಕೊಂಡಿದ್ದೀನಿ. ಸೊ ಅದನ್ನು ಈಗ 10 lakh rupees ನಾನು ವಾಪಸ್ ಪಡಿಬೇಕು, ಆಮೇಲೆ ದಾಖಲಾತಿ ಕೊಟ್ಟು ವಾಪಸ್ ಪಡಿಬೇಕು ಅಂದರೆ ಆ ಪ್ರೊಸೆಸ್ ಹೇಗಿರುತ್ತೆ? ಅಲ್ಲ, ಅದು ಸೋರ್ಸ್ ಆಫ್ ಎಲ್ಲಿಂದ ಅಂದ ಅದನ್ನು. ಓಕೆ, ಅದು ಡಾಕ್ಯುಮೆಂಟ್ಸ್ ಹಸರ ಮಾಡ ಬ್ಯಾಂಕ್ಲಿಂದ ಅಂದರೆ ಬ್ಯಾಂಕ್ ರಿಸಿಟ್ ಕೊಟ್ಟರೆ ಇದು ನನ್ನ ದುಡ್ಡು ಸರ್ ಬ್ಯಾಂಕ್ಲಿಂದ ತಂದೀನಿ ಅಂತ ಹೇಳಿದ್ರೆ ಅದು ವೆರಿಫೈ ಮಾಡಿಬಿಡ್ತಾರೆ, ಬ್ಯಾಂಕಿಗೆ ಕೇಳ್ತಾರೆ ಇವನು ಬಂದಿದ್ದ ಇವನೇ ಒಯ್ದಿದ್ದ, ನಾವೆಲ್ಲ ವೆರಿಫೈ ಮಾಡ್ತೀವಿ. ಈಗ ನಿಜ ಇದ್ರೆ ಬಿಡ್ತೀವಿ, ಬರೀ ರಿಸಿಟ್ ಕೊಟ್ಟರು ಅವನೇ ಇಲ್ಲ, ರಿಸಿಟ್ ಯಾವ್ದು ರಿಸಿಟ್ ಹಸರ್ ಮಾಡ್ಬೋದು. ಸೊ ಅದಕ್ಕೆ ನಾವು ಪರ್ಸನಲ್ ಬ್ಯಾಂಕಿಗೆ ಹೋಗಿ ಅವ್ನಿಗೆ ಕರ್ಕೊಂಡು ಹೋಗ್ತೇವೆ, ಇದೇ ಮನಿ ಇವನೇ ಬೈಯಿಂದ ಕ್ಯಾಶರ್ಗೆ ವೆರಿಫೈ ಮಾಡ್ತೇವೆ, ಹೌದು ಸರ್ ಇವನೇ ಬೈಯಿಂದ, ಅಥವಾ ಅಲ್ಲಿ ಸಿ ಸಿ ಕ್ಯಾಮ್ರಾ ಇರ್ತದೆ ಚೆಕ್ ಮಾಡ್ತೇವೆ, ನೋಡಿ ವೆರಿಫೈ ಮಾಡಿ ಬಿಡ್ತೇವೆ. ಆ ಡಾಕ್ಯುಮೆಂಟ್ಸ್ ಇರದಿದ್ರು ಸದ ನಾವು ಬಿಡ್ತೇವೆ ಕೆಲವೊಂದು ಟೈಮ್ನಲ್ಲ, ಅದು ಒಂದೇ ದುಡ್ಡು ಅಂತ ಗೊತ್ತಾದರೆ. ಬಟ್ ಗೊತ್ತಾಗಿಲ್ಲ ಅಂದರೆ ಏನು ಮಾಡಲಿಕ್ಕಾಗಲ್ಲ, ಯಾವ ಡಾಕ್ಯುಮೆಂಟ್ಸು ಏನು ಹಾಜರು ಮಾಡದೇ ಇದ್ದರೆ ಅದು ಖಂಡಿತ ಸೀಸ್ ಆಗ್ತದೆ. ಇನ್ನೊಂದು ಏನು ಇಲ್ಲಿಗಲ್ ನಡೀತಾವ ಅಂತಂದರೆ, ನಾವು ಮುಂಚೆ ಇಲೆಕ್ಷನ್ ಮಾಡುವಾಗ ಅವಾಗೆ ಬಿಫೋರ್ 70s ಹೇಳ್ತೀನಿ ನಾನು, ಅವಾಗ ಮಾಡುವಾಗ ಎಲ್ಲ ಅವರು ಧರ್ಮದವ್ರಿಗೆ ಅವರು ಒಂದು ಕ್ಯಾಂಡಿಡೇಟ್ ಹೋಗೋನು, ನಿಮಗೇನು ಬೇಕಪ್ಪ ಸರ್, ನಮಗೊಂದು ಗುಡಿ ಬೇಕು, ನಮಗೊಂದು ಸಮಾಜ ಭವನ ಬೇಕು, ಅದು ಕಟ್ಸಿದ್ರೆ ಮುಗೀತು ಆ ಸಮಾಜದ ಓಟ್ ಆಗ್ಬಿಟ್ಟು. ಇನ್ನೊಬ್ಬ ಅವನೇನು ಮಾಡ್ತಾನೆ, ಬಂದು ಸರ್ ನಮಗೆ ಇಲ್ಲಿ ಒಂದು ಕೆರೆಗೆ ಮಗ ಮಾಡಿಸ್ರಿ, ಬಾವಿ ನೀರಿನ ಸಮಸ್ಯೆ ಇದೆ ಒಂದು ಬಾವಿ ಮಾಡಿಸ್ರಿ ಅಂತಂದರೆ ಈ ಥರ ಇತ್ತು ಮೊದಲು ಸಿಸ್ಟಿಮು. ಆಮೇಲೆ ಎಲ್ಲ ಮುಸ್ಲಿಮ್ಸ್ ಇದ್ದರೆ ಮಸೂದಿ ಕರ್ಕೊಂಡು ಹೋಗಿ ಅಲ್ಲಿ ಆಣೆ ಮಾಡಿಸ್ತಿದ್ರು, ಲಿಂಗಾಯತರು ಅಥವಾ ಮಠದ ಭಕ್ತರಿದ್ದರೆ ಮಠದಾಗ ಹೋಗಿ ಆಣೆ ಮಾಡಿಸ್ಕೊಂಡು ಈ ಸಿಸ್ಟಮ್ ನಡೀತಿತ್ತು. ಆಮೇಲೆ ಈ ಇತ್ತಿತ್ತಲಾಗಿ ಐ ಡಿ ಕಾರ್ಡನ್ನು ಕಸಗುತ್ತಾರೆ,
ಅವ್ರಿಗೆ ಓಟ್ ಹಾಕೋ ದಿವಸ ತಾವೇ ಶಾಹಿ ತಂದು ಇಲ್ಲಿ ಹಚ್ತಾರೆ, ಅವರೇ ಹಚ್ತಾರೆ ಅಡ್ವಾನ್ಸ್ ಆಗಿ, ಅಂದ್ರೆ ಮುಂದೆ ಓಟ್ ಹಾಕ್ಬಾರ್ದು ಅಂತ. ಇಷ್ಟು ಇಂಟೆಲಿಜೆಂಟ್ ಬುದ್ಧಿ ಉಪಯೋಗ ಮಾಡ್ತಾರೆ ಇಂಥ ಬುದ್ಧಿವಂತರು ರಾಜಕಾರಣಿಗಳ. ಅವ್ರೇನು ನಾವೇನು ರೂಲ್ ಮಾಡ್ತೇವೆ ಅದ್ರ ಡಬಲ್ ನುಸುಳು ಅಂತ ರೂಲ್ ಅನ್ನ ಅವ್ರು ಕಂಡಿಡಿತಾರೆ ರಾಜಕಾರಣಿಗಳು. ಆಮೇಲೆ ಇಷ್ಟ ನೋಡಿ, ನೀವು ಹಿಂದೆ ನೋಡ್ರಿ ಎಷ್ಟು, ನಾವು ಹಿಂದೆ ನಾವು ಹೆಸರು ಹೇಳೋದಿಲ್ಲ ಒಬ್ಬರದ್ದು, ಈಗೂ ಇದಾರೆ ಅವರು, ಅವ್ರ ಮನೆಯಲ್ಲಿ ಎಷ್ಟು ಸಿಗಲಿಲ್ಲ ವೋಟರ್ ಐ ಡಿ ಕಾರ್ಡ್ ಎಲ್ಲಿಂದ ಬಂದು, ಕೇಸ್ ಏನಾಯ್ತು ಏನೂ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ, ಏನೂ ಆಗಲಿಲ್ಲ. ಸೊ ಈ ಥರ ಇನ್ಎಫೆಕ್ಟಿವ್ ಆಗಿ ನಾವು ವರ್ಕ್ ಮಾಡಿದ್ರೆ ಯಾರಿಗೆ ಭಯ ಬರ್ತದೆ? ಯಾರಿಗೆ ಭಯ ಬರೋದಿಲ್ಲ. ಮುಲಾಜಿಲ್ದೇ ಕೆಲಸ ಮಾಡಿರಿ ನೀವು, ನಿರ್ಭಯದಿಂದ ಇವನ್ ನಿರ್ಭಯದಿಂದ ಕೆಲಸ ಮಾಡಿದವರು ಕೆಲವೊಮ್ಮೆ ಅವ್ರು ಗೌರ್ಮೆಂಟ್ ಬಂದ ಮೇಲೆ ಏನ್ರಿ ಅವನು ನಾವು ಹೇಳಿದ್ರು ಬಿಡಲಿಲ್ಲ ಅವನಿಗೆ, ಅವ್ನು ತಗೊಂಡ ಹೋಗಿ ಹಾಕ್ರಿ ಸಿಐಡಿಯಲ್ಲಿ, ಸಿಐಡಿಯಲ್ಲಿ ಬೆಳಿ ಕೊಳಿಲಿ ಅವನು ಬಿದರದ ಹೋಗಿ ಹಾಕ್ರಿ ನೀರಿಲ್ಲಾರದಲ್ಲಿ ಗುಲ್ಬರ್ಗ ಕಳಿಸ್ರಿ ಅವನಿಗೆ ಅಂತ ಹೇಳೋರು ಇದ್ದಾರೆ. ಈ ಥರ ಸಿಸ್ಟಮ್ನೂ ಇದೆ. ಈ ಥರ ಯಾಕೆ ನಾವು ಕಾಂಟ್ರವರ್ಷಲ್ ಆಗಬೇಕಪ್ಪ, ಯಾಕೆ ನಾವು ಮುಖ ಎದ್ದು ಕಾಣಬೇಕು ಹಾಳಾಗೋಲಿ, ಯು ಟೇಕ್ ಯುವರ್ ಡಿಸಿಷನ್ ಅಂತ ಅಂದ್ಬಿಡ್ತಾರೆ ಕನ್ಸರ್ನ್ ಆಫೀಸರ್ಸ್ಗೆ. ಈಗ ಕೊನೆಯದಾಗಿ ಈ ನೀತಿ ಸಂಹಿತೆಯ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ, ಅಥವಾ ಜನರಿಗೆ ಏನು ಸಂದೇಶ ಕೊಡ್ತೀರಿ? ಎಲ್ಲ ನೀತಿ ಸಹ ಗೊತ್ತಿರ್ತದೆ ರೀ, ಹುಚ್ಚ ನನ್ನ ಮಗ ಹಿಡ್ಕೊಂಡು ಎಲ್ಲ ದೊಡ್ಡವರಿಗೂ ಎಲ್ಲ ಅವೇರ್ನೆಸ್ ಇದೆ, ಇಲ್ಲ ಅಂತ ಹೇಳಬೇಡ ನೀವು, ಎಲ್ಲರಿಗೂ ಗೊತ್ತು, ಎಲ್ಲನೂ ಗೊತ್ತಿದೆ. ಅವರೇ ಹೇಳ್ತಾರೆ ಸಾಹೇಬ್ರ ದೊಡ್ಡ ಹಚ್ಚ ಹೇಳ್ತಾರೆ ನೋಡ್ರಿ ಅಂತ, ನಮಗೆ ಹೇಳ್ತಾರೆ ಹೋದಾಗ ಹಿಡೀರಿ ಅವಂಗ ಅಂತ ಹೇಳ್ತಾರೆ, ಅವರೇ ಹಂಚ್ತಾ ಇರ್ತಾರೆ, ಅವರೇ ಹೇಳ್ತಾ ಇರ್ತಾರೆ. ಬಟ್ ಇನ್ನೊಂದು ಏನಾಗಬೇಕು ಅಂದರೆ, ದಯವಿಟ್ಟು ನಾನು ಹೇಳೋದು ಇಷ್ಟೇ, ನಮ್ಮ ಕರ್ನಾಟಕದ ಇಲ್ಲ ಎಲ್ಲ ಭಾರತೀಯರಿಗೂ ಒಂದೇ ಮಾತು, ದಯವಿಟ್ಟು ದುಡ್ಡಿಗಾಗಿ ಆಸೆ ಬಿಡಬೇಡಿ, ಮತ್ತು ಕೆಲವು ವಸ್ತುಗಳು ಕೊಡ್ತಾರೆ ಅಂತ ಆಮಿಷಕ್ಕೆ ಕೈ ಒಡ್ಡಬೇಡಿ. ಬೆಳ್ಳಿ ಅದು ನಿಮಗೆ ಒಳೆಯುವಾಗ ಬೆಳ್ಳಿ, ಆಚೆ ಹೋದ್ಮೇಲೆ ಅದು ಮೂರು ದಿನಕ್ಕೆ ಕಬ್ಬಿಣ ಇರ್ಬೋದು, ಹಿತ್ತಾಳೆ ಇರ್ಬೋದು. ಎಲೆಕ್ಷನ್ ಆಗೋ ತನಕ ಒಂದು ಎಲೆಕ್ಷನ್ ಮಾಡ್ತಾ ಇದ್ದೆ, ಒಂದು ಓಣಿ ಹೋದ್ವಿ, ಆ ಬೂತ್ನಲ್ಲಿ ಒಂದು ಓಟಿಲ್ಲ, ಯಾಕೋ ಒಂದು ಓಟ್ ಬಿದ್ದಲ್ಲಿ ಏನಾಯ್ತು ಏನಾಯ್ತು ಅಂದ್ಕೊಳ್ಳಿ, ಸಾಹೇಬ್ರಿ ಏನಿಲ್ಲರಿ ನೋಡ್ರಿ ಏನಾಗಿದೆ ಅಂತ ಹೇಳೋದು ಅವ ಎಲೆಕ್ಷನ್ ಆಫೀಸರ್ ಹೇಳೋದ. ನಾವು ಆ ಓಣಿಗೆ ಹೋದ್ವಿ, ಯಾಕೋ ಊಟ ಹಾಕಿಲ್ಲ ಅಂದ್ಕೊಳ್ಳಿ, ಏನು ಸಾಹೇಬ್ರ ಯಾರು ಬಂದಿಲ್ಲ ನಮಗೆ, ಯಾರು ಬಂದಿಲ್ಲ ನಮಗೆ, ಯಾಕೆ ಬರಬೇಕು, ಮತ್ತೇನು ದುಡ್ಡು ಕೊಡ್ಬೇಕು ರೀ ಸಾಹೇಬ್ರ, ಏನು ನಿಮ್ಗೆ ಯಾಕೆ ದುಡ್ಡು ಕೊಡ್ಬೇಕು ಸಾಹೇಬ್ರ, ಎರಡು ಬೆಡ್ರೂಮ್ ಮನೆ ಇತ್ತು, ಇವತ್ತು ಪ್ಯಾಲೇಸ್ ಕಟ್ಸ್ಯಾನ, ಅವ ಆರಾಮ್ ದುಡ್ಡು ತಿನ್ನಲ್ಲ ಏನ್ರಿ, ಹುಷಟ್ಟಿ ಕೊಡ್ತಾನೆ ಕೊಡ್ಲಿ ನಮಗೆ. ಇನ್ನೊಂದು, ಜನಗಳಿಗೂ ಗೊತ್ತಿರುತ್ತೆ ಅಧಿಕಾರಿಗಳು ರಾಜಕಾರಣಿಗಳು ದುಡ್ಡು ಮಾಡಿರ್ತಾರೆ ಅಂತ. ಆದ್ರಿಂದನೇ ನೀವು ತಲೆ ಹೊಡಿಬಿಡಿ, ದಯವಿಟ್ಟು ಜನಕ್ಕೆ ಪ್ರಾಮಾಣಿಕವಾಗಿ ಸೇವೆ ಮಾಡಿ, ನಾನು ಇಷ್ಟೇ ಹೇಳೋದು. ಜನಗಳು ಚೇಂಜ್ ಆಗಬೇಕು, ನಮ್ಮ ಸಮಾಜದ ಬಗ್ಗೆ ನಮ್ಮ ಅಕ್ಕಪಕ್ಕದ ಬಗ್ಗೆ ನಾವು ಯೋಚನೆ ಮಾಡಿ, ಕಾಳಜಿ ನಾವು ಮಾಡುವಂತ ಒಂದು ಸಣ್ಣ ಕೆಲಸ ಸಮಾಜಕ್ಕೆ ಮತ್ತು ನಮ್ಮ ದೇಶಕ್ಕೆ ಹೆಮ್ಮೆ ತರುವಂತ ಕೆಲಸ ಆಗಬೇಕು. ನಾವು ಬೇರೆಯವ್ರು ಬೇಡ, ನಾವು ಪ್ರಾಮಾಣಿಕರು ನಮ್ಮಿಂದನೇ ಶುರುವಾಗಿ, ಲೆಟ್ ಇಟ್ ಬಿಗಿನ್ ಫ್ರಮ್ ಮೈ ಓನ್ ಹೋಮ್. ನಾನು ಮಾಡುವಂಥ ನನ್ನ ಮಗ ಕಲಿತಾನೆ, ನನ್ನ ಮೊಮ್ಮಗ ಕಲಿತಾನೆ, ನಾನು ಏನು ಕಲಿಸ್ತೀನಿ ನನ್ನ ಮಗನಿಗೆ, ಅವ್ನು ಕೊಟ್ಟಿದ್ದು ದುಡ್ಡು ಇಸ್ಕೊಂಡು ನಾನು ಓಟಾಕ್ತೀನಿ, ನನ್ನ ಮಗನು ಅಪ್ಪ ನೀನು ಇಸ್ಕೊಂಡಲ್ಲ ನಾನು ಇಸ್ಕೊತೀನಿ. ಆ ಅಪ್ರಾಮಾಣಿಕತೆಯನ್ನು ಮನೆಯಿಂದ ಬೇಡ. ನಾವೆಲ್ಲರೂ ಜನಗಳು ಒಂಚೂರು ಬದಲಾವಣೆಯಾಗಿ ಇಂಡಿಪೆಂಡೆಂಟ್ ಆದರೂ ಪರವಾಗಿಲ್ಲ, ಅವ್ನು ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ, ಅವ್ನು ಸಮಾಜಕ್ಕೆ ಏನು ದುಡ್ಡಿದ್ದಾನೆ, ಅವ್ನು ಕೊಡುಗೆ ನೋಡು ಆಯ್ಕೆ ಮಾಡಿ, ಹಕ್ಕು ಪ್ರಶ್ನೆ ಮಾಡೋಣ. ಆವಾಗ ನಿಜವಾಗ್ಲೂ ನಾವೆಲ್ಲ ಸರಿ ಒಂದು ಅದ್ಭುತವಾದಂಥ ಒಂದು ಪ್ರಾಮಾಣಿಕತೆ ಅನ್ನೋದು ಅಧಿಕಾರಿಗಳಲ್ಲಿ ಇರಬೇಕು, ರಾಜಕಾರಣಿಗಳಲ್ಲಿ ಇರಬೇಕು, ಸಮಾಜದಲ್ಲಿ ಇರಬೇಕು. ಒಂದ್ ಕುರಿ ಹಳ್ಳಿಗೆ ಬಿತ್ತು ಅಂತ ಹೇಳಿ ಮತ್ತೊಂದು ಕುರಿ ಹಳ್ಳಿಗೆ ಬೆಳೆದ್ಬೇಡ. ಒಂದೇ ಕುರಿ, ನಾವು ಯಾವ್ದು ಯಾರೋ ಒಬ್ರು ಹೇಳ್ತಾರೆ ಅಂದ್ಬಿಟ್ಟು ಆ ವ್ಯಕ್ತಿನೇ ಆರಿಸೋದ್ ಬೇಡ. ದಯವಿಟ್ಟು ನಿಮ್ಗೆ ನಿಮ್ ಮನ್ಸಲ್ಲಿ ಯಾವ ವ್ಯಕ್ತಿ ಚಾಯ್ಸ್ ಮಾಡ್ಬೇಕು ಅಂತೀರಿ, ಆ ವ್ಯಕ್ತಿಗೆ ನೀವು ಕರೆಕ್ಟ್ ಆಗಿ ನಿಮ್ ಮನ್ಸಲ್ಲಿ ಇದ್ರೆ ಆ ವ್ಯಕ್ತಿಗೆ ವೋಟ್ ಮಾಡಿ. ಅದನ್ನ ಬಿಟ್ಟು ಯಾವ್ದೊಂದು ಕುರಿ ಹಳ್ಳಿಗೆ ಬಿಡ್ತಾ ಇದೆ, ಅದನ್ನ ನೋಡಿ ನಾನು ಹಳ್ಳಿಗೆ ಬಿಡಬೇಕು, ಆ ತರ ಆಗ್ಬೋದು. ವೆರಿ ಮಚ್. ಮೂರು ಜನ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಈಗ ಇದೆಲ್ಲವನ್ನು ನೋಡಿದಾಗ ನನಗೆ ಅನಿಸ್ತಾ ಇರೋದು, 5 ವರ್ಷಕ್ಕೊಮ್ಮೆ ನಿಮ್ಗೆ ಒಂದು ಒಳ್ಳೆ ಅವಕಾಶ ಏನು ಅಂತಂದ್ರೆ, ದೇಶದ ಪ್ರಧಾನಿ ಯಾರಾಗಬೇಕು, ಜೊತೆಗೆ ಆ ಕ್ಷೇತ್ರದ ಸೂಕ್ತ ಅಭ್ಯರ್ಥಿನೋ ಅಥವಾ ವ್ಯಕ್ತಿನೋ ಯಾರಾಗಬೇಕು ಅದರ ಕಡೆ ನೀವು ಗಮನ ಕೊಡಬೇಕಾಗತ್ತೆ. ನಿಮಗೆ ಸಿಗ್ತಾ ಇರುವಂಥ ಒಂದು ಒಳ್ಳೆಯ ಅವಕಾಶ ಏನು ಅಂತಂದರೆ ಅದು ಮತದಾನ. ಸೊ ಹಾಗಾಗಿ ನಿಮ್ಮ ಹಕ್ಕನ್ನು ಚಲಾಯಿಸಿ, ನಿಮ್ಮ ಹಕ್ಕನ್ನು ಮಾರಿಕೊಳ್ಳಬೇಡಿ. ನಮಸ್ಕಾರ.